ನಮ್ಮ ಕಾಲದಲ್ಲಿ ಹಿಂದೂ ಧರ್ಮ ಸಂಸ್ಕೃತಿಗಳ ಪ್ರಖರ ಪ್ರತಿಪಾದಕರ ಅಗ್ರಪಂಕ್ತಿಯಲ್ಲಿ ಇರೋರು ಶ್ರೀ ಶ್ರೀ ರಂಗಪ್ರಿಯ ಶ್ರೀ ಶ್ರೀ ಸ್ವಾಮಿಗಳು. ಇಂತಹ ಸಾಧಕ ವಿದ್ವಾಂಸರು ಬೆಂಗಳೂರಿನಲ್ಲಿ ನೆಲೆಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಬೆಂಗಳೂರಿನಲ್ಲೂ ರಾಜ್ಯದ ಇತರೆಡೆಗಳಲ್ಲೂ ನಡೆಯುವ ಎಲ್ಲ ಧರ್ಮೋತ್ಥಾನ ಪ್ರಯತ್ನಗಳಿಗೂ ಪೂಜ್ಯ ಶ್ರೀಗಳ ಮಾರ್ಗದರ್ಶನ ಕೃಪಾಶೀರ್ವಾದ ಸದಾ ಲಭ್ಯ ಇರ್ತದೆ. ಪೂರ್ವಾಶ್ರಮದಲ್ಲಿ ಶ್ರೇಷ್ಠ ಬೋಧಕರಾಗಿ ಹೆಸರು ಮಾಡಿದ್ದರು. ಆ ದಿನಗಳಿಂದಲೇ ಇಲ್ಲಿ ತಾವೇ ಸ್ಥಾಪಿಸಿದ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಮೂಲಕ ನಿರಂತರ ಧರ್ಮ ಪ್ರಸಾರ ಮಾಡಿದ್ದಾರೆ. ಒಂದು ವಿಶೇಷ ಅಂದರೆ ವಿದ್ವತ್ ಸಂಪ್ರದಾಯ ಸಾಧಕ ಸಂಪ್ರದಾಯ ಎರಡೂ ಇವರಲ್ಲಿ ಸಮಾವಿಷ್ಟ ಆಗಿವೆ. ನಂಜನಗೂಡು ಸಮೀಪದ ಹೆಡತಲೆ ಕ್ಷೇತ್ರದ ಯೋಗಿವರೇಣ್ಯ ಅನುಭಾವಿ ಶ್ರೀರಂಗ ಮಹಾಗುರುಗಳ ಕರಕಮಲ ಸಂಜಾತರು ಪೂಜ್ಯರು. ಆ ಯಶೋ ವಿಶಾಲ ಮಹಾಮಹಿಮರ ಬೋಧೆಗಳನ್ನು ಈಗಿನ ಮತ್ತು ಮುಂದಿನ ಪೀಳಿಗೆಗಳಿಗೆ ಉಳಿಸೋದರಲ್ಲಿ ಪೂಜ್ಯ ಶ್ರೀ ಶ್ರೀಗಳ ಪಾತ್ರ ದೊಡ್ಡದಿದೆ. ಸಾವಿರಾರು ಕಡೆ ಇವರ ವ್ಯಾಖ್ಯಾನಗಳು ನಿರಂತರ ನಡೆದಿವೆ. ಭಾರತ ದರ್ಶನ ಪ್ರಕಾಶನ ಮೊದಲಾದ ಹಲವಾರು ಸತ್ಪ್ರಯತ್ನಗಳಿಗೆ ಪೋಷಣೆ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ ಸ್ವಾಮಿಗಳು. ಅಧ್ಯಾತ್ಮಾಸಕ್ತರಿಗೋಸ್ಕರ ಇವರು ಮಾಡಿರುವ ವಿಪುಲ ಲೇಖನ ಕಾರ್ಯ ಕೂಡ ತುಂಬ ಮಹತ್ವದ್ದು. ಪೂಜ್ಯ ಶ್ರೀ ಶ್ರೀಗಳು ಇತ್ತೀಚೆಗೆ ಅನುಗ್ರಹಿಸಿದ ಭಾರತೀಯರ ಹಬ್ಬ ಹರಿದಿನಗಳು ಆ ಬೃಹತ್ ಗ್ರಂಥ ಈಗಾಗಲೇ ರಾಜ್ಯಾದ್ಯಂತ ಮನೆ ಮಾತಾಗಿಬಿಟ್ಟಿದೆ. ಹೀಗೆ ಕೆಲವು ತಿಂಗಳ ಹಿಂದೆ ನಮ್ಮ ಮಿತ್ರರೊಬ್ಬರ ಗೃಹ ಪ್ರವೇಶೋತ್ಸವ ಆಯಿತು. ನಾನು ಉಡುಗೊರೆಗೆ ಅಂತ ಈ ಪುಸ್ತಕ ತಗೊಂಡು ಹೋಗಿದ್ದೆ. ಅಲ್ಲಿ ಹೋದ ಮೇಲೆ ಕಂಡು ಬಂದದ್ದು 5-6 ಜನ ಹಿತೈಷಿಗಳು ಆ ದಂಪತಿಗಳಿಗೆ ಇದೇ ಪುಸ್ತಕನ ತಂದಿದ್ದರು. ಅಲ್ಲಿ ತಮ್ಮ ಸಾತ್ವಿಕ ತೇಜಸ್ಸಿನಿಂದ ಸದಾ ಸಮಾಜವನ್ನು ಅನುಗ್ರಹಿಸ್ತಾ ಇರುವ ಪೂಜ್ಯ ಶ್ರೀ ಶ್ರೀ ರಂಗಪ್ರಿಯ ಶ್ರೀ ಶ್ರೀ ಸ್ವಾಮಿಗಳ ಚರಣಗಳಿಗೆ ನಮ್ರ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ನಮನಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಈ ವೇದಿಕೆಗೆ ಸುಪರಿಚಿತರೇ ಆಗಿದ್ದಾರೆ. ಆದರೂ ಅವರ ಕೆಲವು ಸಾಧನೆಗಳನ್ನು ಮೆಲುಕು ಹಾಕುವುದು ನಮಗೆ ಸಂತೋಷದಾಯಕವೇ ಆಗಿರೋದರಿಂದ ಒಂದೆರಡು ಮಾತನ್ನು ಹೇಳ್ತೇನೆ. ನಮ್ಮ ಕಾಲದ ಅತ್ಯಂತ ಲೋಕಪ್ರಿಯ ಪ್ರವಚನಕಾರರಲ್ಲಿ ಒಬ್ಬರು ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಅಧ್ಯಯನ ಮುಗಿಸಿದ ಮೇಲೆ ಅಲ್ಪಕಾಲ ಬೆಂಗಳೂರಿನಲ್ಲಿ, ಅನಂತರ 35 ವರ್ಷ ಧಾರವಾಡದ ಕರ್ನಾಟಕ ಆರ್ಟ್ಸ್ ಕಾಲೇಜಿನಲ್ಲಿ ಇಂಗ್ಲೀಷಿನ ಬೋಧಕರಾಗಿ ಸೇವೆ ಸಲ್ಲಿಸಿ ಪ್ರಾಧ್ಯಾಪಕರಾಗಿ ಉತ್ತರೋತ್ತರ ಪ್ರಾಚಾರ್ಯರೂ ಆಗಿ 1993 ನಿವೃತ್ತರಾದರು. ಸಾಂಪ್ರದಾಯಿಕ ಶ್ರೀ ವೈಷ್ಣವ ಮನೆತನದವರಾದ ನಾರಾಯಣಾಚಾರ್ಯರು ಧಾರವಾಡದ ಪ್ರಸಿದ್ಧ ವೇದ ವಿದ್ವಾಂಸ ದಂಡಾವತಿ ಶಿವದೀಕ್ಷಿತ ಸೋಮಯಾಜಿಯವರಂಥ ಶ್ರೇಷ್ಠರಲ್ಲಿ ತಮ್ಮ ಕೃಷ್ಣಯಜುರ್ವೇದ ಅಧ್ಯಯನವನ್ನು ಸಾಂಗಗೊಳಿಸಿಕೊಂಡಿದ್ದಾರೆ. ಧರ್ಮ ಪ್ರಸಾರವನ್ನು ಜೀವನ ವ್ರತವಾಗಿ ಸ್ವೀಕರಿಸಿರುವ ನಾರಾಯಣಾಚಾರ್ಯರು ಕಳೆದ 4 ದಶಕಗಳಿಂದ ಕರ್ನಾಟಕದೆಲ್ಲೆಡೆ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಸಂಚರಿಸಿ ರಾಮಾಯಣ, ಭಾರತ, ಭಾಗವತ, ಭಗವದ್ಗೀತೆ, ಉಪನಿಷತ್ತುಗಳು, ವೇದ ಸಾಹಿತ್ಯ, ಆಳ್ವಾರರ ಪ್ರಬಂಧಗಳು ಇವನ್ನೆಲ್ಲ ಕುರಿತು 100,000 ಪ್ರವಚನಗಳನ್ನು ನಿರಂತರ ನಡೆಸಿದ್ದಾರೆ. ಜೊತೆ ಜೊತೆಗೆ ವೇದ, ರಾಮಾಯಣ, ಭಾರತಾದಿ ವಾಂಗ್ಮಯ ಕುರಿತು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಹತ್ತಿರ 80 ಕೃತಿಗಳನ್ನು ಬರೆದು ಪ್ರಕಟಿಸಿದ್ದಾರೆ. ತರಂಗ, ಕರ್ಮವೀರ, ಉದಯವಾಣಿ ಮೊದಲಾದ ಜನಪ್ರಿಯ ಪತ್ರಿಕೆಗಳಲ್ಲಿ ಅವು ಅನೇಕ ವರ್ಷ ಕಾಲ ಮಹಾಭಾರತ, ರಾಮಾಯಣ, ಚಾಣಕ್ಯ ಮೊದಲಾದ ವಿಷಯಗಳ ಮೇಲೆ ದೀರ್ಘಕಾಲ ಧಾರಾವಾಹಿ ಲೇಖನ ಮಾಲೆಗಳನ್ನು ಬರೆದಿದ್ದಾರೆ. ಆ ಅನೇಕ ಲೇಖನ ಮಾಲೆಗಳು ಪುಸ್ತಕ ರೂಪದಲ್ಲೂ ಬಂದು ತುಂಬ ಜನಪ್ರಿಯ ಆಗಿವೆ. ತೈತ್ರಿಯೋಪನಿಷತ್ತು, ವಿಶಿಷ್ಟಾದ್ವೈತ ದರ್ಶನ,
ಟಿ ಎಸ್ ಎಲಿಯಟನ ಮೇಲೆ ಭಾರತೀಯ ವಾಂಗ್ಮಯದ ಪ್ರಭಾವ, ಸೆಮೆಟಿಕ್ ಪಂಥಗಳು ಮೊದಲಾದವನ್ನು ಕುರಿತು ಇಂಗ್ಲೀಷ್ನಲ್ಲಿಯೂ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಹಲವಾರು ಮಠಗಳು, ಧರ್ಮಪೀಠಗಳು ನಾರಾಯಣಾಚಾರ್ಯರಿಗೆ ವೇದಭೂಷಣ, ವಾಲ್ಮೀಕಿ ಹೃದಯಜ್ಞ, ಪ್ರವಚನ ಕಲಾನಿಧಿ ಮೊದಲಾದ ಬಿರುದುಗಳನ್ನಿತ್ತು ಗೌರವಿಸಿವೆ. ರಾಜ್ಯ ಸಾಹಿತ್ಯ ಅಕಾಡೆಮಿ, ಸಂಗೀತ ನೃತ್ಯ ಅಕಾಡೆಮಿಗಳು ಆಚಾರ್ಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಿವೆ. ಮಹಾಭಾರತಾದಿ ವಾಂಗ್ಮಯಕ್ಕೆ ಅತ್ಯಾಕರ್ಷಕ ಕಥಾರೂಪ ಕೊಟ್ಟಿರುವುದು ಆಚಾರ್ಯರ ಒಂದು ದೊಡ್ಡ ಸೇವೆ. ಹೀಗೆ ಧರ್ಮಪ್ರಸಾರ, ಶ್ರೇಷ್ಠ ಸಾಹಿತ್ಯ ನಿರ್ಮಾಣ ಇವು ಒಟ್ಟೊಟ್ಟಿಗೆ ಆಚಾರ್ಯರಿಂದ ನಡೆದಿವೆ. ಕನಕದಾಸರ ಮೋಹನ ತರಂಗಿಣಿ, ಹರಿಭಕ್ತಿ ಸಾರ ಮೊದಲಾದವುಗಳ ಮೇಲೂ, ಆಳ್ವಾರರ ಸ್ತೋತ್ರ ಸಾಹಿತ್ಯದ ಮೇಲೂ ನಾರಾಯಣಾಚಾರ್ಯರು ನೀಡಿರುವ ವ್ಯಾಖ್ಯೆಗಳು ಹೃದಯಂಗಮವಾಗಿವೆ. ಇಲ್ಲಿ ಈಗಾಗಲೇ ಅವರ ಮೂರು ಪ್ರವಚನ ಮಾಲೆಗಳು ಹಿಂದೆ ನಡೆದಿವೆ. 2004 ರಾಮಾಯಣದ ಪಾತ್ರ ವಿಶೇಷಗಳು, ಅದರ ಬಗ್ಗೆ ಒಂದು ವಾರ ಪ್ರವಚನಗಳು ನಡೆದಿತ್ತು. 2005 ಇಂದಿನ ಜೀವನದ ಮೇಲೆ ಮಹಾಭಾರತದ ಬೆಳಕು, 2 ವಾರಗಳು 15 ದಿವಸಗಳ ಪ್ರವಚನಗಳು ನಡೆದಿದ್ದವು. ಈ ವರ್ಷವೇ ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಶ್ರೀಮದ್ ಭಗವದ್ಗೀತಾ ಗೂಢಾರ್ಥ ವಿಶೇಷಗಳು, ಇದರ ಬಗ್ಗೆ 3 ಪ್ರವಚನಗಳು ಇಲ್ಲಿ ನಡೆದಿವೆ. ಇವತ್ತಿನಿಂದ 1 ಕಾಲ ಶ್ರೀಮದ್ ರಾಮಾಯಣದ ರಹಸ್ಯಾರ್ಥಗಳು, ಇದರ ಬಗ್ಗೆ ಪ್ರವಚನ ನಡೆಯೋದಿದೆ. 1 ಅವಧಿಯ ಈ ದೀರ್ಘ ಜ್ಞಾನಸತ್ರದ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ನರಸಿಂಹನ್ ಮತ್ತು ಶ್ರೀಮತಿ ನಾಗರತ್ನ ಲಕ್ಷ್ಮೀ ನರಸಿಂಹನ್ ದಂಪತಿಗಳು. ದಯವಿಟ್ಟು ನಿಂತ್ಕೋಬೇಕು. ಆ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭಾಶಂಸನ ಪೂರ್ವಕ ಸ್ವಾಗತ ಕೋರ್ತೇನೆ. ಈಗ ತಮ್ಮ ಅನುಗ್ರಹ ಭಾಷಣದ ಮೂಲಕ ಈ ಪ್ರವಚನ ಮಾಲೆಯನ್ನು ಉದ್ಘಾಟಿಸಬೇಕು ಅಂತ ಪೂಜ್ಯ ಶ್ರೀ ಶ್ರೀಗಳನ್ನು ಪ್ರಾರ್ಥಿಸ್ತೇನೆ. ಸುಖಾಸನಸ್ಥಂ ಹೃದಯಾಬ್ಜಪೀಠೆ ಚಿನ್ಮುದ್ರಯ ಅಲಂಕೃತ ಪಾಣಿಪದ್ಮಂ ಶುಭೋಪವೀತಂ ವಿಫಲೋರ್ಧ್ವಪುಂಡ್ರಂ ನಮಾಮಿ ರಂಗಂ ಗುರುಮಂತರಂಗಿ. ಸಂಪ್ರಜ್ಞಾತಸ್ಥಿತಿಮಧಿಗತೆ ನಿರ್ವಿಕಲ್ಪೇ ಸಮಾಧೌ ಶಾಂತಾವಧ್ಯಂ ಸ್ಥಿಮಿತಬಹುಲಾನಂದಸಂದೋಹಂ ಅಂತಃ ಯತ್ತದ್ಬ್ರಹ್ಮಸ್ಫುರಿತಯಮಿನಾಂ ಪೂರ್ಣಷಾಡ್ಗುಣ್ಯರೂಪಂ ಸಾಮೇ ನಿತ್ಯಂ ಹೃದಿ ಹಯಮುಖಿ ದೇವತಾ ಸನ್ನಿಧತ್ತಾಂ. ಕೋಜಿದಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವೀತಾಖಿಲ ವಿಷಯೇಚ್ಛ್ಯಂ ಜಾತಾನಂದಾಶ್ರುಪುಲಕಮತ್ಯಚ್ಛ್ಯಂ ಸೀತಾಪತಿ ದೂತಾದ್ಯಂ ವಾತಾತ್ಮಜ ಮಧ್ಯ ಭಾವಯೇ ಹೃದ್ಯಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜನಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿ ನಮತ ರಾಕ್ಷಸಾಂತಕಂ. ಸತ್ಯಜ್ಞಾನಾಂತ ಸ್ವರೂಪವಾದ ಪರಂಜ್ಯೋತಿ ಪರತತ್ವ ಪರಂಬ್ರಹ್ಮ ಪರಮಾತ್ಮ ಶ್ರೀರಾಮಚಂದ್ರನ ಪವಿತ್ರತಮವೂ ಮಂಗಳತಮವಾದ ಪದಾರ್ಥಗಳಿಗೆ ಪ್ರಣಾಮಗಳನ್ನು ಮಾಡಿ ಈ ಪವಿತ್ರವಾದ ಸತ್ರವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಭಾಗವತ ದಂಪತಿಗಳಿಗೂ, ಅಂತೆಯೇ ಈ ಧರ್ಮಸತ್ರದಲ್ಲಿ ಬ್ರಹ್ಮಸತ್ರದಲ್ಲಿ ಪ್ರವಚನ ರೂಪವಾದ ದಿವ್ಯವಾದ ಸೇವೆಯನ್ನು ಭಗವದರ್ಪಣ ಬುದ್ಧಿಯಿಂದ ಸಲ್ಲಿಸ್ತಾ ಇರ್ತಕ್ಕಂತಹ
ವಿದ್ವನ್ಮಣಿಗಳು, ಭಾಗವತ ಶ್ರೇಷ್ಠರು, ಭಾರತೀಯ ಸಂಸ್ಕೃತಿಯ ಮಹದ್ ಉಪಾಸಕರು, ಮಂಗಳ ಭಾಜನರು ಆಗಿರುವ ಶ್ರೀ ಕೆ ಎಸ್ ನಾರಾಯಣಾಚಾರ್ಯರಿಗೂ ಈ ಮೂಲಕ ಸಂಪನ್ನವಾಗುತ್ತಿರುವ ರಾಮಾಯಣ ಮಹಾಸತ್ರದಲ್ಲಿ ಭಾಗವಹಿಸಿ ಪೂರ್ಣಾಹುತಿವರೆಗೂ ಇಲ್ಲಿ ಉಪಸ್ಥಿತರಾಗಿದ್ದು ಯಜ್ಞಶೇಷವನ್ನು ಸ್ವೀಕಾರ ಮಾಡತಕ್ಕವು ಯಾವ ಧನ್ಯರು ಇಲ್ಲಿದ್ದಾರೆ ಅವರೆಲ್ಲರೂ ಧನ್ಯತೆಯನ್ನು ಹೊಂದುವಂತಾಗಬೇಕು ಮತ್ತು ಎಂಬುದಾಗಿ ಆಶಂಸೆ ಮಾಡುತ್ತಾ ಈ ಮಹಾಯಜ್ಞವು ಉದ್ಘಾಟಿತವಾಗಿದೆ ಎಂಬುದಾಗಿ ನಾವು ಆಶಂಸೆ ಮಾಡುತ್ತಿದ್ದೇವೆ. ಶ್ರೀ ಕೆ ಎಸ್ ನಾರಾಯಣಾಚಾರ್ಯರ ಒಂದು ಪ್ರವಚನ ಕೇಳಿದೊಡನೆಯೇ ಮಾತಿರ್ತಕ್ಕಂಥ ಜಾಡ್ಯ ತೊಡಗಿ ಹೋಗುತ್ತೆ, ಹೊಸ ಬೆಳಕು ಉಂಟಾಗುತ್ತೆ. ನೈ ಪೌಫಟಿ ರಾತಕಟಿ ತಮಕಿ ಅಂತರಪಟಿ ಹಟಿ ಉಠೋ ಉಠೋ ಬೋಲೋ ಬೋಲೋ ಖೋಲೋ ಮನೋದ್ವಾರ ಖೋಲೋ ಎಂಬ ಕರುಣಾಣಿಯಂತೆ ಮನಸ್ಸಿನ ಬಾಗಿಲು ತೆರೆದು ಅದರಲ್ಲಿ ಉತ್ತಮೋತ್ತಮವಾಗಿರುವ ಹೃದಯಂಗಮಾರು ವಿಷಯಗಳು ಪ್ರವೇಶ ಮಾಡತಕ್ಕಂತಹ ಒಂದು ವಾತಾವರಣ ತನ್ನ ತಾನೇ ಉಂಟಾಗಿ ಹೋಗ್ಬಿಡುತ್ತೆ. ಇದನ್ನು ಅನೇಕ ಪ್ರವಚನಗಳ ಮೂಲಕವಾಗಿ ಸಿದ್ಧಪಡಿಸಿರತಕ್ಕಂತಹ ಭಾಗವತ ಶಿರೋಮಣಿಗಳು ಶ್ರೀ ಕೆ ಎಸ್ ನಾರಾಯಣಾಚಾರ್ಯರು ಶ್ರೀ ವಾಲ್ಮೀಕಿ ದೇವರನ್ನು ಶ್ರೀ ಆಂಜನೇಯ ಸ್ವಾಮಿಯನ್ನು ಸದಾ ಕೊಂಡಾಡುವವರಾಗಿ ಅವರ ಅನುಗ್ರಹದಿಂದಲೂ ಆಚಾರ್ಯ ಅನುಗ್ರಹದಿಂದಲೂ ಕೂಡಿ ಬಂದಿರತಕ್ಕಂತಹ ಪವಿತ್ರವಾದ ವಾಣಿಯು ಅವರಿಂದ ಹೊರಬರ್ತಾ ಇರೋದನ್ನು ಅನೇಕ ಬಾರಿ ಕೇಳಿ ನಾವು ಸಂತೋಷ ಅನುಭವಿಸಿ ಇಂಥ ಪ್ರವಚನಗಳು ನೂರಾರು ಸಾವಿರಾರು ನಮ್ಮ ದೇಶದಲ್ಲಿ ಆಗ್ತಾಯಿದೆ ಎನ್ನುವ ಆಶಂಸೆಯನ್ನು ನಾವು ಮಾಡ್ತಾ ಇರೋದನ್ನೇ ಇಲ್ಲಿಯೂ ಮಾಡ್ತಾ ಇದ್ದೀವಿ. ಹೇಳೋದನ್ನು ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಪ್ರಶ್ನದ ಅನಂತರದಲ್ಲಿ ಪ್ರವಚನದ ಅನಂತರದಲ್ಲಿ ಪ್ರಶ್ನೆಗಳು ಇದ್ದರೆ ಕೇಳಬಹುದು, ಒಳ್ಳೆಯ ಪ್ರಶ್ನೆಗಳು. ಈ ಗೋಖಲೆ ಸಂಸ್ಥೆಯಲ್ಲಿ ನಾವು ಅನೇಕ ಬಂದಿರುವಾಗ ಇಲ್ಲಿ ಯಾರು ಕೇಳೋ ಬರ್ತಾರೆಯೋ ಅವರೆಲ್ಲರೂ ಕೂಡ ಶ್ರೇಷ್ಠ ಮಠದವರು, ವಿದ್ವಾಂಸಿಂದ ಗಾಣ ಮಾಡೋ ಮೂರುಭಾವಿಯಾಗಿ ತಾವೇ ವೈದ್ಯಕ್ಕೆ ತಮ್ಮನ್ನು ಪೂರ್ತಿ ಕೊಟ್ಟುಕೊಂಡಿರ್ತಕ್ಕಂತಹ ಸುಸಂಸ್ಕೃತ ವ್ಯಕ್ತಿತ್ವಗಳವರು. ಒಂದು ಘಟನೆ ಜ್ಞಾಪಕ ಬಂತು. ಬೊಂಬಾಯಿನಲ್ಲಿ ಒಬ್ಬ ದೊಡ್ಡ ವಿದ್ವಾಂಸರು ಭಗವದ್ಗೀತೆಯ ಪ್ರವಚನ ಮಾಡ್ತಾಯಿದ್ರು. ಎಲ್ಲರೂ ಸಂತೋಷ ಕೇಳ್ತಾಯಿದ್ರು. ಅದರ ಮಧ್ಯದಲ್ಲಿ ಒಬ್ಬ ನಿಂತ್ಕೊಂಡು ಏನಾದರೂ ಪ್ರಶ್ನೆ ಹೇಳಿ ಕೇಳ್ಬೋದೆ ಅಂತ ಕೇಳಿದ. ಸಂತೋಷ ಕೇಳ್ಬೋದು. ಅಪ್ನೇ ಪ್ರವಚನ ಮೇ ಜೋ ಕುಚ್ ಕಹಾ ಬಹುತ್ ಅಚ್ಚಾ ಥಾ ಸಬ್ ಕುಚ್ ಹಮನೆ ಸಮಝ ಲಿಯಾ ಕೇವಲ ಏಕ್ ಸಂದೇಹ ಹೈ ಬತಾವೋ ನಾ ವೋ ಸಂದೇಹ ಅಪ್ನೇ ಪಾರಂಭ್ಯ ಕಹಾ ಸರ್ವೋಪನಿಷದೋ ಗಾವಃ ದೋಗಧಾ ಗೋಪಾಲ್ ನಂದನ. ಉ ಶ್ಲೋಕ ಮೇ ದೋ ಗಧಾ ಕಾನಾ ದೋ ಗಧೆ ಕೌನ್ ಕೌನ್ ಹೈ ಬತಾಯಿ. ಅವರು ನಗಬೇಕು ಅಳಬೇಕು ಹೇಗೆ ಗೊತ್ತಾಗಿಲ್ಲ ಅವರಿಗೆ. ಪಹಲಾಗದ ತುಂಬೋ ಅವ್ರು ತುಂಬಿಸೋಕೋ ಪಾಠ ಪದ ಅದು ದೂಸ್ರಾಗದ ಮೈ ಸಮಜಯ. ಈ ಥರ ಶ್ರೋತೃಗಳು ಅನೇಕ ಕಡೆ ಕಂಡುಬರ್ತಾರೆ. ಅದಕ್ಕೆ ಪ್ರತಿಪಕ್ಷವಾಗಿರ್ತಕ್ಕಂತಹ ಒಳ್ಳೆಯ ಬುದ್ಧಿಮತ್ತರಾಗಿರ್ತಕ್ಕಂಥ ಶ್ರೋತೃಗಳು ನಾವು ನೋಡಿರ್ತಕ್ಕದ್ದು ಈ ಗೋಖಲೆ ಸಂಸ್ಥೆಯಲ್ಲಿ ಚೆನ್ನಾಗಿ ಗ್ರಹಣ ಮಾಡಿ ಸಾರವತ್ತಾಗಿರುವ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ಕಂಡುಬಿಡ ಬಂದುಬಿಟ್ರಂತೂ ಪರಮ ಸಂತೋಷ ಅನುಭವಿಸೋದು ಅವ್ರ ಮುಖದಲ್ಲಿ ನಗೆ ಹೊರೆ ಇಳ್ಕೊಂಡು ನಾವು ನೋಡ್ತಾ ಇದ್ದೀನಿ. ಅಂಥ ಶ್ರೋತೃಗಳು ಸೇರಿರುವ ಜಾಗ, ಅಂಥ ಪ್ರವಚನಕರ್ತೃಗಳು ಬಂದಿರತಕ್ಕಂಥ ಜಾಗ. ಅದಕ್ಕೆ ವಿಷಯವಾಗಿರ್ತಕ್ಕದ್ದು ಶ್ರೀಮದ್ ರಾಮಾಯಣ ಮೂರು ಸೇರಿ ಪೂರ್ವ ಸುಕೃತ ಎಂಬಂತೆ
ಈ ಪ್ರವಚನ ಮಾಡಿ ಸಂಪನ್ನವಾಗುತ್ತೆ ಎಂದು ಹೇಳಿ ಬಂದು ನಾನು ಓದಿದ್ದೇನೆ. ಶ್ರೀಮದ್ ರಾಮಾಯಣವನ್ನು ಕುರಿತು ಒಳ್ಳೆಯ ಪ್ರವಚನಗಳು, ಒಳ್ಳೆಯ ಗ್ರಂಥಗಳು ಬಂದಿರುವಂತೆ ಶ್ರೇಷ್ಠತಮವಾದ ಈ ಗ್ರಂಥರತ್ನವನ್ನು ಕುರಿತು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಮ್ಮ ಮನಸ್ಸಿನ ಕೊಳಕನ್ನು ರಾಮಾಯಣದ ಮೂಲಕವೂ ಪ್ರವಚನದ ಮೂಲಕವಾಗಿ ತೋರಿಸುವ ಪ್ರಯತ್ನ ಅನೇಕ ಕಡೆಗಳಲ್ಲಿ ನಡೆದಿದೆ. ಅಂಥವರಿಗೆ ಶೂಲಪ್ರಾಯವಾಗಿರ್ತಕ್ಕದ್ದು ಶ್ರೀ ನಾರಾಯಣಾಚಾರ್ಯರ ವಾಗಸ್ತ್ರಗಳು. ಅಂಥವರ ದುಷ್ಟ ಸಂಸ್ಕೃತಿಯನ್ನು ಧ್ವಂಸ ಮಾಡಿ ಶ್ರೀ ರಾಮಾಯಣವನ್ನು ರಾಮದೇವರ ಅಂತರಂಗ ಪ್ರಕಾಶನವಾಗುವ ರೀತಿಯಲ್ಲಿ ಲೋಕದಲ್ಲಿಡ್ತಕ್ಕಂಥ ಕಲೆಯಲ್ಲಿ ನಿಷ್ಣಾತರಾದವರು. ಶಾಸ್ತ್ರಗಳಲ್ಲಿ, ಕಲೆಗಳಲ್ಲಿ, ವಿಶೇಷವಾಗಿ ಪ್ರವಚನ ಕಲೆಯಲ್ಲಿ ನೃತ್ಯರಾಗಿದ್ದಾರೆ. ಮತ್ತು ವಾಲ್ಮೀಕಿ ರಾಮಾಯಣ ಕೇವಲ ಒಂದು ಕಾವ್ಯವಲ್ಲ, ಕಾವ್ಯವೂ ಹೌದು, ಆ ಕಾವ್ಯದೃಷ್ಟಿ ತಗೊಂಡು ಶ್ರೇಷ್ಠತಮವಾಗಿರ್ತಕ್ಕಂಥ ಕಾವ್ಯ, ಕೇವಲ ಸತ್ಯವನ್ನೇ ಉದ್ಘೋಷಣೆ ಮಾಡತಕ್ಕಂಥ ಕಾವ್ಯವಾಗಿ ನತೇವ ಗಣೃತಾ ಕಾವ್ಯೇ ಕಾಚಿದ ಹತ್ರ ಭವಿಷ್ಯತಿ ಎಂಬುದಾಗಿ ಸತ್ಯಲೋಕದ ಸ್ವಾಮಿಯು ಹೇಳಿರ್ತಕ್ಕಂಥ ಸತ್ಯಾನಪೇತವಾದ ವಾಣಿ. ಓ ವಾಲ್ಮೀಕಿ, ನಿನ್ನ ಈ ಕಾವ್ಯದಲ್ಲಿ ಅನೃತವಾದದ್ದು ಒಂದು ಕೂಡ, ಒಂದು ಪದ ಕೂಡ ಇರೋಲ್ಲ ಅಂತ ಆಶೀರ್ವಾದ ಪಡೆಯತಕ್ಕದ್ದು, ಸತ್ಯವಾದ ಆಶೀರ್ವಾದ ಪಡೆಯತಕ್ಕದ್ದು ಕಾವ್ಯವಾಗಿರುವಂತೆಯೇ ಶ್ರೇಷ್ಠತಮ ಧರ್ಮಗ್ರಂಥವೂ ಆಗಿದ್ದು ತ್ರಿಯಂಬಮುಖಿ ಎನ್ನುವರು ಶ್ರೀಮದ್ ರಾಮಾಯಣದ ವಿಷಯದಲ್ಲಿ ಇದು ಒಂದು ಧರ್ಮಗ್ರಂಥ ಅಂತ ಎನ್ನುವ ಭಾವನೆಯಿಂದಲೇ ಬೆಳೀತಕ್ಕಂಥ ವ್ಯಾಖ್ಯಾನಗಳುಂಟು. ಇದರ ಜೊತೆಗೆ ಬಗೆ ಬಗೆಯ ಕಲೆಗಳನ್ನು, ವಿದ್ಯೆಗಳನ್ನು ಹೇಳತಕ್ಕಂಥ ವಿದ್ಯಾ ಕಲಾತ್ಮಕವಾದ ಗ್ರಂಥವೂ ಆಗಿ ಪ್ರಧಾನವಾಗಿ ವಿದ್ಯೆಗೆಲ್ಲ ಮೂರ್ಧನ್ಯವಾಗಿರ್ತಕ್ಕದ್ದು ಅಧ್ಯಾತ್ಮ ವಿದ್ಯಾ ವಿದ್ಯಾನ ಎನ್ನುವ ಅಧ್ಯಾತ್ಮ ವಿದ್ಯೆ, ಬ್ರಹ್ಮವಿದ್ಯೆ, ಪರಾವಿದ್ಯೆ, ಕ್ಷುದ್ರಾಹ ತ್ರಿಷಷ್ಠಿ ವಿದ್ಯಾಸ್ಯು ತತ್ಫಲನ್ನಶ್ವರಂ ಭವೇತೆ ಚತುಷ್ಠಿತಮೇ ಬ್ರಹ್ಮವಿದ್ಯಾತೋ ಅಮೃತದಾಯಿನಿ ಎನ್ನುವ ಬ್ರಹ್ಮವಿದ್ಯೆಯ ಒಂದು ದಿವ್ಯವಾದ ವಸ್ತುಗಳ ಮೇಣದಿಂದ ಓತಪ್ರೋತವಾಗಿರುವ ಗ್ರಂಥ ಇದೆ ಎಂಬುದಾಗಿ ಕೇವಲ ಒಂದಷ್ಟು ಶ್ಲೋಕ ಚಕಾರದಿಂದ ತುಂಬಿರತಕ್ಕದ್ದು ಅಂತ ಇಷ್ಟು ದೃಷ್ಟಿಯಿಂದಲೇ ವಾಲ್ಮೀಕಿ ಏನು ಕುರಿತು ಹೇಳುವಾಗ ಏನು ಚಕಾರ ಕುಕ್ಷಿಂ ಬರೋರು ಇವರು ಅಂತ ಮಾಡಿರ್ತಕ್ಕಂಥ ಮಾತನ್ನು ಹೋಗಲಾಡಿಸಿ ಇಲ್ಲ ಇದು ತತ್ವವನ್ನು ಧರ್ಮವನ್ನು ಆನಂದವನ್ನು ತುಂಬಿರತಕ್ಕಂಥ ಗ್ರಂಥ, ಇದು ರಸಮಯವಾದ ಗ್ರಂಥ ಅದನ್ನು ತೋರಿಸ್ಕೊಟ್ರು ಸಂತೋಷಪಡಿಸಿರ್ತಕ್ಕವರು. ಧರ್ಮಗ್ರಂಥ ಹೌದು, ಇದು ಕಾವ್ಯವೂ ಹೌದು, ವಿದ್ಯಾಕಲೆಗಳಾಗರೂ ಹೌದು, ಮತ್ತು ಅಧ್ಯಾತ್ಮ ಗ್ರಂಥವೂ ಹೌದು, ಎಲ್ಲವೂ ಆಗಿ ಎರಡರಲ್ಲಿಯೂ ಕೂಡ ಸರ್ವೋತ್ತಮವಾಗಿರೋ ಸ್ಥಾನ ಇರತಕ್ಕದ್ದು. ಭಗವದ್ ರಾಮಾಯಣರು ಈ ಗ್ರಂಥವನ್ನು ತಮ್ಮ ಗುರುಗಳಲ್ಲಿ 24 ಬಾರಿ ಅಧ್ಯಯನ ಮಾಡೋದಂತೆ. ಅಂಥ ಅಧ್ಯಯನ ಇದೆ ಇದರಲ್ಲಿ ಸುಲಭವಾಗಿರೋ ಸಾಹಿತ್ಯ ಅಂತ ಹೇಳ್ಬೋದಲ್ಲ. ವ್ಯಾಖ್ಯಾನಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಆಚಾರ್ಯ ಶ್ರೇಷ್ಠರು ಸಕಲ ವಿದ್ಯಾ ವಾರ್ಧಿಗಳಾಗಿರ್ತಕ್ಕವರು 24 ಬಾರಿ ಅಧ್ಯಯನ ಮಾಡಿ ಅದನ್ನು ರಸ ಪಡಿಬೇಕಾದ ವಿಷಯ ತುಂಬ ಇರಬೇಕಾದಲ್ಲಿ ಆಚಾರ್ಯ ಅನುಗ್ರಹದಿಂದ ನಾವು ಎಷ್ಟು ತುಂಬಿಕೊಂಡಿದ್ದೀವೋ ಅಷ್ಟನ್ನು ಹೋಗೋಕ್ಕೆ ನಾವು ಹೇಳ್ತಾ ಇದ್ದೀವಿ. ಅವ್ರ ಅನುಗ್ರಹದಿಂದ ಅವರು ಹೇಳೋ ವಿಷಯಗಳು ಮಾತ್ರವಲ್ಲದೆ ಅವರು ಹೇಳೋ ವಿಷಯ ಉಪಸ್ತಂಭಕವಾಗಿರ್ತಕ್ಕಂಥ ಇತರೆ ವಿಷಯಗಳನ್ನು ಸೇರಿಸ್ಕೊಂಡು ಅದು ಜನರಿಗೆ ಅಂತೆಯೇ ಜನರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಮಹಾಪ್ರಭುವಿಗೆ ಆನಂದವನ್ನು ಉಂಟು ಮಾಡೋ ರೀತಿಯಲ್ಲಿ ಈ ಪ್ರವಚನ ನಡೆಯಿದೆ ಧಾರಾವಾಹಿ ಎಂಬುದಾಗಿ ಜ್ಞಾಪಿಸಿಕೊಂಡು ಮತ್ತೊಮ್ಮೆ ಈ ಪ್ರವಚನ ಮಾಲೆಗೆ ನಾವು ಮಂಗಳಂ ಮಂಗಲಾನಾಂ ಆಗಿರತಕ್ಕಂಥ ಶ್ರೀಮಾತೆಯ ಸ್ಮರಣೆಯ ಜೊತೆಯಲ್ಲಿ ಮಂಗಳವನ್ನು ಹಾರೈಸುತ್ತೇವೆ. ಶ್ರೀರಾಮ 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 ಶ್ರೀರಾಮಚಂದ್ರ.
श्रीमान वेंकटनाथार्य कवितार्किक केसरी वेदांताचार्य वर्यो मे सन्निधत्तां सदा हृदि ज्ञानानंदमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे कूजन्तं रामरामेति मधुरं मधुराक्षरं आरुह्य कविताशाखां वंदे वाल्मीकिकोकिलं वाल्मीकेर्मुनिसिंहस्य कवितावनचारिणः शृण्वन् रामकथानाथं कोनयातिपराङ्गतिं यः पिबन् सततं रामचरितामृतसागरम् अतृप्तस्तं मुनिं वन्दे प्राचेर्समकल्मषं गोष्पदीकृतवाराशिं मशकीकृतराक्षसं रामायणमहामालारत्नं वन्दे ऋणात्मजम् अञ्जनानन्दनं वीरं जानकी शोकनाशनं कपीशमक्षान्तारं वन्दे लङ्काभयङ्करम् आमिषीकृतमार्ताण्डं गोष्पदीकृतसागरं त्रिणीकृतदशग्रीवम् आञ्जनेयं नमाम्यहम् मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि उल्लङ्घ्य सिन्धोस्सलिलं सलीलं यशोकवह्निं जनकात्मजायाः आदाय तेनैव ददाहलङ्कां नमामि त्वं प्राञ्जलिराञ्जनेयम् आञ्जनेयमतिपाटलाननम् काञ्चनाद्रिकमनीय विग्रहं पारिजाततरुमूलवासिनं भावयामि पवमाननन्दनं यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारिपरिपूर्णलोचनं मारुतिन्नमत राक्षसान्तकं वेदवेद्ये परे पुंसि जाते दशरथात्मजे वेदः प्राचेरसादासीत् साक्षात् रामायणात्मना चरितं रघुनाथस्य शतकोटिप्रविस्तरम् एकैकमक्षरं प्रोक्तं महापातकनाशनं शृण्वन् रामायणं भक्त्या यः पादं पदमेव वासयाति ब्रह्मणस्थानं ब्रह्मणा पूज्यते सदा वाल्मीकिगिरिसम्भूता रामसागरगामिनी पुनाति भुवनं पुण्या रामायणमहानदी श्लोकसारसमाकीर्णं सर्गकल्लोलसङ्कुलं काण्डग्राहमहामीनं वन्दे रामायणार्णवं यः कर्णाञ्जलिसम्पुटैः अहरः संव्यपिपत्यादरात् वाल्मीकेर्वदनारविन्दकलितं रामायणाख्यं मधु जन्मव्याधिजराविपत्तिनिधनैरत्यन्तसोपद्रवं संसारं सविहाय गच्छति महान् विष्णोः पदं शाश्वतं तदुपगतसमाससन्धियोगं सममधुरोपनतार्थवाक्यबद्धं रघुवरचरितं मुनिप्रणीतं दशशरजश्च वदं नृशामयध्वं श्रीराघवं दशरथात्मजमप्रमेयं सीतापजं रघुकुलान्वयरत्नदीपम् अजानुबाहुमरविन्ददलायताक्षं रामं निशाचरविनाशकरं नमामि वैदेहीसहितं सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचेति प्रभञ्जनसुते तत्त्वं मुनिभ्यः परं व्याख्यान्तं भरतादिभिपरिवृतं रामं भजे श्यामलम् श्रीरामाय नमः ॐ श्रीरामचन्द्रपरब्रह्मणे नमः ॐ तपस्वाध्यायनिरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवं तपस्वाध्यायनिरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवं श्रीरामाय नमः ॐ श्रीरघुनन्दनपरब्रह्मणे नमः ॐ निखिलनिलयमन्त्रं नित्यतत्त्वाख्यमन्त्रं भवकुलहरमन्त्रं भूमिजा प्राणमन्त्रं पवनजनुतमन्त्रं पार्वतीमोक्षमन्त्रं पशुपतिनिजमन्त्रं पातु मां राममन्त्रं प्रणवनिलयमन्त्रं प्राणनिर्याणमन्त्रं प्रकृतिपुरुषमन्त्रं ब्रह्मरुद्रेन्द्रमन्त्रं प्रकटदुरितरागद्वेषनिर्नाशमन्त्रं रघुपतिनिजमन्त्रं रामरामेति मन्त्रं दशरथसुतमन्त्रं दैत्यसंहारमन्त्रं विबुधविनुतमन्त्रं विश्वविख्यातमन्त्रं मुनिगणनुतमन्त्रं मुक्तिमार्गैकमन्त्रं रघुपतिनिजमन्त्रं रामरामेति मन्त्रं संसारसागरभयापहविश्वमन्त्रं साक्षान्मुमुक्षुजनसेवितसिद्धमन्त्रं
सारंग हस्त मुख हस्त निवास मंत्रम कैवल्य मंत्र मनिषम भज राम मंत्रम जयतु जयतु मंत्रम जन्म साफल्य मंत्रम जनन मरण भेद क्लेश विच्छेद मंत्रम रघुपति निज मंत्रम राम रामेति मंत्रम राम रामेति मंत्रम राम रामेति मंत्रम। ಪರಮ ಪೂಜ್ಯರಾದ ಆಚಾರ್ಯರ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರುವ ಸಮಸ್ತ ರಾಮಭಕ್ತರಿಗೆ ನಮ್ಮ ನಮಸ್ಕಾರಗಳನ್ನು ವಿಜ್ಞಾಪನೆ ಮಾಡಿಕೊಂಡು ಈ ಹೊತ್ತು ಶ್ರೀಮದ್ ರಾಮಾಯಣದ ಪ್ರವಚನಕ್ಕೆ ತಮ್ಮೆಲ್ಲರಲ್ಲಿ ಅಪ್ಪಣೆಯನ್ನು ಬೇಡುತ್ತಾ ಇದ್ದೇನೆ। ಒಂದು ತಿಂಗಳು ನಡೆಯಬೇಕಾದಂತಹ ನಾಲ್ಕು ವಾರದ ಕಾಲದ ಈ ರಾಮಾಯಣ ಮಹಾಯಜ್ಞ ಪ್ರವಚನ ಯಜ್ಞ ಶ್ರವಣ ಮಹಾಯಜ್ಞ ನಿರ್ವಿಘ್ನವಾಗಿ ನೆರವೇರಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ। ಊರೋ ತುಂಬ ದೊಡ್ಡದು, ಪ್ರವಚನ ಕಾಲವೋ ಅಗಾಧ, ಮನುಷ್ಯರ ವಯಸ್ಸು ಆಯುಷ್ಯ ಪ್ರತಿ ಕ್ಷಣದಲ್ಲಿಯೂ ಹೇಗಿರ್ತದೆಯೋ ಗೊತ್ತಿಲ್ಲ, ಅದರಲ್ಲಿ ಟ್ರಾಫಿಕ್ ಜಾಮ್, ಹೇಳುವವರು ಹೇಗೋ ಬಂದರು ಕೇಳುವವರು ಬಂದು ಕೂತ್ಕೊಳ್ಬೇಕು ಕೇಳಬೇಕು। ತಮಗೆಲ್ಲರಿಗೆ ಭಗವಂತ ಇದಕ್ಕೆ ಬೇಕಾದ ಆಯುಷ್ಯ ಆರೋಗ್ಯ ಸೌಕರ್ಯಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ। ಪ್ರವಚನದ ವಿಷಯ ಬರೀ ರಾಮಾಯಣದ ಕಥೆಯಲ್ಲ, ರಾಮಾಯಣದಲ್ಲಿ ರಹಸ್ಯ ರಹಸ್ಯಾರ್ಥಗಳ ನಿವೇದನೆ ಸ್ವಾಮಿಗಳು ಅಪ್ಪಣೆ ಕೊಡಿಸಿದರು। ಮೂಲದಲ್ಲಿಲ್ಲದೇ ಇದ್ದೆಷ್ಟೋ ವಿಷಯಗಳನ್ನು ಸೇರಿಸಿಕೊಂಡು ಕೆಲವರು ರಂಜನೆಗೋಸ್ಕರವಾಗಿ ಹೇಳುವ ಒಂದು ಪರಿಪಾಠ ಬಂದಿದೆ ಎಂಬುದಾಗಿ ನಾನು ಅದನ್ನೇ ಮನಸ್ಸಲ್ಲಿಟ್ಟುಕೊಂಡು ಹೇಳ್ತೇನೆ। ಕೇಳುವುದಕ್ಕೆ ತುಂಬ ಕಷ್ಟವಾಗ್ತದೆ, ಭಗವದ್ಗುಣ ಕೀರ್ತನ ಮಾಡುವಾಗ ಇದು ಆತಕ್ಕೆ ನಡುವೆ ಈ ಮಾತನ್ನು ಹೇಳ್ತೀರಿ, ಜೇನುತುಪ್ಪದ ಮಧ್ಯೆ ಕಡ್ಡಿ ಸಿಕ್ಕಾಗೆ ಅಂತ ಕೇಳ್ಬೋದು। ಇನ್ನು 10 ವರ್ಷ ಹೋದರೆ ನಿಮಗೆ ರಾಮಾಯಣ ಮಹಾಭಾರತ ಭಾಗವತ ಪ್ರವಚನ ಮಾಡೋರು ಸಿಕ್ಕುವುದಿಲ್ಲ ಈ ದೇಶದಲ್ಲಿ। 60 ವರ್ಷದ ಸಂಸ್ಕೃತದ ತೇಜೋವಧೆಯಿಂದ ಪಂಡಿತರ ಸಂಖ್ಯೆ ಕಡಿಮೆಯಾಗಿದೆ, ಯಾರ್ಯಾರಿಗೋ ಪ್ರೆಸಿಡೆನ್ಷಿಯಲ್ ಅವಾರ್ಡ್ ಕೊಡೋದ್ರಿಂದ ರಾಮಾಯಣ ಭಾರತ ನಿಮಗೆ ದಕ್ಕೋದಿಲ್ಲ। ಪ್ರತಿಯೊಂದು ಮನೆಯಲ್ಲಿ ರಾಮಾಯಣ ಓದಬೇಕು ಕೇಳಬೇಕು ಕಥೆ। ಇಸ್ಕಾನ್ನವರು ಪುಸ್ತಕ ಬರೆದಿದ್ದಾರೆ, ನನ್ನ ಮೊಮ್ಮಗನಿಗೆ ತಗೊಟ್ಟ 5,000 ರೂಪಾಯಿ ಪುಸ್ತಕ, ಒಳ್ಳೆಯ ಚಿತ್ರಗಳು, ರಾಮ ಪಂಚಾಯತ್ನ ಚಿತ್ರ ಹಾಕಿ ಅದರ ಕೆಳಗಡೆ ಬರೆದಿದ್ದಾರೆ, ಯಾರಿಲ್ಲಿ ರಾಮ ಲಕ್ಷ್ಮಣ ನಕುಲ ಸಹದೇವ, ಭರತ ಶತ್ರುಘ್ನರಲ್ಲ ನಕುಲ ಸಹದೇವ। ಹೀಗಿದೆಯೇ ಆಶ್ಚರ್ಯವಾಗುತ್ತೆ, 5,000 ರೂಪಾಯಿ ಪುಸ್ತಕ, ವಂಡರ್ಫುಲ್ ಪ್ಲೇಟ್ಸ್। ಇಸ್ಕಾನ್ನವರು ಒಳ್ಳೆಯ ಭಕ್ತರು, ತುಂಬ ಬೇಕಾದವರು ನಮಗೆ, ಮೊಮ್ಮಗನಿಗೆ ತಿಳಿಲಿ ಅಂತ ಪುಸ್ತಕ ತಕ್ಕೊಟ್ರೆ ನಕುಲ ಸಹದೇವ, ಭರತ ಶತ್ರುಘ್ನ ನಕುಲ ಸಹದೇವ, ಅದು ಪಶ್ಚಿಮದವ್ರಿಗೆ ಗೊತ್ತಿಲ್ಲ, ಅದು ಎಲ್ಲೋ ಜರ್ಮನಿಯಲ್ಲಿ ಅಚ್ಚು ಮಾಡಿದರು, ಈ ದೇಶದವರಾದರೂ ಹೇಳಬೇಡವೆ ನಕುಲ ಸಹದೇವರಲ್ಲಪ್ಪ। ಈ ಸ್ಥಿತಿಗೆ ಬಂದಿದೆ ನಮ್ಮ ಜ್ಞಾನ, ಅದು 1,000 ಪ್ರತಿ ಮುದ್ರಣವಾಯಿತೋ, ವಿದ್ವಾಂಸರೇ ಮಾಡುವ ಸ್ಥಿತಿ ಹೀಗಿದೆ। ಅದು ಪಂಡಿತರ ಮನೆಗಳಲ್ಲಿ ಎಲ್ಲಿಯೂ ಇವತ್ತು ರಾಮಾಯಣ ಮಹಾಭಾರತ ಭಾಗವತ ಹೇಳುವ ಕೇಳುವ ಪರಿಪಾಠವಿಲ್ಲ, ನಮಗಂತ ನಮ್ಮಂಥವರಿಗೆ ಬಿಡದೇ ಚಟವಾಗಿ ಅಂಟಿಕೊಂಡಿದೆ। ಅನ್ಯತ್ರ ಇನ್ನೊಂದು ಗ್ರಂಥವನ್ನು ನೀವು ಹೇಳಿದರೂ ನಾವು ಮುಟ್ಟುವುದಿಲ್ಲ, ಅನೇಕ ಕಡೆ ಹೇಳಿದೆ, ನನ್ನ ಹೃದಯವನ್ನು ವಾಲ್ಮೀಕಿಗೆ ಕೊಟ್ಟು ಬಿಟ್ಟಿದ್ದೇನೆ, ಇನ್ನೊಬ್ಬರಿಗೆ ಹ್ಯಾಕ್ ಕೊಡಲಿ ಆ ಹೃದಯವನ್ನು, ನಾನು ವ್ಯಾಸರಿಗೂ ಕೊಡಲಿಲ್ಲ ಹೃದಯವನ್ನು, ವಾಲ್ಮೀಕಿ ಕಿತ್ಕೊಂಡು ಬಿಟ್ರು ಚಿಕ್ಕ ವಯಸ್ಸಿನಲ್ಲಿ। ವಾಲ್ಮೀಕಿ ತೋರಿಸಿದ ಬೆಳಕಿನಲ್ಲಿ ವ್ಯಾಸರಿಗೂ ಅಲ್ಲಲ್ಲಿ ವ್ಯಾಖ್ಯಾನ ಮಾಡ್ತೇವೆ, ಶುಕಾಚಾರ್ಯರಿಗೆ ವ್ಯಾಖ್ಯಾನ ಮಾಡ್ತೇವೆ, ನೀವು ಕೇಳಿ ಚಪ್ಪರಿಸ್ತೀರಿ, ನಮ್ಮ ಕಳ್ಳತನ ಗುಟ್ಟು ನಿಮಗೆ ಗೊತ್ತಾಗೋದಿಲ್ಲ, ನಮ್ಮ ಹೃದಯ ಇರೋದು ವಾಲ್ಮೀಕಿ ರಾಮಾಯಣದಲ್ಲಿ। ರಾಮಾಯಣವನ್ನೇ ಎಷ್ಟೋ ಕವಿಗಳು ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಹಿಂದಿಯಲ್ಲಿ ತಮಿಳಿನಲ್ಲಿ ತೆಲುಗಿನಲ್ಲಿ ಬರೆದರೂ ಅದ್ಯಾಪಿ ಬರೀತಾ ಇದ್ದಾರೆ,
ಅನೇಕರು ಗುರುಮುಖೇನ ರಾಮಾಯಣದಲ್ಲಿ ಹುದುಗಿರುವ ರತ್ನಾರ್ಥಗಳನ್ನು ಕೇಳದೆಯೇ ಸ್ವಾಮಿಗಳು ಹೇಳಿದ ಹಾಗೆ ಇದೊಂದು ಕಾವ್ಯ ಅಂತ ತಿಳ್ಕೊಂಡು ಅಲ್ಲಲ್ಲಿ ಕವಿ ಸಹಜವಾದ ಕೆಲವು ಕಲ್ಪನೆಗಳ ಬದಲಾವಣೆಯನ್ನು ಮಾಡಿ ಆ ಕಥೆಗಳು ಏನು ಹೆಚ್ಚು ರಂಜಕವಾಗಿವೆ ಅದರಿಂದ ನಮಗೆ ಮೂಲದ ವಾಲ್ಮೀಕಿಯ ಹೃದಯ ಮುಚ್ಚಿ ಹೋಗಿದೆ ಮುಟ್ಟಿದ ಕಡೆಯಲ್ಲಿ ರಹಸ್ಯಾರ್ಥ ಮುಟ್ಟಿದ ಕಡೆಯಲ್ಲಿ ರಹಸ್ಯಾರ್ಥ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಗೋಷ್ಠಿ ಮುಂಜಾನೆ ಮೊನ್ನೆ ದಿವಸ ಇಟ್ಟಿದ್ದುವು ಒಂದೇ ಒಂದು ಪ್ರಮೇಯವನ್ನು ತೆಗೆದುಕೊಂಡು ದಶರಥನಿಗೆ ಯಾತಕ್ಕೆ ಮೋಕ್ಷವಾಗಲಿಲ್ಲ ಕಾಮಾಧ್ಯಪೇತಂ ಹೃದಯ ರಾಗಾಧ್ಯಪೇತಂ ಹೃದಯಂ ರಹಸ್ಯ ರತ್ನಾವಳಿ ಗ್ರಂಥದಲ್ಲಿ ವೇದಾಂತೇಶಕರು ಈ ಭಗವಂತ ಒಲಿಯಬೇಕಾದರೆ ಹೃದಯದಲ್ಲಿ ರಾಗದ್ವೇಷಗಳಿರಬಾರದು ವಾಗದುಷ್ಟ ಅನೃತ ದಿನ ಸುಳ್ಳು ಪಳ್ಳು ಹೇಳದೇ ಇರುವಂತಹ ಶುದ್ಧವಾದ ಬಾಯಿರಬೇಕು ಅಹಿಂಸಾ ವಿರತಂ ಕಾಯ ಅಹಿಂಸೆ ಅಹಿಂಸೆಯಲ್ಲಿ ವಿಶ್ರಾಂತಿ ಪಡ್ಕೊಂಡಿರಬೇಕು ಶರೀರ ಹೀಗಿದ್ದರೆ ಭಗವಂತ ಒಲಿಯುತ್ತಾನೆ ಕಾಮ ಕ್ರೋಧ ದೋಷಗಳ ಉಪಹತಿ ಇದ್ದವರಿಗೆ ಭಗವಂತ ಒಲಿಯೋದಿಲ್ಲ ಮಗನೇ ಇದ್ದರೂ ಮಗ ಅಂತ ಮೋಹದಲ್ಲಿ ಹೋಗ್ತಾನೆ ದಶರಥ ಕೈಕೇಯಿ ನೆನೆಸ್ಕೊಂಡು ಪ್ರಾಣ ಬಿಟ್ಟ ಅಷ್ಟು ಸಮೀಪದಲ್ಲಿ ರಾಮನನ್ನು ಎತ್ತಿ ಆಡಿಸಿ ರಾಮನಿಗೆ ಪ್ರಾಣ ಕೊಟ್ಟ ಮೋಹದಲ್ಲಿ ಕೊಟ್ಟ ಕೋಮಾಸ್ನಲ್ಲಿ ಹೋದ ಕಾಮದಲ್ಲಿ ಹೋದ ಕೋಮಾಸ್ನಲ್ಲಿ ಹೋದ ವಸುದೇವನಿಗೂ ಹಾಗೆ ಆಯಿತು ಯಶೋದೆಗೆ ಹಾಗೆ ಆಯಿತು ದೇವಿಕೆಗೆ ಹಾಗೆ ಆಯಿತು ನರಸಿಂಹಾವತಾರದಲ್ಲಿ ಕಂಬಕ್ಕೂ ಹಾಗೆ ಆಯಿತು ಆ ಕಂಬಕ್ಕೂ ಇವ್ರಿಗೂ ಏನು ವ್ಯತ್ಯಾಸವಿಲ್ಲ ಬರೆದಿದ್ದೇನೆ ನಾನು ಪುಸ್ತಕದಲ್ಲಿ ಇದೆ ಸ್ವಲ್ಪ ಜೋರಾಗುತ್ತೆ ಮಾತು ಯಾತಕ್ಕೆ ಅಂದರೆ ಹೃದಯ ಶುದ್ಧವಾಗಬೇಕು ಶುದ್ಧವಾದರೆ ಜಾತಿ ಕುಲ ಗೋತ್ರವೆಲ್ಲ ಅವಳೋ ಶಬರಿ ಕಾಪಿ ಶಬರಿ ಯಾವನೋ ಕುಚೇಲ ಭಾಗವತದಲ್ಲಿ ಯಾವನೋ ರಾಕ್ಷಸ ಜಾತಿಯ ವಿಭೀಷಣ ಭಗವಂತ ಕುಲ ನೋಡಲಿಲ್ಲ ಹನುಮಂತ ಇವರಿಗೆ ತಾನು ಯಾರು ಅಂತ ಮಂಡೋದರಿಗೆ ಶಂಖಚಕ್ರ ಕದಾಧರನಾಗಿ ದರ್ಶನವನ್ನು ಕೊಟ್ಟ ಇದು ರಹಸ್ಯ ಉದ್ಘಾಟನೆಗಳು ಎಷ್ಟು ಕಡೆ ಇವೆ ನನ್ನ ಕಷ್ಟ ನಿನ್ನೆಯಿಂದ ಜಪ ಮಾಡ್ತಾ ಇದ್ದೇನೆ ರಾಮನನ್ನ ಸ್ವಾಮಿ ನನ್ನ ಕಷ್ಟದಿಂದ ಪಾರು ಮಾಡು 24,000 ಶ್ಲೋಕದಲ್ಲಿ ಎಷ್ಟು ಸಾವಿರ ರಹಸ್ಯಗಳಿವೆ ಮುಟ್ಟಿದ ಕಡೆಯಲ್ಲಿ ಅಷ್ಟನ್ನು ಹೇಗೆ ಹೇಳಿ ತೀರಿಸುವುದು ನನ್ನ ಮೇಲೆ ಕರುಣೆ ಇಟ್ಟು ನೀವು ಒಂದು ವರ್ಷ ಕಾಲ ಕೊಟ್ಟರು ನನಗೆ ಅದೇ ಸ್ಥಿತಿ ವಾಲ್ಮೀಕಿ ಅಷ್ಟೊಂದು ಬರೆದಿಟ್ಟಿದ್ದಾರೆ ಎಲ್ಲ ಜಗತ್ತಿನಲ್ಲಿ ಇಂಥದೊಂದು ಕಾವ್ಯ ನಮ್ಮಲ್ಲಿ ದಿನಾ ಪಾರಾಯಣ ಮಾಡುವ ಹಾಗೆ ಆಯುಷ್ಯದ ಉದ್ದಕ್ಕೂ ಬೇರೆ ಜಗತ್ತೆ ಬೇರೆ ಕಡೆಯಲ್ಲಿ ಎಲ್ಲಿಯಾದರೂ ಒಂದು ಗ್ರಂಥವನ್ನು ಪಾರಾಯಣ ಮಾಡೋದು ಕೇಳಿದ್ದೀರಾ 24,000 ಶ್ಲೋಕ ಮಾಂಡವನ್ ಸ್ವಾಮಿಗಳು ತಿರುಕೊಡಂದೇ ಸ್ವಾಮಿಗಳು ತೋರಿಸ್ತಿದ್ರು ಇದು ಪೀಠಿಗೆ ಅಂತ ಕ್ರಮ ತಿಳ್ಕೋಬೇಡಿ ಪೀಠಿಕೆಯನ್ನು ನಮ್ಮ ಮನೆಯಲ್ಲಿ ಗೂಟಕ್ಕೆ ಗಂಟು ಹಾಕಿ ಬಂದುಬಿಟ್ಟಿದ್ದೀನಿ ನಾನು ದಿವಸ ಅಷ್ಟು ತೇಪೆ ಎಲ್ಲೆಲ್ಲಿ ಬೇಕೋ ಅಷ್ಟು ಕೊಡ್ತೇನೆ ಒಂದೇ ದಿವಸ ಕೊಟ್ಟರೆ ಕಷಾಯ ಆಗಿಬಿಡುತ್ತೆ ಅದು ತಕಾರದಿಂದ ಆರಂಭ ತಪಸ್ವಾಧ್ಯಾಯ ನಿರತಂ ತ ಅಂತ ಶುರುವಾಗಿ ಉತ್ತರಕಾಂಡದ ಕೊನೆ ಶ್ಲೋಕದಲ್ಲಿ ತ ಅರ್ಧಾಕ್ಷರದಲ್ಲಿ ಮುಗಿಯುತ್ತೆ ವಾಲ್ಮೀಕಿ ರಾಮಾಯಣ ಇದು ಗಾಯತ್ರಿ ತತ್ಸವಿತರುವರೇ ಎಣ್ಯಂ ಧಿಯೋ ಯೋ ನಃ ಪ್ರಚೋದಯ ತ ಅರ್ಧಾಕ್ಷರ ಅದು 24,000 ಅಲ್ಲಿ ತಕಾರದಿಂದ ಆರಂಭ ತಕಾರಕ್ಕೆ ಮುಕ್ತಾಯ ನಮ್ಮ ಸಂಪ್ರದಾಯದಲ್ಲಿ ಬ್ರಹ್ಮಸೂತ್ರದಲ್ಲಿ 545 ಸೂತ್ರಗಳು ವಾಲ್ಮೀಕಿ ರಾಮಾಯಣದಲ್ಲಿ 545 ಸರ್ಗಗಳು ಬ್ರಹ್ಮಸೂತ್ರ ಅರ್ಥ ನೋಡ್ತೀರಾ ಗಾಯತ್ರಿ ಅರ್ಥ ನೋಡ್ತೀರಾ ಕಾಂಡಕಾಂಡವಾಗಿ ನೋಡ್ತೀರಾ ದ್ವಯಮಾಂತ್ರ ಅರ್ಥ ಕ್ರಮದಲ್ಲಿ ನೋಡ್ತೀರಾ ಅಷ್ಟಾಕ್ಷರ ಕ್ರಮದಲ್ಲಿ ನೋಡ್ತೀರಾ ಯಾವ ಯಾವ ಕ್ರಮದಲ್ಲಿ ತಾಳೆ ಹಿಡಿತೀರಿ ಅದೆಲ್ಲರಲ್ಲಿ ಇದು ವೇದದ ಉಪಬ್ರಹ್ಮಣ ವೇದೋಪಬ್ರಹ್ಮಣ ಕುತೂಹಲಿನ ನಿಬದ್ಧಂ ವೇದಾರ್ಥಗಳನ್ನು ವಿಶದೀಕರಣ ಮಾಡಬೇಕು ಅಂತ ವಾಲ್ಮೀಕಿಗೆ ಕುತೂಹಲವಾಯಿತಂತೆ ಪರಂ ಕೌತೂಹಲಂ ಇಮೆ ಇಲ್ಲೇ ಪ್ರಾರಂಭದಲ್ಲಿ ಆ ಕುತೂಹಲ ಶಬ್ದವೇ ಬಂದಿದೆ ನಾರದ ಜೊತೆಯಲ್ಲಿ ಕೇಳ್ತಾ ವ್ಯಾಸರಿಗೂ ಕುತೂಹಲವಾಯಿತು ಪರಮಾತತ್ವವನ್ನು ವಿಶದೀಕರಣ ಮಾಡಬೇಕು ಅಂತ ಅವರೇ ಸ್ವಯಂ ಭಗವಂತನ ಅವತಾರ 100,000 ಶ್ಲೋಕದಲ್ಲಿ ಮಹಾಭಾರತ ಬರೆದರು 18,000 ಶ್ಲೋಕದಲ್ಲಿ ಭಾಗವತ ಬರೆದರು ಅದರಲ್ಲಿ ಏನು ಬರೆದರು ಇಲ್ಲಿ ವಾಲ್ಮೀಕಿ ಬರೆದದ್ದನ್ನೇ ಬರೆದರು ಏನು ಬರೆದರು ಭಗವಂತನ ಪಾದುಕಾ ಪ್ರಭಾವವನ್ನು ಬರೆದರು ದ್ವೇ ಚಕ್ಷುಷಿ ತ್ವದನುಭಾವಮೇಕ್ಷಿತಂ ಎರಡು ಕಣ್ಣು ಕೊಟ್ಟಿದ್ದಾರೆ ನಮಗೆ ಮೂರನೇ ಕಣ್ಣು ಬೇಡ ಲೋಕ ಸುಡುವ ಕಣ್ಣು ಶಿವನ ಕಣ್ಣು ಬೇಡ ಎರಡು ಕಣ್ಣು ಸಾಕು ನಮಗೆ
ಶ್ರೀಮದ್ ರಾಮಾಯಣವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮಗೆ ಮುಟ್ಟಿದ ಕಡೆಯಲ್ಲಿ ರಹಸ್ಯ ರಹಸ್ಯ. ಯಾವುದೋ ಒಂದು ಚಮತ್ಕಾರ ಹೇಳಿದೆ ಅಂತ ತಿಳ್ಕೊಬೇಡಿ. ಮಹಾಭಾರತದಲ್ಲಿ ಹಾಗೆ 18 ಮುಖ್ಯವೋ, ರಾಮಾಯಣದಲ್ಲೂ 18 ಮುಖ್ಯ. 18ನೇ ಸರ್ಗದಲ್ಲಿ ರಾಮಾವತಾರ, ಪ್ರತಿಯೊಂದು 18ರಲ್ಲಿ ಏನೇನು ಬರುತ್ತೆ ನೋಡ್ತಾ ಹೋಗಿ, ಒಂದು ಹಿಸ್ಟ್ರಿ ಬರೀರಿ, ಅದು ಸಂಖ್ಯಾದೃಷ್ಟಿಯಿಂದ ಚಮತ್ಕಾರ. 18, 28, 58, 108 ಇದೆಲ್ಲ ವಿಶೇಷ. ಅದು ಗುರುಮುಖಿಯನ್ನು ಕೇಳಬೇಕು, ಒಂದು ದಿವಸಕ್ಕೆ ಬೇಜಾರಾಗಿ ಹೋಗುತ್ತೆ, ನಿಮಗೆ ಅದೆಲ್ಲ ಹೇಳೋದಿಲ್ಲ. ಇದು ಶಾಸ್ತ್ರಾವತಾರ, ವಾಲ್ಮೀಕಿ ರಾಮಾಯಣ ಅನ್ನೋದು ಒಂದು ಶಾಸ್ತ್ರ. ಆದ್ದರಿಂದ ಇದನ್ನು ತಿಂಗಳುಗಟ್ಟಲೆ ಹೇಳ್ತೇವೆ, ತಿಂಗಳುಗಟ್ಟಲೆ ಕೇಳ್ತೀರಿ. ಇಷ್ಟು ವಯಸ್ಸಾಯಿತು, ಉಪಾಸನೆ ಮಾಡ್ತಿದ್ದೇವೆ, ನಮಗಿನ್ನೂ ತಿಳಿಯೋದು ಬಹಳ ಇದೆಯಲ್ಲ, ಇನ್ನೂ ತಿಳಿಯೋದು ಬಹಳ ಇದೆಯಲ್ಲ, ಇನ್ನೂ ಹೇಳಬೇಕಾದಿದೆಯಲ್ಲ. ಬರೆಯೋದು ಬರೀ ಎಷ್ಟು ಬರೀತೀವಿ ರಾಮಾಯಣವನ್ನು? ಪ್ರವಚನ ಕೇಳಿದ್ದನ್ನು ಯಾರೋ ಟೇಪ್ ಮಾಡಿದರು, ಪುಸ್ತಕ ಮಾಡಿದರು, ಆಂಡವನ್ ಸ್ವಾಮಿಗಳದು, ಅದು ಒಂದು ಸ್ವಲ್ಪ ಪರಿಚಯ ಮಾಡಿಕೊಡುತ್ತೆ. ಸಂಪೂರ್ಣ ರಾಮಾಯಣದ ಪ್ರತಿಯೊಂದು ಶ್ಲೋಕದ ರಹಸ್ಯಾರ್ಥಗಳನ್ನು ಅದು ಬಿಡುಗಡೆ ಮಾಡುವುದಿಲ್ಲ. ಇವತ್ತು ಒಂದು ಪ್ರಮೇಯವನ್ನು ಪೀಠಿಕೆಯಲ್ಲಿ, ಪೀಠಿಕೆ ಇಲ್ಲ ಅಂತ ಹೇಳಿದೆ, ಒಂದು ಪ್ರಮೇಯ ತಗೊಳ್ತೇನೆ ಇವತ್ತು. ನೇರವಾಗಿ ಕಥೆ ಹೇಳೋಕ್ಕೆ ಪ್ರವೇಶ ಮಾಡಿಬಿಡ್ತೇನೆ. ಇವತ್ತು ರಾಮಾವತಾರ ಆಗೋದಿಲ್ಲ, ಭಯಪಡಬೇಡಿ. ಇನ್ನು 3 ದಿವಸ ಬೇಕು ರಾಮಾವತಾರ ಆಗೋದಕ್ಕೆ. ಒಂದು ತಿಂಗಳು ಪ್ರವಚನ ಇಟ್ಟರೆ 4 ದಿವಸ ಇಲ್ಲೇ ಹೋಯಿತು. ಇನ್ನೇನು ಬಾಲಕಾಂಡ ಹಾಗೆ ಮುಗಿಸ್ತಾರೆ ಇವರು? ಅದು ಮುಗಿಸೋದು ದೊಡ್ಡದಲ್ಲ, ಈ ಪೇಟ ಪುಟ ತಿರುಗಿದ್ರೆ ಮುಗಿದೋಗುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ನಿಮಗೆ ತಿಳಿಸೋದು ಮುಖ್ಯ. ಮೊನ್ನೆ ಒಬ್ಬರು ಹೇಳಿದರು, ಒಂದೇ ವೇದಿಕೆ ಮೇಲೆ ಕೂತಿದ್ದು ಅವರು ದೊಡ್ಡ ಪಂಡಿತರು, ಇಬ್ಬರು ವಿದ್ವಾಂಸರು ಕವಿಗಳು ತಪಸ್ವಿಗಳು ಸೇರಿದರೆ ಲೋಕೋತ್ತರವಾದಂತಹ ಕೆಲಸ ಅಲ್ಲಿ ಆಗ್ತದೆ. ಭಾಳ ಸಂತೋಷ, ಚಕಮಕಿಯೂ ಆಗ್ತದೆ. ಇಬ್ಬರು ವಿದ್ವಾಂಸರು ಎರಡು ಬೇರೆ ಬೇರೆ ಮತದವು ಸೇರಿದರೆ ಬೆಂಕಿ ಕಡ್ಡಿಯೇ ಬೇಡ. ಅದೇ ವಾಕ್ಯಾರ್ಥಗೋಷ್ಠಿ ಅಂತ ಮಾಡ್ತಾರೆ, ಒಂದು ಕಾಲದಲ್ಲಿ ಪ್ರಾಮಾಣಿಕವಾಗಿದ್ದು, ಈಗ ಬರೀ ಚರ್ವಿತ ಚರ್ವಣ. ಸ್ವಾಮಿಗಳಿಗೆ ನಾನು ವಿಜ್ಞಾಪನೆ ಮಾಡಿಕೊಂಡಿದ್ದೇನೆ, ಇದನ್ನು ನಾನು ವಿದ್ವದ್ಗೋಷ್ಠಿಗಳು ಯಾತಕ್ಕೆ ಹೋಗೋದಿಲ್ಲ ಅಂದರೆ, ಇವ್ರ ಪಕ್ಷನೂ ಹೋಗೋದಿಲ್ಲ, ಅವ್ರ ಪಕ್ಷನೂ ಹೋಗೋದಿಲ್ಲ, ಎದುರು ಕೂತವ್ರಿಗೆ ಏನೂ ತಿಳಿಯೋದಿಲ್ಲ, ಬರೀ ಜಗಳ. ಹೋಗಲಿ, ಅರ್ಥ ವಿಶದೀಕರಣ ಮಾತ್ರ ಆಯಿತು ಅಂದರೆ ಅದು ಸರಿಯಾಗಿ ಓದಿಕೊಂಡು ಬಂದಿರೋದಿಲ್ಲ. ಕೇಳಿ, ಸ್ವಾಮಿಗಳು ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡುವುದಕ್ಕೆ ಸಾಮರ್ಥ್ಯ ಇರುವುದಿಲ್ಲ. ಆದರೆ ಬರೀ ವಿದ್ವಾಂಸರು ಸೇರಿದ್ರೆ ಪ್ರಯೋಜನ ಆಗೋದಿಲ್ಲ, ಇಬ್ಬರು ಯೋಗೀಶ್ವರರು ಸೇರಬೇಕು. ಅವರಾಗಲೇ ಪರಿಚಯ ಮಾಡುವಾಗ ಹೇಳಿದರು ರಾಮಸ್ವಾಮಿಗಳು, ವಿದ್ವಾಂಸರಿಗಿಂತ ರಸಿಕರು, ರಸಿಕರಿಗಿಂತ ಯೋಗೀಶ್ವರರು, ಅದರಲ್ಲಿ ಜಿಜ್ಞಾಸುಗಳು, ತಾವು ಅನುಭವಿಸಿದ ಭಗವನ್ಮುಖಗಳಲ್ಲಿ ಒಬ್ಬರೊಬ್ಬರಿಗೆ ಅದನ್ನು ಬಡಿಸಿಕೊಂಡು ಇನ್ನಷ್ಟು ಚಪ್ಪರಿಸಿ ಭಗವಂತನನ್ನು ಅನುಭವಿಸಬೇಕು ಅಂತಕ್ಕಂತಹ ಕುತೂಹಲ ಇರತಕ್ಕಂತಹ ಯೋಗಿಗಳು ಸೇರಿದಲ್ಲಿ ಖಂಡಿತವಾಗಿ ಲೋಕೋಪಕಾರಕವಾದ ಕೆಲಸ ನಡೆಯುತ್ತೆ. ಅಂಥದೊಂದು ನಡೆಯಿತು ಎಂಬುದಾಗಿ ರಾಮಾಯಣ ಆರಂಭವಾಗುತ್ತೆ. ಕೆಲವರು ಅಲ್ಲಲ್ಲಿ ಅಡ್ಡ ಪ್ರಶ್ನೆಗಳು, ನಮಗಿದು ಗಂಟಲಲ್ಲಿ ಏನೋ ಮುಳ್ಳು ಸಿಕ್ಕಾಕೊಂಡ ಹಾಗೆ, ಇದು ಹೇಳೋಕ್ಕಿಲ್ಲ ಬಿಡೋಕ್ಕಿಲ್ಲ. ಮೊದಲನೇ 4-5 ಸರ್ಗಗಳನ್ನು ವಾಲ್ಮೀಕಿ ಬರೀಲಿಲ್ಲ ಅಂತ ಒಂದು ವಾರ. ಅವರು ಯಾಕೆ ಬರೀತಾರೆ ತಂಬಾಗೆಗೆ? ತಪಸ್ವಿ ವಾಲ್ಮೀಕಿ ನಾರದಂ ಪರಿಪ್ರಚ ತಾವೇ ಬರ್ಕೊಂಡಿದ್ದಾರಲ್ಲ, ಅವರು ಬರೆದಿರೋದು ಸಂಭವವಿಲ್ಲ. ಕ್ರೌಂಚ ಮುಂದೆ ಪ್ರಸಂಗ, ಅದನ್ನು ವಾಲ್ಮೀಕಿ ಬರೆದಿರಲಿಕ್ಕಿಲ್ಲ. ಹಾಗಿದ್ರೇನು ಬರೆದರು? ಬಾಲಕಾಂಡವನ್ನೇ ಬರೀಲಿಲ್ಲ. ಶಾಬಾಸ್. ಉತ್ತರಕಾಂಡವನ್ನೇ ಬರೀಲಿಲ್ಲ ವಾಲ್ಮೀಕಿ. ಅಗ್ನಿಪ್ರವೇಶ ಸಂದರ್ಭವನ್ನೇ ಬರೀಲಿ. ಅವರವರ ಮನಸ್ಸಿಗೆ ಮೂಗಿಗೆ ತೋರಿದಂತೆ ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಗೋವಿಂದರಾಜರು. ನಾನು ಗಾಢವಾಗಿ ನಿದ್ರೆ ಮಾಡಿದನಂತೆ ಎಂಬುದಾಗಿ ತನಗೇ ಗೊತ್ತಿಲ್ಲದೆಯೇ ಒಂದು ಪ್ರಯೋಗವನ್ನು ಒಬ್ಬ ನಿದ್ದೆ ಮಾಡಿದ್ದಂತೆ ಎಬ್ಸಿದ್ರಂತೆ ನೋಡಪ್ಪ ಅಂತ ಹೇಳೋ ರೀತಿಯಲ್ಲಿ ತನ್ನ ಪೂರ್ವ ಚರಿತ್ರೆಯನ್ನೇ ವಾಲ್ಮೀಕಿ ಹೇಳಿದರೆ ನಿಮ್ಮ ಗಂಟೇನು ಹೋಯಿತು ಅಂತ ಕೇಳ್ತಾರೆ. ಸಂಸ್ಕೃತದಲ್ಲಿ ಕ್ರಿಯಾಪದಗಳಿಗೆ ಎಷ್ಟೊಂದು ಆಯಾಮಗಳಿರುತ್ತೆ, ವ್ಯಾಕರಣ ಓದಿದವ್ರು ಗೊತ್ತಾಗುತ್ತೆ. ಪರೋಕ್ಷದಲ್ಲಿ ತಮ್ಮ ಬಗೆಗೆ ತಾವೇ ಬರ್ಕೊಂಡಿದ್ದರೆ ನಿಮ್ಮ ಗಂಟೇನು ಹೋಯಿತು. ವಾಲ್ಮೀಕಿ ತಮ್ಮ ಬಗೆಗೆ ಬಹಳ ಬರದೇ ಇಲ್ಲ. ವಾಲ್ಮೀಕಿ ಯಾರು ಯಾರು ಅಂತ ಕೇಳ್ತಾರೆ ಅನೇಕರು. ಇವರು ಭಾರ್ಗವಗೋತದ ಬ್ರಾಹ್ಮಣ ಶಿಶು, ಬೇರೆ ಪುರಾಣಗಳಲ್ಲಿ ಹೇಳಿರೋ ಕಥೆ ಸೇರಿಸ್ಕೊಡ್ತೇವೆ, ಒಂದಕ್ಕೊಂದಕ್ಕೆ ವಿರೋಧವಿಲ್ಲ. ಪ್ರಚೇಸಸನೆಂಬ ಮಹರ್ಷಿಯ 10ನೆಯ ಮಗ, ನನ್ನ ಹಾಗೆ ತಂದೆಗೆ 10ನೇ ಮಗ ದಶಕುಮಾರ. ಪ್ರಚೇತಸೋಹಂ ದಶಮಃ ಪುತ್ರ ರಾಘವನಂದನ. ಕೊನೆಯಲ್ಲಿ ಸೀತಾದೇವಿಯನ್ನು ಕರ್ಕೊಂಡು ಬಂದು ತಮ್ಮ ಆಶ್ರಮದಿಂದ, ಇವಳು ಪರಿಶುದ್ಧೆಯಪ್ಪ, ಇವರು ನಿನ್ನ ಮಕ್ಕಳು, ಲವಕುಶರು, ರಾಮಾಯಣ ಹೇಳಿದವರು, ಒಪ್ಪಿಸಿಕೋ
ಅಂತ ರಾಮನಿಗೆ ಕೊಡುವಾಗ ಎದೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ನಾನು ಪ್ರಚೇತಸನ 10ನೇ ಮಗನಪ್ಪ, ನಾನು ಯಾವತ್ತೂ ಸುಳ್ಳು ಹೇಳಿದವನಲ್ಲ, ಇವಳು ನಿನ್ನ ಹೆಂಡತಿ, ಪರಿಶುದ್ಧೆ, ನೀನು ಪರಿತ್ಯಾಗ ಮಾಡಿದ್ದು ತಪ್ಪು, ಇವರು ನಿನ್ನ ಮಕ್ಕಳು, ನಿನ್ನ ಕತೆ ಹೇಳಿದವರು, ಒಪ್ಪಿಸಿಕೋ ಅಂತ ಹೇಳುವಾಗ ಒಂದೇ ಒಂದು ಕಡೆ ತಾನು ಭಾರ್ಗವ, ಅಲ್ಲಿ ಮುಂದೆ ನೀವು ವಿಚಾರಣೆ ಮಾಡಿದರೆ ಇದು ವರುಣ ಗೋತ್ರ, ಭಾರ್ಗವ ಗೋತ್ರ, ಭರ್ಗುರ್ವೈವಾರುಣಿ ಇದೆಲ್ಲ ಒಂದೇ ಪರಂಪರೆ. ಪ್ರಾಚೇತಸ ಅಂದರೆ ವರುಣ ಮಳೆಗರೆದು ಹುತ್ತದಿಂದ ಕರಗಿಸಿ ಇವರನ್ನ ಮೇಲಕ್ಕೆ ಎಬ್ಬಿಸ್ತಾ ಪುನರ್ಜನ್ಮ ಕೊಟ್ಟ, ಆ ಅರ್ಥದಲ್ಲಿ ಪ್ರಾಚೇತಸ ಅಂತಲೂ ಹೇಳ್ತಾರೆ. ಪ್ರಚೇತಸ್ ಅಂತ ಒಬ್ಬ ಮಹರ್ಷಿಯೇ ಇದ್ದ, ಯಾತಕ್ಕಿಲ್ಲ ಅಂತ ಅಪ್ಲಾಪ್ ಮಾಡಬೇಕು? ಇವು ಬ್ರಾಹ್ಮಣನ ಮಗನಾಗಿದ್ದರೆ ಬೇಡರ ಕಥೆ ಹೇಳ್ತಾರಲ್ಲ, ಹೌದು ಅದು ಹೊಂದಿಸೋಣ. ಎಲ್ಲ ಸರ್ವಂ ಸಮಂಜಸಂ, ಎಲ್ಲಿಯೂ ವಿರೋಧವಿಲ್ಲ. ಈ ಮಗು ಅವರಿಗೆ ವಾಲ್ಮೀಕಿ ಅಂತ ಹೆಸರಿಲ್ಲ. ಆವಾಗ ಸಣ್ಣ ಮಗು 8-10 ತಿಂಗಳು ಮಗುವಾಗಿದ್ದಾಗ, ಇದು 10ನೇ ಮಗು, ಬೇರೆ ತಾಯಿನ ಬಿಟ್ಟಿರೋದಿಲ್ಲ, ಹೊಳೋ ಅಂತ ಅಳೋದು. ಸೊಂಟಕ್ಕೆ ಕಚ್ಚೆ ಕಟ್ಟಿ ತಾಯಿ ನದಿ ದಡದಲ್ಲಿ ಬಿಟ್ಟು, ಚಂಬಲ್ ವ್ಯಾಲಿ, ತುಳಸಿದಾಸರು ಹುಟ್ಟಿದ ಸಮೀಪದಲ್ಲಿ ಮಧ್ಯಪ್ರದೇಶ ಅವತಾರ ಸ್ಥಳ, ಅಲ್ಲೆಲ್ಲ ಸುತ್ತಾಡಿದರೆ ವಾಲ್ಮೀಕಿ ಹುಟ್ಟಿದ ಜಾಗ, ತುಳಸಿದಾಸರು ಹುಟ್ಟಿದ ಜಾಗ ದರ್ಶನ ಮಾಡ್ಬೋದು, ಡಕಾಯತ್ರಿ ಜಾಗ ಅದು. ದಡದಲ್ಲಿ ಬಿಟ್ಟು ತಾಯಿ ನದಿಯಲ್ಲಿ ಮುಳುಗ ಹಾಕ್ತಾ ಇದ್ದಾಳೆ. ಮೇಲಿನಿಂದ ಒಂದು ಹದ್ದು ಬಂದು ಕೆಂಪಗಿದ್ದ ಈ ಮಗುವನ್ನು ನೋಡಿ ಮಾಂಸದಾಶೆಯಿಂದ ಆ ಸೊಂಟಕ್ಕೆ ಕಟ್ಟಿದ್ದ ಕಚ್ಚೆಯನ್ನು ಕೊಕ್ಕಿನಲ್ಲಿ ಎತ್ತಿಕೊಂಡು ಹೋಗಿಬಿಡ್ತು. ಅಯ್ಯೋ ನನ್ನ ಮಗು, ನನ್ನ ಮಗು, ತಾಯಿ ಕಿರಿಚಿಕೊಳ್ತಾಳೆ. ಋಷಿಗಳು ಮುನಿಗಳು ಕೈಯಲ್ಲಿದ್ದ ಕಮಂಡ್ಲು ಕೋಲು ದಂಡ ತಗೊಂಡು ಒಟ್ಟಿಸ್ಕೊಂಬಂದರು. ಅದು ಜೋರಾಗಿ ಒಟ್ಟಿಸ್ಕೊಂಬಂದರೆ ಭಯದಿಂದ ಮೇಲಿಂದಲ್ಲಿ ಕೆಳಗೆ ಹಾಕಿ ಮಗು ಸತ್ತೋಗುತ್ತೋ ಅನ್ನೋ ಭಯದಿಂದ ಮೆದರಿಸಿ ಹೋಗ್ತಿದ್ದಾರೆ. ಅದು ಬಹುದೂರಕ್ಕೆ ಹೋಗಿಬಿಡ್ತು. ಅಮ್ಮ ನಿನ್ನ ಮಗು ಇಲ್ಲ ಅಂತ ತಿಳ್ಕೊ ಅಂತ ಇವಳಿಗೆ ಸಮಾಧಾನ ಮಾಡಿದರು. ಆ ಹದ್ದು ಅದನ್ನು ತಗೊಂಡೋಗಿ ಒಂದು ಬೇಡರ ಕೇರಿಯಲ್ಲಿ ಹಾಕಿತು. ದ್ರವಿಡಾಚಾರ್ಯರು ಒಂದು ಕತೆ ಹೇಳ್ತಾರೆ, ಇದಕ್ಕೆ ಸರಿ ಹೋಲುವಂಥ ಕತೆ ಶಂಕರ ಭಾಷ್ಯದಲ್ಲಿ, ರಾಮಾನುಜ ಭಾಷ್ಯದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದೇ ರೀತಿ ಕತೆ ಬರ್ತದೆ. ಅದಕ್ಕೆ ಮೂಲವಾದ ಕಥೆ ಅಂತ ಕಾಣುತ್ತೆ ಇದು ಹೆಚ್ಚು ಕಮ್ಮಿ. ಆ ಬೇಡರ ದಂಪತಿಗಳ ಮಕ್ಕಳಿರಲಿಲ್ಲ, ನನ್ನ ಮಗುವನ್ನು ತಿಳ್ಕೊಂಡ್ರು, ಬೆಳೆಸಿದರು, ಅದಕ್ಕೆ ಬೇಡರ ಸಂಸ್ಕಾರವನ್ನೇ ಕೊಟ್ಟರು. ಕಡಿಯುವುದು, ಕೊಲ್ಲುವುದು, ಹೊಡೆಯುವುದು, ಪ್ರಾಣಿ ಪಶು ಪಕ್ಷಿಗಳನ್ನು ತಿನ್ನುವುದು, ಆಹಾರ ಸಿಕ್ಕದೇ ಇದ್ದ ಕಾಲದಲ್ಲಿ ದರೋಡೆ ಮಾಡುವುದು, ಕೊಲ್ಲುವುದು, ದಾರಿ ಹೋಕರನ್ನು ಬಲಿ ಹಾಕುವುದು. ಹೀಗಾಗಿ ಬೆಳೆದು ಈ ಮಗು ರಿಕ್ಷನೆಂಬ ಹೆಸರನ್ನು, ರಿಕ್ಷ ಋ, ಕನ್ನಡದ ಸಂಸ್ಕೃತದಲ್ಲಿ ಇರುವ ಅಕ್ಷರ ಋ, ಯಾವುದನ್ನು ತೆಗೆದು ಹಾಕಬೇಕು ಅಕ್ಷರಮಾಲೆ ಅಂತ ಮಹಾಪ್ರಯಾಸ ಮಾಡ್ತಿದ್ದಾರೆಯೋ, ಕನ್ನಡವೇ ಅಳಿಸಿ ಹೋಗುವ ಸ್ಥಿತಿಗೆ, ರಮಾರಮಣ ಗೋವಿಂದ ಆಗೋ ಸ್ಥಿತಿಗೆ. ವಿಜಯ ಕರ್ನಾಟಕದಲ್ಲಿ ಒಂದು ರಾಮಬಾಣ ಬರೆದಿದ್ದೇನೆ ಮೊನ್ನೆ ದಿವಸ ಲೇಖನ ನೋಡಿ, ಅದು ಕನ್ನಡ ಹೋದರೆ ಏನು ಗತಿಯಾಗತ್ತೆ, ದಿ ಓನ್ಲಿ ಲಿಂಕ್ ವಿತ್ ಯುವರ್ ನ್ಯಾಷನಲಿಸಮ್ ಹೋಗಿಬಿಡುತ್ತೆ. ಸಂಸ್ಕೃತ ಹೋಗಿ ಆಯಿತು, ಕನ್ನಡ ತೊಟ್ಲಂತೆ, ಇಂಗ್ಲೀಷ್ ಮೆಟ್ಲಂತೆ, ಯಾವನೊಬ್ಬ ಪಾಪಿ ಈಗೆಲ್ಲ ಬರೆದಿದೆ ನೋಡಿ, ಇದ್ದಲ್ಲೇ ಓಡಾಡ್ತೀರಿ, ಇದು ನಮ್ಮ ಕಣ್ಣಿಗೆ ಬೀಳುತ್ತೆ ಟಿ ವಿ ನೋಡಿದ್ರೆ ಇಂಥ ಪ್ಲಕಾರ್ಡ್ಸು, ಏನು ಮಾಡೋಣ. ರಿಕ್ಷ ಅಂದರೆ ಒರಟು ಅನ್ನೋ ಅರ್ಥ, ರೂಕ್ಷ ರಿಕ್ಷಾ ಅಲ್ಲ. ಈ ಮಗುವಿಗೆ ಯಾಕೆ ಹೆಸರಿಟ್ಟರು ಅದು ಗೊತ್ತಿಲ್ಲ. ಇವನು ಹಾಗೆ ಬೆಳೆದ, ಒಂದು ಬೇಡರ ಹುಡುಗಿಯನ್ನು ಕರ್ಕೊಂಬಂದರು, ಮದುವೆ ಮಾಡಿಸಿದರು, ಅವಳಲ್ಲಿಯೇ ಮಕ್ಕಳಾಯಿತು. ನಮ್ಮ ತಿರುಮಂಗಿ ಆಳ್ವಾರರ ಹಾಗೆ 18-20 ವರ್ಷ ತಲೆ ಹೊಡೆಯೋದು. ಆದರೆ ಬ್ರಾಹ್ಮಣ ಶಿಶು, ಜನ್ಮಾಂತರ ಸಂಸ್ಕಾರ ಚೆನ್ನಾಗಿತ್ತು. ಅವರ ಭಾಗ್ಯ ವಿಶೇಷ ಟರ್ನಿಂಗ್ಸ್ ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತದೆ. ಗೊಂದವಲೇಕರ್ ಮಹಾರಾಜರ ಜೀವನದಲ್ಲಿ ಬಂತು, ನಿಮ್ಮ ಜೀವನದಲ್ಲಿ ಬಂತು, ನಮ್ಮ ಜೀವನದಲ್ಲಿ ಬಂತು. ಇದು ದಿವ್ಯತೆ, ಡಿವಿನಿಟಿ ಇಸ್ ಎ ಮ್ಯಾಟರ್ ಆಫ್ ಎಕ್ಸ್ಪೀರಿಯನ್ಸ್, ಬಾಯಲ್ಲಿ ಹೇಳೋ ವಿಶೇಷವಲ್ಲ. ಹೌ ಗಾಡ್ ಕಮ್ಸ್ ಇನ್ ಟು ಮೈ ಲೈಫ್ ಮೇ ನಾಟ್ ಬಿ ದಿ ವೇ ಹಿ ಕಮ್ಸ್ ಇನ್ ಟು ಯುವರ್ ಲೈಫ್. ಒಂದು ರೀತಿ ಅನುಭವ ಆಗಿದ್ದವ್ರಿಗೆ ಇನ್ನೊಂದು ಗೊತ್ತಾಗುತ್ತೆ. ಸಪ್ತರ್ಷಿಗಳು ಆ ದಾರಿಯಲ್ಲಿ ಬರ್ತಿದ್ರು ಅಂತ ಕಥೆ, ಕೆಲವರು ನಾರದರು ಬರ್ತಿದ್ರು ಅಂತ ಒಂದು ಕಥೆ ಹೇಳ್ತಾರೆ. ನಾರದನ್ನ ಇಟ್ಕೊಳ್ಳಿ, ಇವರು ಲೇ ಅದೇನು ಇಟ್ಕೊಂಡಿದ್ದೀಯಲ್ಲ ಕೈಯಲ್ಲಿ, ಅದರ ತುಂಬ ಬೆಳ್ಳಿ ಬಂಗಾರ ಒಡವೆ ಇರಬೇಕು, ಕೊಡು, ತಲೆ ಬಡಿದು ಬಿಡ್ತೀನಿ. ಇವರು ಇದು ಬರೀ ತಂಬೂರಿ, ಇದರೊಳಗೆ ಏನು ಇಲ್ಲಪ್ಪ, ಮತ್ತು ಶಬ್ದ ಮಾಡುತ್ತಲ್ಲ ಅದು ಒಳಗೆ ಇಲ್ಲದೆ ಇರೋದಿಲ್ಲದೆ ಶಬ್ದ ಮಾಡೋದು, ಅದು ಇದನ್ನು ನನ್ನ ತಲೆಯನ್ನು ಹೊಡೆದ್ರೆ ನಿನಗೇನು ಸಿಕ್ಕೋದಿಲ್ಲ, ಯಾರಪ್ಪ ನೀನು? ಆಮೇಲೆ ಕ್ರಮೇಣ ಪರಿಚಯ ಆಯಿತು, ತನ್ನ ಕಥೆಯಲ್ಲಿ ಹೇಳ್ಕೊಂಡ್ರು. ಹತ್ರ ಕೂತು, ಅಯ್ಯ ಇಷ್ಟೊಂದು ಜನರನ್ನು ಕೊಂದು 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 ಪಾಪ ಮಾಡಿದ್ದೀಯಲ್ಲ,
ಏನು ಮಾಡ್ತೀಯ? ಏ ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡ್ತೇನೆ. ಹೌದು, ಇದರಿಂದ ಪುಣ್ಯ ಅಥವಾ ಪಾಪ ಬರ್ತದಲ್ಲ, ಈ ಪಾಪವನ್ನು ನಿನ್ನ ಹೆಂಡತಿ ಮಕ್ಕಳು ಹಂಚಿಕೊಳ್ತಾರೆಯೇ ನಿನ್ನ ಜೊತೆ ಇಲ್ಲಿ? ಏ ಅವರಪ್ಪನೂ ಹಂಚ್ಕೋಬೇಕು, ಅವರಪ್ಪ ಯಾಕೆ ಹಂಚ್ಕೋತಾನೆ? ಕೇಳ್ಕೊಂಬ ಹೋಗು ನಿನ್ನ ಹೆಂಡತಿಯನ್ನು. ಆಯ್ತು, ನನ್ನ ಕಡೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೆ, ನಾನು ಇಲ್ಲೇ ಕೂಡ್ತೀನಿ, ಬೇಕಾದ್ರೆ ತಂಬೂರಿ ಎತ್ಕೊಂಡೋಗು. ನಿನ್ನ ಹೆಂಡತಿಯನ್ನು ಕೇಳ್ಕೊಂಬ, ನಾ ಮಾಡಿದ ಪಾಪದಲ್ಲಿ ನಿನಗೂ ಭಾಗ ಇದೆ ತಾನೆ, ತಗೊಳ್ತೀಯೋ ಇಲ್ವೋ ಅಂತ. ಈತ ಓಡಿದ ಮನೆಗೆ ರಿಕ್ಷಾ, ಹೆಂಡತಿಯನ್ನು ಕೇಳಿದ, ಯಾಕ್ರಿ ಬರೀ ಕೈಯಲ್ಲಿ ಬಂದಿದ್ದೀರಿ, ಬೆಳ್ಳಿ ಬಂಗಾರ ತರಲಿಲ್ಲ, ಬೆಂಗಳಿ ಬೆಳ್ಳಿ ಬಂಗಾರ ಹಾಳಾಯಿತು, ಈ ಪಾಪ ಬರ್ತಾ ಇದೆ ನನಗೆ, ಇದರಲ್ಲಿ ಭಾಗ ನೀನು ತಗೊಳ್ತೀಯ ತಾನೆ. ಒಂದು ಕ್ಲಿಕ್ ಆಯಿತು, ಪಾಪ ಪುಣ್ಯದಲ್ಲಿ ಶ್ರದ್ಧೆ ಕ್ಲಿಕ್ ಆದದ್ರಿಂದ ಮಹರ್ಷಿಯಾದ. ಪರಲೋಕ, ಪುಣ್ಯ, ಪಾಪ, ದೇವ್ ಯಾವುದಾದ್ರೂ ಸಮ್ ಒನ್ ಇಂಡಿಯನ್ ವ್ಯಾಲ್ಯೂ ಮಸ್ಟ್ ಕ್ಲಚ್. ಟಿ ಎಸ್ ಇಲೆಟ್ ಕೇಳ್ತಾನೆ, ವಾಟ್ ಆರ್ ದಿ ರೂಟ್ಸ್ ದಟ್ ಕ್ಲಚ್? ಸನ್ ಆಫ್ ಮ್ಯಾನ್, ಯು ಕೆನಾಟ್ ಸೇ ಆರ್ ಗೆಸ್, ಫಾರ್ ಹೀರ್ ಈಸ್ ಎ ಹೀಪ್ ಆಫ್ ಬ್ರೋಕನ್ ರಬಿಶ್. ಒಡೆದ ಕನ್ನಡಿಯಲ್ಲಿ ಒಂದು ಮುಖ ನೂರು ಚೂರು ಕಂಡಾಗೆ ನಿಮಗೆ ಸಮಗ್ರ ಚಿತ್ರ, ನಿಮ್ಮದು ಗೊತ್ತಿಲ್ಲ, ದೇಶದ್ದು ಗೊತ್ತಿಲ್ಲ. ಒಂದು ಬೇರು ಹತ್ತಿದ್ರೆ ಎಲ್ಲ ಹತ್ತು ಬಿಡುತ್ತೆ. ಅದು ನನ್ನ ಪಾಪ ನೀ ತಗೊಳ್ತೀಯಲ್ಲ, ಅವಳು ಹೇಳಿದ್ದು ನಿಮ್ಮ ಪಾಪ ನನಗ್ಯಾಕ್ರಿ ಬೇಕು? ಹೆಂಡತಿ ಮಾಡಿದ ಪಾಪ ಗಂಡಗಿಲ್ಲ, ಕೇಳಿಲ್ವ ಇವತ್ತು ನೀವು? ಒಬ್ಬ ಹರಿದಾಸರು, ಗಂಡ ಮಾಡಿದ ಪಾಪ ಹೆಂಡತಿಗೆ ಅಲ್ಲ, ಹೆಂಡತಿ ಮಾಡಿದ ಪಾಪ ಗಂಡಗೆ ಇಲ್ಲ. ಪುರಂದರ ವಿಠಲ, ನೀ ಗಂಡ ನಾ ಹೆಂಡತಿ, ಭಾಳ ಪೂರ್ತಿ ಹೇಳಲಿಲ್ಲ, ಯಾರೋ ತಗೊಂಡು ಹೋಗ್ಬಿಟ್ರೆ ಅವತ್ತು ಆ ಚೀಟಿಯನ್ನು. ಎಷ್ಟು ಉತ್ತಮವಾದ ಹಾಡುಗಳನ್ನು ಮಾಡಿದ್ದಾರೆ. ಅವಳು ಹೆಂಡತಿ ಹೇಳಿದ್ದು ನಿಮ್ಮ ಪಾಪ ನನಗಿಲ್ಲ, ಅದೆಲ್ಲ ನಿಮ್ಮ ಅಕೌಂಟ್, ಮತ್ತು ನಾ ಕೊಟ್ಟಿದ್ದಲ್ಲ ನೀನು ಪದಾರ್ಥ ತಗೊಂಡಿಲ್ಲ, ನಾನು ಅದಷ್ಟೇ ತಗೊಳ್ಳೋದು ನಮ್ಮ ಅಧಿಕಾರ, ಪಾಪ ಪುಣ್ಯ ನನಗಿಲ್ಲ. ಹಾಗಿದ್ದರೆ ಕೆಟ್ಟನಲ್ಲ ಅಂತ ಪರಿತಾಪವಾಗಿ ನಾರದ ಹತ್ರ ಬಂದು, ತಪ್ಪಾಯಿತು ಜಿಯ, ಈ ಪಾಪವನ್ನೆಲ್ಲ ಕರಗಿಸೋದಕ್ಕೊಂದು ದಾರಿ ಹೇಳಿ ಅಂದರೆ, ಈಗ ನಿನಗೆ ಪಾಠ ಹೇಳ್ತಾ ಕೂತ್ಕೊಳ್ಳೋಕೆ ನನಗೆ ವೇಳೆ ಇಲ್ಲ, ನಾನು ಜಗತ್ ಸುತ್ತಾರು ಮಾಡಿದ್ರು, ಒಂದು ಪರಿವರಾಜಕ ಒಂದು ಕಡೆ ಇರುವಂದಲ್ಲ ಅಂತ. ಅವರ ಕಿವಿಯಲ್ಲಿ ಒಂದು ದಿವ್ಯ ಮಂತ್ರವನ್ನು, ರಾಮ ಮಂತ್ರವನ್ನು ಕೊಟ್ಟು ಅವರು ಹೊರಟು ಹೋದರು. ಆ ಮಂತ್ರೋಚ್ಚಾರಣೆಗೂ ಸಾಮರ್ಥ್ಯವಿಲ್ಲ. ತುಳಸಿದಾಸರು ಹೇಳ್ತಾರೆ, ಮರ 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 ಅಂತ ಹೇಳಿ ಹೇಳಿ, ಆ ಮರ ಈ ಮರ ಅಂತ ಆಧಾರ ಹೇಳಯ್ಯ, ಕೊನೆಗೆ ಅದು ಮರ 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 ರಾಮ ರಾಮ ಅಂತಾಯಿತು. ಇದರಲ್ಲಿ ತಿಳ್ಕೋಬೇಕಾದ ಅಂಶವೇನು? ಗೊಂದವಲೇಕರ್ ಮಹಾರಾಜರು ಹೇಳ್ತಾರೆ, ಭಗವಂತನಿಗಿಂತ ಅವನ ನಾಮ ಬಹಳ ದೊಡ್ಡದು. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಈ ನಾಮ ಅಲ್ಲ, ಇದು ಕೇಶವ, ಇದು ಭಗವಂತನ ನಾಮವೇ. ಕೆಲವರು ಪರಿಹಾಸ್ಯ ಮಾಡ್ತಾರೆ, ನಾಮದ ಬಲವೊಂದಿದ್ದರೆ ಸಾಕು, ಹಾಕು ಇನ್ನು ಸ್ವಲ್ಪ ಜೋರಾಗಿ ಅಂತ. ಅಲ್ಲ, ಇದಕ್ಕೆ ಕೇಶವ ಅಂತ ಹೆಸರು. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ದ್ವಾದಶ ನಾಮಗಳು ಅವನ ಹೆಸರುಗಳು, ಭಗವಂತನ ಹೆಸರು. ಆ ಹೆಸರಿಗೆ ಸುಲಭವಾಗಿ ಅದನ್ನು ಜಪ ಮಾಡುವ ಜಾಪಕರನ್ನು ಎತ್ತಿ ಮೇಲಕ್ಕೆ ಅವರ ಕಷ್ಟಗಳಿಂದ ಉದ್ಧಾರ ಮಾಡುವ ಶಕ್ತಿ ಉಂಟು. ಇದನ್ನು ಪುರಂದರದಾಸರು ಆ ಹಾಡಿನ ಎಷ್ಟು ಚರಣಗಳಲ್ಲಿ ವಿವರಿಸಿದ್ದಾರೆ ನೋಡಿ. ದ್ರೌಪದಿಗೆ ಆಪತ್ತಿನಲ್ಲಿ ಅವಳಿಗೆ ಸೀರೆಯನ್ನು ಅನುಗ್ರಹ ಮಾಡಿದ್ದು ತಿರುನಾಮಮಿರೇ ಪಿಳ್ಳಲೋಕಾಚಾರ್ಯರು. ದ್ರೌಪದಿಗೆ ಆಪತ್ತಿಲ್ ಪಡವೈ ಚುರಂದದು ತಿರುನಾಮಮಿರೇ. ಕೃಷ್ಣನ್ ಎಲ್ಲಿ ನೋಡಿದ್ಲು, ಕಡ್ಕೊಂಬಂದ್ಲು, ಗೋವಿಂದ ಗೋವಿಂದ. ವಸಿಷ್ಠ ಹೇಳಿಕೊಟ್ಟ ಮಾತು, ತುಂಬ ಆಪತ್ತು ಉಂಟಾದ ಸ್ಮರ್ತವ್ಯೋ ಭಗವಾನ್ ಹರಿಹಿ, ಭಗವಂತನ ನೆನೆಸ್ಕೋ, ಅದು ತೀರ ಸಮೀಪದಲ್ಲಿದೆ. ಶ್ರೀನಾಮ ನಮ್ಮನ್ನು ಹಿಡಿದಿದೆ, ನಾವು ನಾಮವನ್ನು ಹಿಡಿದಿಲ್ಲ. ಇದೆಲ್ಲ ಆಳ್ವಾರಗಳ ಅನುಭವ ಹಾಗೆಯೇ. ಅದು ನಿಮಗೆ ಉಸಿರು ಒಳಗೆ ಹೋಗೋದು, ಹೊರಗೆ ಬರುವುದರ ಜೊತೆಗೆ ನಿಮ್ಮ ಶರೀರದಲ್ಲಿ ರಕ್ತದಲ್ಲಿ ಶ್ರೀನಾಮ ಗತವಾಗಿ ಕೂತು ಬಿಟ್ಟರೆ ಅದಕ್ಕೆ ವಶವಾಗಿ ಹಗ್ಗದಂತೆ ಭಗವಂತ ನಿಮ್ಮ ಕಡೆಗೆ ಓಡಿ ಬಂದು ಬಿಡ್ತಾನೆ. ಅದಕ್ಕಾಗಿ ಈ ದೇಶದಲ್ಲಿ ರಾಮಕೋಟಿ ಬರೀರಿ ಮಾಡ್ತಾರೆ, ಶ್ರೀನಿವಾಸಯ್ಯನವರು ಮಾಡ್ತಾರೆ, ಅನೇಕರು ಮಾಡ್ತಾ ಇದ್ದೀರಿ. ನಿಮಗೆ ತಿಳಿಲಿ ಬಿಡಲಿ, ಶ್ರೀರಾಮ್ 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 ತೇರಕೋಟಿ ಬರೀತಾರೆ ಬರೀತಾರೆ, ತಗೊಂಡೋಗಿ ಭದ್ರಾಚಲದಲ್ಲಿ, ಅಲ್ಲಿ ಇಲ್ಲಿ ಅಯೋಧ್ಯೆಯಲ್ಲಿ. ನೀವು ಸುಮ್ಮನೆ ಮಾಡಿ ಯಾತಕ್ಕೆ ಕೇಳಬೇಡಿ, ನೀವು ಹೇಳಿ ಅದನ್ನು ಮಾಡಿ ಕೆಲಸ, ಆಮೇಲೆ ನೋಡಿ ನೀವು ಮನಸ್ಸಾಗಿರುತ್ತೆ, ಆರೋಗ್ಯ ಆಗಿರುತ್ತೆ ನೋಡಿ. ತಮೇವೇಕಂ ಜಾನಥ ಅನ್ಯಾವಾಚೋ ವಿಮುಂಚಥ, ಇನ್ನೊಂದು ಮಾತು ಬಿಟ್ಬಿಡಿ, ಅವನೊಬ್ಬನನ್ನೇ ತಿಳಿಯಿರಿ, ಅರ್ಥ ಮಾಡಿಕೊಳ್ಳಿ. ಸ್ವಾಮಿ, ನೀವು ರಾಮ ಅಂದರೆ ಅರ್ಥ ಆಗಲಿಲ್ಲವಲ್ಲ, ಅದಕ್ಕೆ ಅರ್ಥ ಮಾಡಿಕೊಡುವ ಶಕ್ತಿ ರಾಮನಾಮಕ್ಕಿದೆ, ಅದಕ್ಕೊಂದು ಕಾಲದಲ್ಲಿ ತಾನೇ ಮಾಡುತ್ತೆ. ಆಚಾರ್ಯರು ಅಷ್ಟಾಕ್ಷರ ಮಂತ್ರ ದ್ವಯ ಮಂತ್ರಗಳಿಗೆ ಹೇಳ್ತಾರೆ, ಏತದುಚ್ಚಾರಣ ಮಾತ್ರ ಅವಲಂಬನೆ ಏನಾದರೂ ಒಂದು ಕಡೆ ಬರೀ ದ್ವಯಮಂತ್ರ ಉಚ್ಚಾರ ಮಾಡು ಸಾಕು,
ಇನ್ನೊಂದು ಕಡೆ ಹೇಳಿದರು, ದ್ವಯಮರ್ಥಾನುಸಂಧಾನೇನ ಸಹ ಸದಾ ಏವಂ ವಕ್ತ ಅತ್ರೈವ ಶ್ರೀರಂಗೇ ಸುಖಮಾಸ್ವ. ಶಕ್ತಿ ಇದ್ದರೆ ಅರ್ಥಾನುಸಂಧಾನ ಮಾಡು, ಅದು ಎರಡನೇ ಸ್ಟೆಪ್ಪು. ಇಲ್ಲದಿದ್ದರೆ ಮೊದಲು ಶ್ರೀರಾಮವನ್ನು ಹಿಡ್ಕೋ, ಮೊದಲು ಪರಿಗ್ರಹ ಮಾಡು, ಆಮೇಲೆ ಅದು ಹಿಡಿಯುತ್ತೆ ನೋಡು ಅಂದರು. ಇವರು ಜಪ ಮಾಡಿದರು, ನಿನಗೆ ಸಿದ್ಧಿಯಾಗೋ ತನಕ ಹೇಳಬೇಡ, ರಾಮ ಬಂದು ಎದುರು ಕಾಣಿಸ್ಬೇಕು ಅಲ್ಲಿ ತನಕ ಹೇಳಬೇಡ ಅಂತ ಹೇಳಿ ಹೊರಟೋದ್ರು ನಾರದರು. ಇವರು ಕೂತರು ಕೂತರು ಕೂತರು, ಹ್ಯಾಕ್ ಕೂತರು, ಅವರ ನಿಷ್ಠೆ ಹೇಗಿತ್ತು, ಗೆದ್ದಲು ಹುಳುಗಳು ಬಂದು ಚರ್ಮವನ್ನು ತಿಂದು, ಕೂದಲನ್ನು ತಿಂದು, ರಕ್ತವನ್ನು ಕುಡಿದು, ಮಾಂಸವನ್ನು ಹರಿದು, ಬರೀ ಅಸ್ಥಿ ಪಂಜರದಲ್ಲಿ ಇವರು ಕೂತಿದ್ದಾರೆ. ಅಸ್ಥಿ ಪಂಜರದಲ್ಲಿಯೇ ಉಸಿರಾಟ ಮಾಡುತ್ತಿದ್ದರು. ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಹಿರಣ್ಯಕಶಿಪು ಅವನು ಹೇಗೆ ಮಂತ್ರೋಚ್ಚಾರಣೆ ಮಾಡ್ತಿದ್ದ ಅಂದರೆ ಮೂಳೆಯಲ್ಲಿ ಉಸಿರಾಡ್ತಿದ್ದ, ಭಾಗವತದಲ್ಲಿ ಬರೆದಿದ್ದಾರೆ ನೋಡಿ. ಅವನದು ಘೋರ ತಪಸ್ಸು ಜಗತ್ತು ಹಾಳು ಮಾಡಬೇಕನ್ನೋ ವ್ರತ. ಇವರದು ಪರ್ಸನಲ್, ನಾನು ಆತ್ಮೋದ್ಧಾರ ಮಾಡ್ಕೋಬೇಕು, ಪಾಪ ಹೋಗಬೇಕು. ಕೊನೆಯಲ್ಲಿ ಬ್ರಹ್ಮದೇವ ಬಂದು, ವರುಣದೇವ ಬಂದು ಮಳೆಯಿಂದ ಅವನನ್ನು ಕರಗಿಸಿ, ವತ್ಸ ಮೇಲೆ ಕೇಳು, ನಿಮಗೆ ಸಿದ್ಧಿಯಾಗಿದೆಯಪ್ಪ, ಶ್ರೀನಾಮ ರಾಮನಾಮ ಸಿದ್ಧಿಯಾಗಿದೆ ಹೇಳು ಅಂತ ಹೇಳಿದಾಗ ಇವರು ಎದ್ದರು. ಅಲ್ಲಿಂದ ಆಚೆಗೆ ಮಹರ್ಷಿಯಾದರು. ರಾಮಾಯಣದ ಕಥೆಯನ್ನು ಅವರು ಬರೆಯುವಾಗ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಸುಮಾರು, ಯಾವಾಗ ಬರೆದರು? ಇವರು ಬರೆದ ಮೇಲೆ ರಾಮಾಯಣವಾಯಿತೆ, ರಾಮಾಯಣ ಆದಮೇಲೆ ಬರೆದರೆ ಎಲ್ಲ ಕೇಳ್ತಾರೆ. ವಾಲ್ಮೀಕಿ ಅಂತಹ ಕಾದಂಬರಿಕಾರ ಜಗತ್ತಲ್ಲಿ ಇನ್ನೊಬ್ಬ ಹುಟ್ಟಿ ಬರಲಾರ. ಕಥೆಯ ಆದಿಯಲ್ಲಿಯೇ ಅಂತ್ಯ, ಅಂತ್ಯದಲ್ಲಿಯೇ ಆದಿ, ಹೂವಿನ ಸರದಂತೆ ಬರೆದಿದ್ದಾರೆ. ತಪಸ್ವಾಧ್ಯಾಯ ನಿರತಂ, ಇವರ ಆಶ್ರಮಕ್ಕೆ ನಾರದರು ಹುಡುಕಿಕೊಂಡು ಬರುವ ಸಂದರ್ಭಕ್ಕೆ, ಕಥೆ ರಚನೆಗೆ ಈ ಪ್ರೇರಣೆ ಸಂದರ್ಭ ಹೇಗಿತ್ತು? ಅಷ್ಟೊತ್ತಿಗೆ ರಾಮಚಂದ್ರ ಸ್ವಾಮಿ ಅವತಾರವಾಗಿ, ಲಂಕಾದಹನವಾಗಿ, ರಾವಣ ಸಂಹಾರವಾಗಿ, ಸೀತಾ ಪರಿಗ್ರಹವಾಗಿ ಲಂಕೆಗೆ ಬಂದು ಪಟ್ಟಾಭಿಷೇಕವನ್ನು ಮಾಡಿಕೊಂಡು ದಶವರ್ಷ ಸಹಸ್ರಾಣಿ, 10,000 ವರ್ಷ ರಾಜ್ಯಭಾರವನ್ನು ಸೀತಾದೇವಿಯ ಜೊತೆಯಲ್ಲಿ ಮಾಡಿ, ದಶವರ್ಷ ಶತಾನಿಚ, 1,000 ವರ್ಷ ಸೀತಾ ವಿರಹಿತನಾಗಿ ರಾಜ್ಯವನ್ನು ಪಾಲಿಸಿದ. ದಶವರ್ಷ ಸಹಸ್ರ, ದಶವರ್ಷ ಶತ ಬಿಡಿಸಿ ಹೇಳಿದ್ರಲ್ಲ ಒಂದು ವಿವಕ್ಷೆ, 10,000 ವರ್ಷ ಸೀತಾ ಸಮೇತನಾಗಿ ರಾಜ್ಯಭಾರ ಮಾಡಿದ. ಆಕೆಯನ್ನು ವಾಲ್ಮೀಕಿ ಆಶ್ರಮಕ್ಕೆ ಬಿಟ್ಟು ಬಾ ಅಂತ ಹೇಳಿದ್ದು ಎಲ್ಲಿ? ನೀನು ಅವಲ್ಲಿಗಾದಡಂಪೋಗೆಂದು. ರಾಮ ರಾಮ, ಇದು ಲಕ್ಷ್ಮೀಶನ ಅಪಾರ್ಥ. ನಮ್ಮ ಕನ್ನಡದ ಕವಿಗಳು ಸಾಮಾನ್ಯರಲ್ಲ. ಆ ಪಂಪನಿಂದ ಹಿಡಿದು ಲಕ್ಷ್ಮೀಶನು ಈ ಕೆಲಸ ಮಾಡುವುದೇ. ನಮ್ಮ ತೊರವೆ ನರಹರಿ ನೋಡಿ, ಇದನ್ನು ಜನ ಓದುವುದೇ ಇಲ್ಲ. ವಾಲ್ಮೀಕಿ ರಾಮಾಯಣಕ್ಕೆ ತುಂಬ ಸಮೀಪವಾದ, ಹೃದ್ಯವಾದ ರಾಮಾಯಣ. ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲ ವಾಲ್ಮೀಕಿ ಆಶ್ರಮದಲ್ಲಿಯೇ ಬಿಟ್ಟು ಬರತಕ್ಕದ್ದು ಎಂಬುದಾಗಿ. ಲೋಕ ದುರ್ಜನರುಗಳ ರಸನಾನೀಕದ ಅಪಹಾಸ್ಯ ಕೆಟವಿದು. ದುರ್ಜನರು ನಮ್ಮನ್ನು ಅಪಹಾಸ್ಯ ಮಾಡ್ತಾರೋ ಲಕ್ಷ್ಮಣ, ಕೆಟ್ಟೋಗಿದ್ದ ಸೀತೆಯನ್ನು ರಾಮ ಉಪಯೋಗ ಮಾಡಿದ ಅಂತ. ಲೌಕಿಕಕ್ಕಿದು ದುಷ್ಟವೆಂದವರುಗಳ ನೊಡಬಡಿಸಿ, ಲೋಕ ಅವರಿಯಲು ಬಿಟ್ಟು ಬಾ ವಾಲ್ಮೀಕಿ ಭವನದೊಳು. ಇದು ವಾಲ್ಮೀಕಿ, ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟು ಬಾ. ಇಂದು ವಿಮಳಿಕ್ಷ್ವಾಕುಕುಲ ಸಂಭವನು ಸೌಮಿತ್ರಿಗೆ ನಿರೂಪಿಸಿದ. ತೊರವೆ ರಾಮಾಯಣದ ಹೆಸರೇ ಕೇಳಿಲ್ಲ ನಮ್ಮ ಕನ್ನಡ ವಿದ್ಯಾರ್ಥಿಗಳು. ಸಂಸ್ಕೃತ ಬಿಟ್ಟುಬಿಡಿ, ಕನ್ನಡ ರಾಮಾಯಣದಲ್ಲಿ ವಾಲ್ಮೀಕಿಗೆ ತೀರ ಸಮೀಪದಲ್ಲಿರುವ ಏಕೈಕ ರಾಮಾಯಣ ತೊರವೆ ರಾಮಾಯಣ. ಅದರ ಸೌಂದರ್ಯ ಎಷ್ಟಿದೆ, ಅದನ್ನು ಯಾರು ಕಣ್ಣೆತ್ತಿ ನೋಡೋರು, ಅಚ್ಚು ಮಾಡೋರಿಲ್ಲ. ಅದಕ್ಕೆ ಕುಮಾರ ವಾಲ್ಮೀಕಿ ಪ್ರಶಸ್ತಿ ಅಂತ ಒಂದು ಗ್ರಂಥ ಮಾಡಿ 40-50 ವಿದ್ವಾಂಸರು ಲೇಖನಗಳನ್ನು ಬರೆಸಿ ಅದು ನಡೀಬೇಕು ಅಂತ ಹಿಂದೆ ನಾನು ಇಲ್ಲಿ ಬಂದಿದ್ದ ಸಂದರ್ಭದಲ್ಲಿ ಒಂದು ದಿವಸ ಬೆಳಗ್ಗೆ ಉಪನ್ಯಾಸವಾಗಿ ಈಗ ಪುಸ್ತಕ ನಡೀತಾ ಇದೆ. ಅಚ್ಚಾಗಿ ಈ ಪ್ರವಚನ ಮುಗಿಯೋದ್ರಲ್ಲಿ ಅದು ರಿಲೀಸ್ ಆಗ್ಬೋದು. ಇಲ್ಲಿಯೇ ದೇವರು ಒದ್ದು ಮಾಡಿಸ್ತಾನೆ ಕೆಲಸ. ವಾಲ್ಮೀಕಿ ಭವನದಲ್ಲಿ ಬಿಟ್ಟು ಬಾ ಅಂತ ಲಕ್ಷ್ಮಣನಿಗೆ ಹೇಳಿದ. ಸ್ಪಷ್ಟವಾಗಿದೆ, ಮೂಲದಲ್ಲಿ ಹಾಗೇ ಇದೆ. ಗಂಗಾ ತೀರದಲ್ಲಿ ವಾಲ್ಮೀಕಿ ಆಶ್ರಮ ಇದೆ, ಆ ಸಮೀಪದಲ್ಲಿ ಬಿಟ್ಟು ಬಾಪ. ಅಂದರೆ 11,000 ವರ್ಷದಲ್ಲಿ ಇನ್ನೇನು ರಾಮಾಯಣ ಮುಗಿಯಬೇಕು ಅನ್ನೋ ಸಂದರ್ಭದಲ್ಲಿ ವಾಲ್ಮೀಕಿ ಆಶ್ರಮಕ್ಕೆ ಸೀತಾದೇವಿ ಬಂದಳು. ಮಹರ್ಷಿ ಜ್ಞಾನದೃಷ್ಟಿಯಿಂದ ನೋಡಿದರು, ಪ್ರಭು ಇದು ಒಂದು ಲೀಲೆಯೋ, ನಿನ್ನ ಮಕ್ಕಳ ನಾಮಕರಣ ನೀನೇ ಮಾಡಬಾರ್ದೋ, ನಿನ್ನ ಮಕ್ಕಳ ಉಪನಯನ ನೀನೇ ಮಾಡಬೇಡವೋ, ನಾನೇ ಮಾಡಬೇಕೋ, ಏನಪ್ಪ ಲೋಕಮಾತೆ ಆಯಿತು ಅಂತ ಹೇಳಿ ತಾವು ಆಶ್ರಮದಲ್ಲಿಟ್ಟುಕೊಂಡು ಆಕೆಗೆ ಮುನಿಪತ್ನಿಯರ ಕೈಯಲ್ಲಿ ಬಾಣಂತನ ಮಾಡಿಸಿ ಲವಕುಶರು ಹುಟ್ಟಿದ ಮೇಲೆ
ಲವಕುಶಾಂತ ತಾವೇ ಹೆಸರಿಟ್ಟು ಅವರಿಗೆ 7-8 ವರ್ಷದಲ್ಲಿ ಉಪನಯನವನ್ನು ಮಾಡಿ, ಉಪನಯನವನ್ನು ಮಾಡಿದ ಮೇಲೆ ಈ ಕಥೆ ನಡೆಯುತ್ತೆ. ನಾರದರು ಮತ್ತೆ ಬರ್ತಾರೆ ವಾಲ್ಮೀಕಿ ಆಶ್ರಮಕ್ಕೆ, ರಾಮಾಯಣ ಉಪದೇಶ ಮಾಡ್ತಾರೆ. ಆಮೇಲೆ ಕ್ರೌಂಚ ಪ್ರಸಂಗ, ಆಮೇಲೆ ಬ್ರಹ್ಮದೇವರು ಬಂದು, ಇನ್ನೇನು ಬಾಯಲ್ಲಿ ಬಂದದ್ದು ಇದು ಶೋಕೋಕ್ತಿಯಲ್ಲ, ಇದು ಶ್ಲೋಕವಪ್ಪ, ಇದೇ ಛಂದಸ್ಸಿನಲ್ಲಿ ನೀನು ರಾಮಾಯಣವನ್ನು ರಚಿಸು ಅಂತ ಹೇಳುವುದು. ಆಮೇಲೆ ಕೈಯಲ್ಲಿ ನೆಲ್ಲಿಕಾಯಿ ಇಟ್ಕೊಂಡ ಹಾಗೆ ಇವರು ಪ್ರತಿಯೊಂದು ಘಟನೆಯನ್ನು ಹಿಂದೆ ನಡೆದಿದ್ದನ್ನು ಕಣ್ಣಿಂದ ನೋಡಿದಂತೆ. ರಹಸ್ಯಂಚ ಪ್ರಕಾಶಂಚ ಯದ್ವೃತ್ತಂ ತಸ್ಯ ಧೀಮತಃ. ಸೀತಾರಾಮರು ಏಕಾಂತವಾಗಿದ್ದಾಗ ಏನು ನಡೆಯಿತು, ಎಲ್ಲಿ ನಕ್ಕರು, ಎಲ್ಲಿ ದುಃಖಪಟ್ಟರು, ಎಲ್ಲಿ ಕೈಕೈ ನೆನೆಸ್ಕೊಂಡ್ರು, ಎಲ್ಲಿ ದಶರಥ ನೆನೆಸ್ಕೊಂಡ್ರು, ಎಲ್ಲಿ ಹೊರಕಣ್ಣಿಗೆ ಕಾಣಿಸುವ ಕಥೆ ನಡೆಯಿತು. ರಹಸ್ಯಂಚ ಪ್ರಕಾಶಂಚ, ಒಂದರ್ಥ ರಾಮಕಥಾ ಅಭಿನಯದಲ್ಲಿ ರಹಸ್ಯಗಳೇನು, ಪಾಮರರಿಗೆ ತಿಳಿಯಬೇಕಾದ ಅರ್ಥಗಳೇನು. ರಹಸ್ಯಂಚ ಪ್ರಕಾಶಂಚ ಪಾಣವಾಮಲಕಮ್ಯಥ. ನೀ ಬರೀ, ಅವರು ಸ್ವಾಮಿಗಳು ಹೇಳಿದರು, ನತೇವಾಘನೃತ ಕಾಚಿತ್, ನೀ ಬರೆದಿದ್ದು ಸುಳ್ಳಾಗೋದಿಲ್ಲ, ಸತ್ಯವಿದ್ದದ್ದನ್ನು ನೀ ಬರೆಯೋದಲ್ಲ, ನೀ ಬರೆದದ್ದು ಸತ್ಯವಾಗೇ ಇರ್ತದೆ, ಅದು ಸುಳ್ಳಾಗೋದಕ್ಕೆ ಶಕ್ಯವಿಲ್ಲ, ಬರಿ ಅಂತ ಹೇಳಿ ಹೋದರು. ಅವರು ರಾಮಾಯಣ ರಚನೆ ಮಾಡಿದರು. ನಾಳೆ ನಾಡಿದ್ದಲ್ಲಿ ಹೇಳಬೇಕಾದ ಮುಂದಿನ ಕಥೆಯಲ್ಲಿ ಮುಕ್ತಾಯ ಮಾಡ್ತೀನಿ, ತಿಳ್ಕೊಬೇಡಿ, ಇನ್ನೂ 1/2 ಗಂಟೆ ಮೇಲೆ ಟೈಮ್ ಇದೆ. ಒಂದು ಚೌಕಟ್ ಚಿತ್ರ ಕೊಡ್ತಿದ್ದೇನೆ, ಸಮಷ್ಟಿ ಮೆನು ಕಾರ್ಡ್ ಕೊಟ್ಟ ಹಾಗೆ. ಆ ಕ್ರೌಂಚ ಪ್ರಸಂಗ ಆದಮೇಲೆ ಇವರು ಬಾಯಲ್ಲಿ ಒಂದು ಶ್ಲೋಕ ಬಂತು, ನೋಡೋದಕ್ಕದು ಶೋಕೋಕ್ತಿ, ಆದರೆ ಅದು ಒಳಗಡೆ ದಿವ್ಯಾರ್ಥ, ಸಪ್ತಕಾಂಡಗಳ ಅರ್ಥವನ್ನು ಒಳಗೊಂಡ ಗಾಯತ್ರಿ ಮಂತ್ರ, ದ್ವಯಮಂತ್ರಾರ್ಥ ಪ್ರತಿಪಾದಕವಾದ ಶ್ಲೋಕ. ಆಮೇಲೆ ಬ್ರಹ್ಮ ಹೇಳಿದ ಮೇಲೆ ಇವರು ಶ್ಲೋಕ ಹೇಳ್ತಾ ಹೋದರು. ಈ ಗಣಪತಿ ಬರ್ಕೊಂಡ ಹಾಗೆ ಇಲ್ಲಿ ಬಾರು ಬರ್ಕೊಳ್ಳಿಲ್ಲ, ಇದು ತ್ರೇತಾಯುಗ, ಎಲ್ಲ ಮೇಧಾಶಕ್ತಿ ಚೆನ್ನಾಗಿದ್ದ ಕಾಲ. ವ್ಯಾಸರು ಗಣಪತಿಗೆ 3.5 ವರ್ಷ ಡಿಕ್ಟೇಷನ್ ಕೊಟ್ಟರು ಅಂತ ಇದೆ ಮಹಾಭಾರತದಲ್ಲಿ, ಅದು ಪ್ರಕ್ಷಿಪ್ತ ಅಂತ ಕೆಲವರು ವಾದ, ಪ್ರಕ್ಷಿಪ್ತವೋ ವಿಕ್ಷಿಪ್ತವೋ ನಮಗೆ ಗೊತ್ತಿಲ್ಲ, ಅದು ನಂಬೋದಾದರೆ ಗೋರಖ್ಪುರ ಪ್ರತಿ 3.5 ವರ್ಷ ಡಿಕ್ಟೇಷನ್ನು. ಗಣಪತಿ ಕಷ್ಟ ಹೇಗೆ, ನಾ ಹೇಳಿದ್ದು ಅರ್ಥ ಮಾಡಿಕೊಳ್ಳದೆ ನೀವು ಬರೀಬಾರ್ದು ಅಂದರು. ನನ್ನ ಪೆನ್ ಕೆಳಗೆಳಿದೆ ಇರೋ ಹಾಗೆ ನೀವು ಬರೀಬೇಕು ಅಂತ ಅವನು ಹೇಳಿದ. ಈ ಸ್ಪರ್ಧೆಯಲ್ಲಿ ಮಹಾಭಾರತ 1.5 ಲಕ್ಷ ಬೇಡವೇ ಬೇಡ ಅಂತ ಇವತ್ತು ಯಾರೂ ಪ್ರವಚನವೂ ಮಾಡೋದಿಲ್ಲ, ಕೇಳೋದಿಲ್ಲ, ಮನೆಯಲ್ಲೂ ಪ್ರತಿ ಇಡೋದಿಲ್ಲ. ಮಹಾಭಾರತ ಮನೆಯಲ್ಲಿಟ್ಟರೆ ಜಗಳ ಬರುತ್ತೆ, ಕೌರವ ಪಾಂಡವರಾಗ್ತೇವೆ, ಇದೊಂದು ಅಪಖ್ಯಾತಿ ಬೇರೆ ಹಾಕಿ ಅದು ಮುಟ್ಟಬಾರದ ಗ್ರಂಥ ಅಂತ ಏನು ಮಾಡಿಟ್ಟಿದ್ದಾರೆ. ಇದೇ ಮುಂದಿನ ಜನವರಿ ತಿಂಗಳು 21ನೇ ತಾರೀಕಿನಿಂದ 1 ತಿಂಗಳು ಶ್ರೀಮನ್ ಮಹಾಭಾರತವನ್ನು ಮಲ್ಲೇಶ್ವರಂ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಪಡಿಯಾರವರು ಕೂತಿದ್ದಾರೆ ಮಹಾಭಾರತ ಹೇಳಿಸಬೇಕು ಅಂತ. 60-70 ವರ್ಷಗಳ ಹಿಂದೆ ಶ್ರೀಮದ್ ಆಂಡವನ್ ಸ್ವಾಮಿಗಳು ಪಾದಯಾತ್ರಾ ಕಾಲದಲ್ಲಿ ಅದೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರ ಪ್ರಾರ್ಥನೆ ಅಂತ 1 ತಿಂಗಳು ಮಹಾಭಾರತ ಹೇಳಿದ್ದರು. ಕೆಲವು ದಿವಸ ಕೇಳಿದ್ದೆ, ಅಲ್ಲಿ ತನಕ ನಾವು ಬದುಕಿರಬೇಕು. ಮಹಾಭಾರತ ಅದು ಅದಕ್ಕೆ ಪಡಿಪಾಟ್ಲು ಬಹಳ, ರಾಮಾಯಣ ಆಗಿಲ್ಲ. ಇವರು ಸುಮ್ಮನೆ ಶ್ಲೋಕ ಹೇಳ್ತಾ ಹೊರಟೋದ್ರು. ಭರದ್ವಾಜ ಹಿಂದೆ ನಿಂತಿದ್ದ, ಇಲ್ಲಿ ಯಾರು ಭರದ್ವಾಜ ಗೋತ್ರದವರು ಇದ್ದರೆ ಮೊದಲು ನಮಸ್ಕಾರ ಮಾಡ್ತೇನೆ. ಲೋಕಕ್ಕೆ ರಾಮಾಯಣವನ್ನು ಕೊಟ್ಟವರು, ಮೊದಲೇ ಹೇಳಬೇಕಾಗಿತ್ತು. ರಾಮಾಯಣಾರ್ಥಗಳನ್ನು ಲೋಕಕ್ಕೆ ಕೊಟ್ಟ ಮಹಾನುಭಾವರು ಶ್ರೀಶೈಲ ಪೂರ್ಣರು, ತಾತಾಚಾರ್ಯರು, ಷಠಮರ್ಷಣ ಗೋತ್ರದವರು. ಈ ಸಭೆಯಲ್ಲಿ ಯಾರಾದರೂ ಅವರ ಕುಲದವರಿದ್ದರೆ ಅವರಿಗೆ ನಮಸ್ಕಾರ ಮಾಡಿ ಮುಂದುವರಿತಾ ಇದ್ದೇನೆ. ಭರದ್ವಾಜರು ರಾಮಾಯಣವನ್ನು ಜ್ಞಾಪಕ ಇಟ್ಕೊಂಡ್ರು, ಅವ್ರ ಶ್ಲೋಕ ಹೇಳಿದ ಜ್ಞಾಪಕ. ಒಂದು ದಿವಸ ಹಿಂತಿರುಗಿ ನೋಡಿದರು, ಮಗು ಎಷ್ಟು ಶ್ಲೋಕ ಆಯಿತೋ ಲೆಕ್ಕ ಇಟ್ಟಿದೆಯಾ, ಇಟ್ಟಿದ್ದೇನು ಬುದ್ಧಿ, ಎಷ್ಟಾಯಿತು? ಬರೀ 24,000 ಶ್ಲೋಕ. ಆ ಅಂದರು, ಅಥಕೋನು ಪ್ರಯುಂಜೀಯಾತ್, ಇಷ್ಟು ದೊಡ್ಡ ಗ್ರಂಥವನ್ನು ಯಾರೇ ಆ ಲೋಕದಲ್ಲಿ ಪ್ರಯೋಗ ಮಾಡಬಲ್ಲರು? ಮುದ್ರಣ ಇಲ್ಲ, ಅಚ್ಚಿಲ್ಲ, ಸ್ಟೆನ್ಸಿಲ್ ಇಲ್ಲ, ಜೆರಾಕ್ಸ್ ಇಲ್ಲ, ಇಷ್ಟು ದೊಡ್ಡ ಕಾವ್ಯ ಪ್ರಯೋಗ ಮಾಡುವರು ಯಾರು ಅಂದರೆ, ಉಪನೀತರಾಗಿದ್ದ ರಾಮಪುತ್ರರು ಬಂದು ವಾಲ್ಮೀಕಿಯ ಪಾದಗಳಿಗೆ ನಮಸ್ಕಾರ ಮಾಡಿ ನಮಗೆ ಕೊಡಿ ರಾಮಾಯಣವನ್ನು ಅಂತ ಅವರು ಕೇಳಲಾಗಿ ಕಣ್ಣೀರು ಬಂದುಬಿಡ್ತು. ವಾಲ್ಮೀಕಿ ಅವರ ತಲೆಯನ್ನು ನೇವರಿಸ್ತಾರೆ. ತೌತು ಮೇಧಾವಿನೋ ದೃಷ್ಟ ವೇದೇಶು ಪರಿನಿಷ್ಠಿತವು. ಹುಡುಗರ ಮೇಧಾಶಕ್ತಿ ಚೆನ್ನಾಗಿತ್ತು, ಪವರ್ ಆಫ್ ಮೆಮೊರಿ ನೋಡಿದ್ರು, ತಾವೇ ಬೆಳೆಸಿದ್ದವರಲ್ಲವೇ ಈಗ ಹೇಳಿದ್ರೆ ಹಾಗೆ ಹೇಳೋರು. ಮೇಧಾವಿನವು ಮೇಧಾಶಕ್ತಿ ಬರುವುದಕ್ಕೆ ಕಾರಣ ವೇದೇಶು ಪರಿನಿಷ್ಠಿತವು, ಚತುರ್ವೇದಗಳನ್ನು ಬಾಯಿಂದ ಹೇಳ್ತಿದ್ದರು ಲವಕುಶರು. ತ್ರೇತಾಯುಗದಲ್ಲಿ ವಾಲ್ಮೀಕಿ ಒಬ್ಬರು ವೇದವ್ಯಾಸರು,
ಇದುವರೆಗೆ 28 ವೇದವ್ಯಾಸರು ಆಗಿ ಹೋದರು. ಅವರ ಹೆಸರು ಕೊಡ್ತಾರೆ ವಿಷ್ಣು ಪುರಾಣದಲ್ಲಿ. ಅವರವರ ಕಾಲಕ್ಕೆ ಅಲ್ಲಿಯವರೆಗೆ ಬಂದಿದ್ದ ವೇದಗಳನ್ನೆಲ್ಲ ವಿಂಗಡಿಸಿ ಇದು ಋಕು, ಇದು ಯಜಸ್ಸು, ಇದು ಸಾಮ, ಇದು ಅಥರ್ವ ವಿಂಗಡಣೆ ಮಾಡಿದ ಕೆಲಸದಲ್ಲಿ ವಾಲ್ಮೀಕಿಯು ಇದ್ದರಾದ್ದರಿಂದ ಕುಲಪತಿಗಳವರು ಸಾಮಾನ್ಯ ಗುಡಿಸಲು ಜೋಪಡಿ ಗೋಸಾಯಿ ಎಲ್ಲ ಹುಡುಗರಿಗೆ ಹೇಳ್ಕೊಟ್ಟಿದ್ದರು. ವೇದೇಶು ಪರಿನಿಷ್ಠಿತವು, ಅವರು ನೋಡಿ ಪರವಾಗಿಲ್ಲ ನಿಮಗೇ ಕೊಟ್ಟರೆ ಒಳ್ಳೆಯದು, ರಾಮನ ಪುತ್ರರಿಂದಲೇ ರಾಮಾಯಣ ಪ್ರಚಾರವಾಗಲಿ. ಇಂಥ ತವು ವಗ್ರಾಹಯತ ಪ್ರಭು ಅವರು ವಾಚೋ ವಿಧೇಯಂ ತತ್ಸರ್ವಂ ಶ್ಲೋಕಗಳೆಲ್ಲ ಕಂಠಪಾಠವನ್ನು ಮಾಡಿ ಒಂದು ದಿವಸ ಮಕ್ಕಳನ್ನು ಕೇಳಿದರು, ನೀವು ತಂಬೂರಿ ಅಥವಾ ವೀಣೆ ಗೋಟವಾದ್ಯ ಇಟ್ಕೊಂಡು ಹಾಡಿ ತೋರಿಸ್ತೀರಾ? ಪಾಠ್ಯೇ ಗೇಯೇ ಚ ಮಧುರಂ, ಮೆಟ್ಲಿಲ್ಲದೆ ಇದ್ದಂತಹ ತಂಬೂರಿ ಇತ್ತು ಆಗಿನ ಕಾಲದಲ್ಲಿ ಗೋಟವಾದ್ಯ. ಈ ಗೋಟು ಅಂದರೆ ಅರ್ಥ ಆಗೋದಿಲ್ಲ, ದತ್ತಾತ್ರೇಯ ವೀಣೆ ರುದ್ರವೀಣೆ ಅಂತ ಹೆಸರಿಟ್ಟಿದ್ದಾರೆ ಅದು. ಇದು ಗೋಟು ಅಂತ ಯಾಕೆ ಮಾಡಿದ್ರು ಅಡಿಕೆ ಗೋಟಿದ್ದ ಹಾಗೆ, ಅದನ್ನು ಹೆಗಲ ಮೇಲೆ ಹಾಕ್ಕೊಂಡು ತಂತ್ರಿ ರಯ ಸಮನ್ವಿತ ನುಡಿಸ್ತಾ ಇದ್ದಾರೆ. ಮೂರ್ಛನ ಹಾಕೋವಿದು ಎಲ್ಲಿ ನಡುಗಿಸ್ಬೇಕು ಧ್ವನಿಯನ್ನು, ವೀಣೆಯಲ್ಲಿ ಮಾಡ್ತಾರೆ ನೋಡಿ, ಎಲ್ಲಿ ಕಂಪನ ಮಾಡಬೇಕು, ಎಲ್ಲಿ ರಸೋತ್ಪತ್ತಿ ಮಾಡಬೇಕು ಅದನ್ನು ಮಾಡ್ತಾ ಸಂಗೀತ ಶಾಸ್ತ್ರ ನಡುವೆ ನಿರುಕ್ತ ವ್ಯಾಕರಣ ಛಂದಸ್ಸು ಅಲಂಕಾರ ಒಂದಕ್ಕೂ ಭಂಗ ಬರದೇ ಇರುವಂತೆ ಆ ಚೋಟುದ್ದದು ಹುಡುಗರು ರಾಮಾಯಣವನ್ನು ಹೇಳಿದ್ದನ್ನು ಕೇಳಿ ಸಂತೋಷಪಟ್ಟು ಮಕ್ಕಳಿರ ರಾಮಚಂದ್ರ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನಂತೆ, ಅವನ ಆಸ್ಥಾನದಲ್ಲಿ ಇದನ್ನು ಹೇಳಿಸೋಣ ಬನ್ನಿ ಅಂತ ಕರ್ಕೊಂಡು ಹೋದರು ಅಂತ. ಇದು ಮೊದಲಿನ 4-5 ಸರ್ಗಗಳಲ್ಲಿ ಬರುವಂಥ ಕಥೆ ಏನಿದೆ ಇದನ್ನು ವಾಲ್ಮೀಕಿ ಹೇಳಿದ್ರು ಅಂದರೆ ನಿಮ್ಗೆ ಗಂಟೆಯನ್ನು ಹೋಗ್ತದೆ, ತುಂಬ ಕೋಪ ಬರುತ್ತೆ. ದೊಡ್ಡ ದೊಡ್ಡ ವಿದ್ವಾಂಸರು ತಮ್ಮ ತಮ್ಮ ಮಿತಿಗಳಿಂದ ರಾಮಾಯಣವನ್ನು ಅಳೆಯೋದಕ್ಕೆ ಹೋಗಿ ಭಾಳ ಅಂದರೆ 10 ಚಟಾಕಿ ಇರ್ಬೋದು ಸಮುದ್ರ, ಇಲ್ಲ ಬೇಡ ಚೌಕಾಶಿ ಒಂದು 20 ಸೇರಿರ್ಬೋದು ಸಮುದ್ರ ನೀರು. ಹೀಗೆ ಅಳೆಯೋದು ನೀವು, ನಿಮ್ಮ ಅಳೆಯೋಕ್ಕೆ ಶಕ್ತಿ ಇಲ್ಲ. ಆದ್ದರಿಂದ ರಾಮಾಯಣಾವತಾರದ ಪ್ರಸಂಗವನ್ನು ಇವತ್ತು ಅದರಲ್ಲಿ ಒಂದು ಮರ್ಮವನ್ನು ಮಾತ್ರ ತಮಗೆ ಸೂಚನೆ ಮಾಡಿ ಮಂಗಳ ಮಾಡ್ತಾ ಇದ್ದೇನೆ. ಆರಂಭ ಶ್ಲೋಕವನ್ನು ನೋಡಿ ಎಷ್ಟು ಪರಮ ತಕಾರವೆಂಬುದು ಪರಮ ಮಂಗಳ. ಈ ಅಮೃತಾಕ್ಷರಗಳಿಂದ ಮಹಾಕಾವ್ಯ ಮಹಾಗ್ರಂಥಗಳನ್ನು ಆರಂಭಿಸಬೇಕು ಅಂತ ಒಂದು ಪದ್ಧತಿ. ಕವಿತ್ವ ಬರುತ್ತೆ ಅಂತ ಸಿಕ್ಕಿದ್ದು ಯಾವುದೋ ಒಂದು ಅಕ್ಷರದಿಂದ ಆರಂಭ ಮಾಡೋದಲ್ಲ, ಮತ್ತು ಕಾವ್ಯ ಬರೆದ್ರೆ ಹೇಗೆ ಹೇಗೆ ಬರೆಯೋದಲ್ಲ, ಅದೆಲ್ಲ ಅನ್ಯತ್ರ ವಿಷಯ ಅಲ್ಲ. ಇದಕ್ಕೆ ಸಂಬಂಧಪಟ್ಟದ್ದೇ ಆದರೂ ಹೇಳ್ತಾ ಕೂತರೆ ರಾಮಾಯಣ ಮುಗಿಯೋದಿಲ್ಲವಾದ್ದರಿಂದ ನಾನು ಅದನ್ನು ಹೆಚ್ಚು ವಿಸ್ತಾರ ಮಾಡೋಕ್ಕೆ ಹೋಗೋದಿಲ್ಲ. ನಾ ಕವಿತ್ವ ಮಧರ್ವಾಯ, ನೀವು ಕವಿತ್ವ ಮಾಡದಿದ್ದರೆ ಕವಿತ್ವ ಬರೀದೇ ಇದ್ದರೆ ಕವಿತೆ ಬರೀದಿದ್ದರೆ ಆ ಧರ್ಮ ಏನು ಬರೋದಿಲ್ಲ. ಅಥವಾ ವ್ಯಾಧಯೇ ದಂಡನಾಯಚ, ಒಬ್ಬ ಮೀಮಾಂಸಕಾರ ಹೇಳ್ತಾನೆ ಯಾಕಯ್ಯ ಕಾವ್ಯ ಬರೆದ್ರಿ ನೀವು, ಬರೀದೇ ರೋಗ ಬರುತ್ತೆ ಸ್ವಾಮಿ, ಸರ್ಕಾರದವರು ದಂಡಿಸ್ತಾರೆ. ಹಾಗೇನಿಲ್ಲವಲ್ಲ ನಿಮಗೆ, ಕಾವ್ಯ ಬರೀತಿರೋ ಕೊಂದು ಬಿಡಲೋ, ಹೀಗೇನು ಅಪಣೆ ಮಾಡಿದ್ದಾರೇನು ಇಲ್ಲ. ಕುಕವಿತ್ವಂ ಪುನಃಸಾಕ್ಷಾತ್ ಮೃತಿಮಾಹುರ್ಮನೀಷಿಣ, ಕೆಟ್ಟ ಕಾವ್ಯವನ್ನು ಬರೆದು ಪೇಪರ್ ವೇಸ್ಟ್ ಮಾಡಿ ಪೆನ್ ವೇಸ್ಟ್ ಮಾಡಿ ಓದೋರು ಟೈಮ್ ವೇಸ್ಟ್ ಮಾಡಿ ಕೆಟ್ಟ ಸೀರಿಯಲ್ಗಳು ಬರುವ ಹಾಗೆ ಮಾಡಿದರೆ ಲೋಕವನ್ನು ಕೊಂದು ಪಾಪ ನಿಮಗೆ ಬರುತ್ತೆ ಎಚ್ಚರಿಕೆ ಇರಲಿ ಅಂದರು. ವಾಲ್ಮೀಕಿ ಅನ್ನೋದು ಕೋಗಿಲೆ, ಆರುಷ್ಯ ಕವಿತಾ ಯಾವುದೋ ಕವಿತಾವೃಕ್ಷದ ಉತ್ತುಂಗ ಶಾಖೆಯ ಮೇಲೆ ಕೂತ್ಕೊಂಡು ಅದು ಎರಡೇ ಅಕ್ಷರದ ಒಂದು ಶಬ್ದವನ್ನು ಹೇಳ್ತಾ ಇದೆ ಕೋಗಿಲೆಯಂತೆ. ರಾಮ ರಾಮ ರಾಮ, ನನ್ನ ಸ್ವರ ಕೋಗಿಲೆಯದಲ್ಲ, ಅದು ಕೋಕಿಲ ಪಂಚಮ. ಅವರು ರಾಮ ಅನ್ನುವುದು ಎರಡು ಅಕ್ಷರ ಬಿಟ್ಟು ಅದಕ್ಕೇನು ಗೊತ್ತೇ ಇಲ್ಲ, ಅದು ಅಭ್ಯಾಸ ಮಾಡಿದ್ದ ಅದನ್ನೇ ಅದು. ಆ ವಾಲ್ಮೀಕಿ ಎಂಬ ಕೋಗಿಲೆ ನಮಸ್ಕಾರ ಮಾಡ್ತೇನೆ ಅಂದರು. ಅಂಥದ್ದೇನಾಯಿತು, ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿ ಪುಂಗವಂ. ಇದು ಗೋವಿಂದರಾಜರ ವ್ಯಾಖ್ಯಾನ ಓದಬೇಕು ನೀವು ಈ ಜಾಗದಲ್ಲಿ. ಪ್ರಥಮಂ ಅತರ್ಕಿತಂ ನಾರದಾಗಮನಂ, ಇದೆಲ್ಲ ತರ್ಕಕ್ಕೆ ಎಟಕದೇ ಇರುವಂತಹ ಘಟನೆಗಳವತ್ತು ನಡೆದು ಹೋಯಿತು. ಅದರ ಹಿಂದೆ ದೈವ ಏನೋ ಕೈವಾಡ ಇಟ್ಟಿದೆ ಅಂತ ಅರ್ಥ. ನಿಮ್ಮ ಬುದ್ಧಿಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಚೌಕಟ್ಟಿನ ಒಳಗೆ ನಿಮ್ಮ ಶಕ್ತಿಗೆ ಎಟಕದೇ ಇರುವಂಥದ್ದು ನಿಮಗೆ ತಿಳಿದೇ ಇದ್ದದ್ದು ಏನಾದರೂ ಒಂದು ನಡೆಯಿತು ಅಂದರೆ ಅದರಲ್ಲಿ ದೇವರೇನೋ ಇಟ್ಟಿದ್ದಾನೆ ಅಂತ ಅರ್ಥ. ಏನಾಯ್ತು ಅವಂತ ಅಂಥ ದೊಡ್ಡ ಮಂತ್ರ ಇದೇನು, WTO ಆ ಟವರ್ಸನ್ನು ಬ್ಲಾಸ್ಟ್ ಮಾಡಿದ್ರಲ್ಲ ಅಂಥದ್ದೇನಿದು, ಲೋಕಕ್ಕೆ ಅನರ್ಥ ತರುವುದಲ್ಲ. ತಪಸ್ಸು ಅಧ್ಯಯನಗಳಲ್ಲಿ ಸರ್ವದಾ ತೊಡಗಿದ್ದು
ಆ ತಪಸ್ಸಿದ್ಧವಾದ ತತ್ವಗಳನ್ನು ವಾಕ್ ಮೂಲಕವಾಗಿ ಲೋಕಕ್ಕೆ ತಿಳಿಸುವುದರಲ್ಲಿ ತುಂಬ ಶ್ರೇಷ್ಠರಾದಂಥ ನಾರದರು ಒಂದು ದಿವಸ ತಪಸ್ವಿಯಾದ ವಾಲ್ಮೀಕಿ ಆಶ್ರಮಕ್ಕೆ ನಡೆದು ಬಂದರು. ಅದೇ ದೊಡ್ಡ ಆಶ್ಚರ್ಯ. ಇದೇನು ಮಹಾಶ್ಚರ್ಯ? ಗುರುಗಳ ಮನೆಗೆ ಶಿಷ್ಯರು ಬರೋದಂದರೆ ಅದು ಆಶ್ಚರ್ಯವಿಲ್ಲ. ಗುರುಗಳಿದ್ದಲ್ಲಿಗೆ ಶಿಷ್ಯರು ಹೋಗಬೇಕು, ಶಿಷ್ಯರಿದ್ದಲ್ಲಿಗೆ ಗುರು ಹುಡ್ಕೊಂಡು ಬರೋದು ಪರಮಾಶ್ಚರ್ಯ. ಸಲೂನ್ಗೆ ಹೋಗ್ತೇವೆ, ಈಗ ಅವನಿಗೆ ಆಯುಷ್ಯ ಕಮ್ಮಿ ಅಂತ ಶಾಸ್ತ್ರಕಾರ ಹೇಳ್ತಾರೆ. ನಾವು ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಅವನ ಕೈಯಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದರೆ ಮಾಡೋವನಿಗೆ ಆಯುಷ್ಯ ಕಡಿಮೆ ಆಗುತ್ತಂತೆ, ಇದೇನೋ ಒಂದು ಹೇಳಿಬಿಟ್ರಲ್ಲ ಅಂತ ಅವನು ಮನೆಗೆ ಬಂದು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಮ್ಮ ಶ್ರೀನಿವಾಸ ದೇಶಿಕಾಚಾರ್ಯ ಸ್ವಾಮಿಗಳು ಇದನ್ನೆಲ್ಲ ಎಷ್ಟು ಸೊಗಸಾಗಿ ರಾಮಾಯಣ ವಾಚೋವಿಧೇಯ ಅವರಿಗೆ ಈ ಕಣ್ಣು ಕಾಣಿಸೋದಿಲ್ಲ. ಪಾಪ, ಬಹಳ ದೊಡ್ಡ ವಿದ್ವಾಂಸರು. ಶಿಷ್ಯೋ ಗುರುಗೃಹಂ ಗಚ್ಚೇತ್ ನತು ಶಿಷ್ಯ ಗೃಹಂ ಗುರು. ಅವರೇ ಬಂದುಬಿಟ್ರು ತಲೆ ಒಡೆದು ಬೇಡನಾಗಿದ್ದಂತಹ ಸಂದರ್ಭದಲ್ಲಿ ರಾಮಮಂತ್ರವನ್ನು ಉಪದೇಶ ಮಾಡಿದ ನಾರದರು ಆಮೇಲೆ ಪ್ರಾಯಶಃ ಒಮ್ಮೆಯೂ ವಾಲ್ಮೀಕಿ ಇದ್ದ ಕಡೆಗೆ ಬಂದಿರಲಿಲ್ಲ. ಬಂದಿದ್ರೆ ನಮಗೆ ಗೊತ್ತಿಲ್ಲ. ಇವತ್ತು ಬಂದರು. ಅವತ್ತು ಮಂತ್ರೋಪದೇಶ, ಇವತ್ತು ಮಂತ್ರಾರ್ಥ ವಿವರಣ. ಆ ಶಿಷ್ಯನಿಗೆ ಮಂತ್ರಾರ್ಥಕ್ಕಿಂತ ಮಂತ್ರ ಜಪದಲ್ಲಿ ಬಹಳ ನಿಷ್ಠೆ. ರಾಮಕಥೆಯನ್ನು ಕೇಳಿದ್ದಾರೆ, ರಾಮನನ್ನು ನೋಡಿದ್ದಾರೆ, ಮಾತನಾಡಿಸಿದ್ದಾರೆ, ಸೀತಾಮನವರಲ್ಲೇ ಇದ್ದಾರೆ, ಮಕ್ಕಳಿದ್ದಾರೆ, ಆದರೂ ರಾಮಾಯಣದಲ್ಲಿ ಕುತೂಹಲ. ಪ್ರಾಯಶಃ ಚಪಲ, ಇದನ್ನು ಲೋಕಕ್ಕೆ ತಿಳಿಸುವ ಕಥೆಯನ್ನಾಗಿ ಬರೀಬೇಕು. ಅದಕ್ಕೆ ಪ್ರೇರಣೆ ಸಿಗ್ತದೆಯೋ, ನನಗೆ ಸದ್ಗುರು ಸಿಗ್ತಾರೆಯೋ, ಇದರಲ್ಲಿ ಏನೇನು ಅರ್ಥಗಳನ್ನು ನೀಡಬೇಕೋ, ಗುರುಮುಖೇನ ಬರಬೇಕು. ಗುರುಮುಖೇನ ಬರದೇ ಇದ್ದರೆ ನನಗೂ ಪೆನ್ನಿದೆ ಪೇಪರ್ ಇದೆ ಅಂತ ಬರೆದ್ರೆ ನನ್ನನ್ನು ಲೋಕವನ್ನು ಹಾಳು ಮಾಡುವ ಕಾವ್ಯ ಉಂಟಾಗಿಬಿಡುತ್ತೆ. ಆದ್ದರಿಂದ ತಪಸ್ವಾಧ್ಯಾಯ ನಿರತಂ, ಇದೆಲ್ಲ ಈ ಒಂದು ಶ್ಲೋಕಕ್ಕೆ ಒಂದು ದಿವಸ ಅರ್ಥ ಹೇಳ್ಬೋದು. ತಪಸ್ಸು ಅಂದರೆ ಭಗವಂತನನ್ನು ಪಡೆಯುವುದಕ್ಕಾಗಿ ಮಾಡತಕ್ಕ ತ್ರಿಕರಣಗಳಲ್ಲಿ ಒಂದು ಆ ಗುರಿ ಏನಿಟ್ಕೊಂಡು ಕಾಯಶೋಷಣ ವಾಕ್ ನಿಯಮನ ಇತ್ಯಾದಿಗಳು ಮಾಡ್ತೇವೆ, ಇದು ತಪಸ್ಸು. ಗೀತೆಯಲ್ಲಿ ವಾಂಗ್ಮಯಂ ತಪಃ, ಶಾರೀರಿಕಂತಪಃ ಇದೆಲ್ಲ ಹೇಳಿದ್ದಾನೆ ಭಗವಂತ. ಶರೀರವನ್ನು ಟ್ಯೂನ್ ಮಾಡಬೇಕು. ಇಂಗ್ಲೀಷ್ ಭಾಷೆಯಲ್ಲಿ ಹೇಳೋದಾದರೆ ಯು ಹ್ಯಾವ್ ಟು ಟ್ಯೂನ್ ಆಲ್ ದಿ ಫ್ಯಾಕಲ್ಟೀಸ್ ದಟ್ ಗಾಡ್ ಹ್ಯಾಸ್ ಗಿವನ್ ಯು ಇನ್ ಆರ್ಡರ್ ಟು ನೋ ಹಿಮ್. ಹಾಗೆ ಬರೋದಿಲ್ಲ. ಒಂದು ಕಚಡ ಟೆಲಿವಿಷನ್ ನಿಮಗೆ ಚಿತ್ರ ಕೊಡಬೇಕಾದರೂ ಟ್ಯೂನಿಂಗ್ ಅಂತ ಮಾಡಬೇಕು. ಅದಕ್ಕೇನೋ ಒಂದು ರಿಮೋಟ್ ಅಂತ ಬೇರೆ ಇಟ್ಟಿರ್ತಾರೆ. ಇವತ್ತು ಆ ರಿಮೋಟನ್ನು ತಲೆ ಕೆಳಕ ಹಿಡ್ಕೊಂಡ್ರೆ ಕೆಲಸ ಮಾಡೋದಿಲ್ಲ, ಅದು ನೀವು ತಲೆ ಕೆಳಕ ಕೂತ್ರೆ ಕೆಲಸ ಮಾಡೋದಿಲ್ಲ. ಅದಕ್ಕೆ ಅಲ್ಲ, ಒಂದು ರಿಮೋಟಿಗೆ ಒಂದು ಡೈರೆಕ್ಷನ್ ಇದೆ, ಒಂದು ಟಿ ವಿಗೆ ಒಂದು ಡೈರೆಕ್ಷನ್ ಇದೆ. ಭಗವಂತನನ್ನು ತಿಳಿಯುವಂಥ ಶಿಷ್ಯನಿಗೆ ಡೈರೆಕ್ಷನ್ ಇಲ್ವಾ? ಯೋಚನೆ ಮಾಡಿ. ಅವರು ನಾರದರು ಒಂದು ಕಡೆ ನಿಲ್ಲೋರಲ್ಲ. ಅವ್ರಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮನೆ ಇಲ್ಲ, ಕುಟುಂಬ ಇಲ್ಲ. ಸರ್ವದಾ ನಾರಾಯಣ ಸ್ಮರಣ, ಅಷ್ಟಾಕ್ಷರ ಸ್ಮರಣ. ಅವರು ಜಪ ಮಾಡ್ತಿದ್ದುದು ನಾರಾಯಣ ಮಂತ್ರ, ರಾಮ ಮಂತ್ರ ಅಲ್ಲ. ಆದರೆ ವಾಲ್ಮೀಕಿ ಕೊಟ್ಟಿದ್ದು ರಾಮ ಮಂತ್ರ ನೋಡಿ, ಇಲ್ಲೇ ರಹಸ್ಯ. ಅವರು ಜಪ ಮಾಡ್ತಿದ್ದುದು ಅಷ್ಟಾಕ್ಷರ ಮಂತ್ರ, ಇವರಿಗೆ ಕೊಟ್ಟಿದ್ದು ರಾಮ ಮಂತ್ರ. ಎಪ್ಪಡಿ ಪೊರುಂದಂ, ರಾಮನೇ ನಾರಾಯಣನೋ, ನಾರಾಯಣನೇ ರಾಮನೋ ಎಲ್ಲಿ ಹೇಳಿದ್ದಾರೆ? ಎಲ್ಲೋ ಕೊನೆಯಲ್ಲಿ ಹೇಳಿದ್ದಾರೆ. ಕೆಲವರು ವಾಲ್ಮೀಕಿ ಎಲ್ಲಿಯೂ ರಾಮನನ್ನು ವಿಷ್ಣು ಅಂತ ಹೇಳಲಿಲ್ಲ. ಟಿ ವಿ ಮೇಲೆ ಪ್ರಸಾರ, ಲಕ್ಷ್ಮಣನ ಶೇಷ ಅಂತ ಹೇಳಲಿಲ್ಲ. ಇದೆಲ್ಲ ಇಲ್ಲದೆ ಇದ್ದು ಪಂಡಿತರು ಸೇರಿಸ್ಕೊಳ್ತಾ ಇದ್ದಾರೆ. ಬಾಯಿ ಸೀಳು ಬಿಡ್ತೇನೆ ಇನ್ನೊಂದು ಸಲ ಯಾರು ಹಾಗೆ ಹೇಳಿದರೆ. ಮೂಲ ಗ್ರಂಥವನ್ನು ಓದಿದೆ ಈಗೆಲ್ಲ ಬಾಯಿಗೆ ಬಂದಾಗ ಅದು ಟಿ ವಿ ಮೇಲೆ ಹೇಳಿದ್ರೆ ಇರ್ಬೋದು ಏನೋ ಒಂದು ನಂಬಿಡ್ತಾರೆ ನೋಡದೆ ಇದ್ದವರು. ಪಾಪ, ರಾಮಾವತಾರ ಕಾಲದಲ್ಲಿ ಒಂದು ನಿಬಂಧನೆಯನ್ನು ಭಗವಂತ ಹಾಕಿದ್ದ ಋಷಿಗಳಿಗೆ ಮುನಿಗಳಿಗೆ. ಅಯ್ಯ, ನಾನು ಯಾರು ಯಾತಕ್ಕಾಗಿ ಬಂದಿದ್ದೇನೆ, ಏನನ್ನು ಮಾಡ್ತಾ ಇದ್ದೇನೆ ನೀವು ಪ್ರಕಟ ಮಾಡತಕ್ಕದ್ದಲ್ಲ. ಯಾಕೆ ಯಾಕೆ ಅಂತ ಕೇಳಬಾರ್ದು, ಅದು ನೀವು ನಿಮ್ಮ ಅಧಿಕಾರದಲ್ಲಿ ಬರೋದಿಲ್ಲ. ಇದು ಅನುಷ್ಠಾನ ಪ್ರಧಾನವಾದ ಆಚಾರ ಪ್ರಧಾನವಾದಂತಹ ಅವತಾರ. ಅವತಾರಗಳಲ್ಲಿ ಉಪದೇಶ ಅಥವಾ ಆಚಾರ ಅಥವಾ ತಾತ್ಕಾಲಿಕ ಒಂದು ಸಂಹಾರ. ಮತ್ಸ್ಯ ಕೂರ್ಮ ವರಾಹ ನಾರಸಿಂಹದಲ್ಲಿ ಸಾಮಾನ್ಯವಾಗಿ ಉಪದೇಶ ಬಹಳ ಇಲ್ಲ. ಅವ್ರು ಮಾಡಿದಾಗ ನಾವು ಮಾಡೋಕ್ಕೆ ಬರುತ್ತೆ. ವರಾಹ ಸ್ವಾಮಿ ಭೂಮಿ ಎದ್ದಾಗ ನೀವು ಭೂಮಿ ಎತ್ತೋಕ್ಕಾಗುತ್ತೆ, ಒಂದು ಸ್ಕೂಟರ್ ಎತ್ತೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ. ನರಸಿಂಹಾವತಾರ ಮಾಡಿದಾಗ ಮಾಡ್ತೀರಾ ನೋಡಿ, ಅದೆಲ್ಲ ಕೇಳೋಕೆ ಚೆನ್ನ ಅಷ್ಟೇ. ಅದು ಉಪನ್ಯಾಸ ಮಾಡಿದರೆ ನೀ ಹೇಳಿಬಿಟ್ಟೆ ಸತ್ಯಂ ವದ ಧರ್ಮಂಚರ, ನೀ ಮಾಡಿ ನೋಡೋಣ ಅಂತ ದೇವರಿಗೆ ರೇಗಿಸ್ತಾರೆ ಕೆಲವರು ನಾಸ್ತಿಕರು. ಅಷ್ಟೇನಪ್ಪ,
ಹಾಗಿದ್ರೆ ಮಾಡಿಸ್ತೋರೆ, ಮಾತೃದೇ ಓಭವ ಮಾಡಿ ತೋರಿಸ್ತೇನೆ, ಪಿತೃದೇ ಓಭವ ಮಾಡಿ ತೋರಿಸ್ತೇನೆ, ಆಚಾರ್ಯ ದೇ ಓಭವ, ಅತಿಥಿ ದೇ ಓಭವ, ಯಾನ್ಯನ ವದ್ಯಾನಿ ಕರ್ಮಾಣಿ, ಯಾವುದು ಬಹಳ ಶ್ರೇಷ್ಠವೋ ಅದನ್ನು ಮಾತ್ರ ತಾನೇ ಸೇವಿತವ್ಯಾನಿ ನೋ ಇತರಾಣಿ, ಅದನ್ನೆಲ್ಲ ಅನುಷ್ಠಾನ ಮಾಡಿ ತೋರಿಸಿ ವೇದವೆಂಬುದು ಆಚರಣೆಗೆ ಮಾರ್ಗದರ್ಶಿಯಾಗಿರುವಂಥ ಒಂದು ದಿವ್ಯ ಗ್ರಂಥ ಅಂತ ಆ ವೇದಾರ್ಥಗಳನ್ನು ಅನುಷ್ಠಾನ ಮೂಲಕವಾಗಿ ಸ್ಥಾಪನೆ ಮಾಡುವಂಥ ಅವತಾರ ರಾಮ ಅವತಾರವಾದ್ದರಿಂದ ವಾಲ್ಮೀಕಿಗೂ ನಾರದರಿಗೂ ಅಗಸ್ತ್ಯ ವಸಿಷ್ಠ ವಿಶ್ವಾಮಿತ್ರ ಶರಭಂಗ ಸುತೀಕ್ಷ್ಣ ಅತ್ರಿ ಮೊದಲಾದವರಿಗೂ ಭಗವಂತ ಬಾಯಿಗೆ ಬೀಗವನ್ನು ಹಾಕಿಬಿಟ್ಟ. ನಾ ಭಗವಂತ ಅಂತ ಹೇಳಬಾರ್ದು, ಹೇಳಿದಾಗ ಮಾತ್ರ ಅಪ್ಪಣೆ ಕೊಟ್ಟಾಗ ಹೇಳಬೇಕು. ಆದ್ದರಿಂದಲೇ ಇಲ್ಲಿ ಪ್ರಾರಂಭದಲ್ಲಿ 16 ಗುಣಗಳನ್ನು ಕೇಳ್ತಾರೆ ವಾಲ್ಮೀಕಿ ಅವರು ಬಂದು ಕೂಡಲೇ. ಕೋನು ಅಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ ದೃಢವ್ರತಃ ಚಾರಿತ್ರೇಣ ಜಗೋ ಯುಕ್ತ. ಹೀಗೆ 16 ಗುಣಗಳನ್ನು ಹೇಳಿ ಈ ಎಲ್ಲ ಗುಣಗಳನ್ನು ಹೊಂದಿರತಕ್ಕಂತಹ ವೇದದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿಮೇ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ನರಂ ಸುರಂ ಅಂತ ಹೇಳ್ಬೋದಾಗಿತ್ತಲ್ಲ, ಪ್ರಾಸಬದ್ಧವಾಗಿತ್ತಲ್ಲ. ನರಂ ನರೀಯತೆ ಶಾಶ್ವತವಾದವನು ಚ್ಯುತಿಯಲ್ದವನು ಅಂತ ಒಳಗಿನ ಅರ್ಥ. ಅದು ನಾನು ವ್ಯಾಕರಣದಲ್ಲಿ ಬಳಸಿ ಹೇಳಿದ ಅರ್ಥವಲ್ಲ, ಜಗ್ಗಾಟ ಮಾಡಿದ್ದಲ್ಲ, ಸಹಜವಾಗಿದೆ ಶಬ್ದಕ್ಕೆ ಅರ್ಥ. ಆದರೆ ಪಾಮರರಿಗೆ ಒಬ್ಬ ಮನುಷ್ಯನ ವಿಷಯವಾಗಿ ಇವರು ಪ್ರಶ್ನೆ ಕೇಳಿದರು, ಮನುಷ್ಯನ ವಿಷಯವಾಗಿ ಉತ್ತರ ಹೇಳಿದರು. ಎಷ್ಟು ಸೂಚ್ಯವಾಗಿ ಅವರು ಪ್ರಶ್ನೆ ಕೇಳಿದ ಕೂಡಲೇ ಹೌದು ಹೌದು ಮುನೇ ವಕ್ಷಾಮಿ ನಾರದರ ಮಾತು ಅಹಂ ಬುದ್ಧ್ವಾ ತೈರ್ಯುಕ್ತ ಶ್ರೂಯತಾಂ ನರಃ. ಅವರು ಅದೇ ಶಬ್ದ ಹಾಕಿದರು. ಓಹೋ, ಆ ನರನ ವಿಷಯ ಕೇಳ್ತಾ ಇದ್ದೀಯೋ, ಅದನ್ನೇ ಹೇಳ್ತೇನೆ. ವಿಶ್ವಾಮಿತ್ರರು ಸುಪ್ರಭಾತ ಮಾಡ್ತಾರೆ, ಎದ್ದು ಕೂತು ಬಿಡ್ತಾನೆ ದೇವರಿಗೆ ಹೇಳಿದರೆ. ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಪ್ರತಿಯೊಂದು ದೇವಸ್ಥಾನದಲ್ಲಿ ವೆಂಕಟೇಶ್ವರನು ಬಿಡದೆ ರಂಗನಾಥನನ್ನು ಬಿಡದೆ ನಿತ್ಯ ಬೆಳಗ್ಗೆ ಹೇಳ್ತೇವಲ್ಲ ಶ್ಲೋಕ, ಆ ಶ್ಲೋಕದಲ್ಲಿ ಏನಿದೆ ನೋಡಿ, ಉತ್ತಿಷ್ಠ ನರಶಾರ್ಧೂಲ ನೋಡಿ, ಅಲ್ಲಿ ಸುರಶಾರ್ಧೂಲವಿಲ್ಲ. ಕರ್ತವ್ಯಂ ದೈವಮಾನ್ಯಕ, ಮಾಡೋದು ಮಾತ್ರ ದೈವಾನ್ಯಕ, ಆದರೆ ನೀನು ನರ. ಹೌದು, ಪಟ್ಟಾಭಿಷೇಕ ಸರ್ಗದಲ್ಲಿ ಅಭ್ಯಷಿಂಚನ್ ನರವ್ಯಾಘ್ರಂ, ಅಲ್ಲಿ ನರ ಶಬ್ದ. ಇದರಲ್ಲಿ ಎರಡು ಕೆಲಸ, ರಾವಣ ಮಾರೀಚ ಶೂರ್ಪಣಿಕೆ ಇತ್ಯಾದಿ ಆಸುರಿ ಪ್ರಕೃತಿಗಳಿಗೆ ಭಗವಂತ ಯಾರು ಅಂತ ಗೊತ್ತಾಗದೆ ಲೀಲೆಗೊಂದು ಅವಕಾಶವಾಗಲಿ ಅಂತ ಒಂದದ್ದು. ಎರಡನೇದು, ಮಾಯಾಮಾನುಷ ನಾಟಕದಲ್ಲಿ ಮನುಷ್ಯರ ಜೀವನ ಎಷ್ಟು ಎತ್ತರಕ್ಕೆ ಏರಬಹುದು ಅಂತ ತೋರಿಸಿಕೊಡುವಂಥ ಅವತಾರ. ಪಿತೃವಾಕ್ಯ ಮಾತೃವಾಕ್ಯ ಪರಿಪಾಲನೆ ಏನು ಕಷ್ಟವಾದದ್ದಲ್ಲ. ಯಾವಾಗ ನೀವು ಸತ್ಯಕ್ಕೆ ಬದ್ಧರಾಗಿ, ತ್ಯಾಗಕ್ಕೆ ಬದ್ಧರಾಗಿ, ಜೀವನದ ಪರಮೋನ್ನತ ಆದರ್ಶಗಳಿಗೆ ಬದ್ಧರಾಗಿದ್ದರಲ್ಲಿ ನಿಮಗೆ ಹೊರಗಿಂದ ಕಷ್ಟ ಬರಬಹುದು, ಒಳಗಿಂದ ಕಷ್ಟ ಬರೋದಿಲ್ಲ. ನಿಮ್ಮ ಹೃದಯ ನಿಮ್ಮನ್ನು ಚುಚ್ಚೋದಿಲ್ಲ, ಅದಲ್ಲವೇ ಸುಖ. ನಿಮ್ಮ ಹೃದಯ ನಿಮ್ಮನ್ನು ಚುಚ್ಚದೇ ಇದ್ದರೆ ಹೊರಗಿಂದ ಜನ ಏನಂದರೂ ಸಹಿಸ್ಕೊಳ್ಬೋದು. ಹೊರಗಿನವರೆಲ್ಲ ನಿಮ್ಮನ್ನು ದೊಡ್ಡವನು ದೊಡ್ಡವನು ಅಂತ ಹೇಳ್ತಾ ನೀವು ಎಷ್ಟು ಅಯೋಗ್ಯರು ಅಂತ ನಿಮಗೇ ಗೊತ್ತಿದ್ದರೆ, ಅವರೆಷ್ಟು ಹೊಗಳಿದಷ್ಟು ನಮಗೆ ಹಿಂಸೆಯಾಗಿ ಕಾಣಿಸ್ತಾ ಇದೆ. ಆಂತರಿಕ ಸುಖ ಆತ್ಯಂತಿಕಂ ಎತ್ತದು ಬುದ್ಧಿಗ್ರಾಹ್ಯಮತೀಂದ್ರಿಯಂ, ಭಗವಂತ ಹೇಳಿದ ಗೀತೆಯಲ್ಲಿ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಆ ಒಳಗಿನ ಸುಖ ಬೇಕು, ಯೋಂತ ಸುಖೋ ಅಂತರ ಆರಾಮ, ಎಷ್ಟು ಕಡೆ ಹೇಳ್ತಾನೆ ಗೀತೆಯಲ್ಲಿ ಭಗವಂತ. ಆದ್ದರಿಂದ ಆ ಸುಖ ದುಃಖಗಳ ಸ್ವರೂಪವನ್ನು ತೋರಿಸ್ಕೊಡ್ತಾರೆ. ಪುರುಷಾರ್ಥಗಳ ಏಳು ಬೀಳು ಎತ್ತರಗಳನ್ನು ತೋರಿಸ್ತಾನೆ. ಜೀವನದಲ್ಲಿ ಸುಖವೆಂಬುದು ಬಂದರೆ ಮೌಲ್ಯಾತ್ಮಕವಾಗಿ ಬರ್ತದೆ, ಪದಾರ್ಥಾತ್ಮಕವಾಗಿ ಬರೋದಿಲ್ಲ. ಮಿಯರ್ಲಿ ಬೈ ಪೊಸೆಸಿಂಗ್ ಥಿಂಗ್ಸ್ ಯು ಕ್ಯಾನ್ ನೆವರ್ ಬಿ ಹ್ಯಾಪಿ. ಹ್ಯಾಪಿನೆಸ್ ಈಸ್ ಎ ಸ್ಟೇಟ್ ಆಫ್ ಮೈಂಡ್, ಇಟ್ ಇಸ್ ನಾಟ್ ಎ ಸಬ್ಸ್ಟೆನ್ಸ್. ಸುಖವೆಂಬುದು ವಸ್ತುವಲ್ಲ. ಮಕ್ಕಳಿಗೆ ತೋರಿಸಿದರೆ ಇರಲಿ ಅಂತಾರೆ, ದೊಡ್ಡವರು ಇರಲಿ ಅಂತಾರೆ, ಎಲ್ಲ ಇರಲಿ ಅಂತಾರೆ. 10,000 ರೂಪಾಯಿ ಜೋಬಲ್ಲಿದ್ದರೆ ಅವಿನ್ಯೂ ರಸ್ತೆಯಲ್ಲಿ ಹೋಗಿದರೆ ಅಲ್ಲಿ ಚಾಕು ಬ್ಲೇಡು ಕತ್ತರಿ ಸೌತೆಕಾಯಿಯಿಂದ ಹಿಡಿದು ಅಲ್ಲಿ ಏನೇನು ಸಿಕ್ಕುತ್ತೆ ಎಲ್ಲ ನನಗೆ ಬೇಕು ಅನ್ನುವ ಈ ಸ್ವಭಾವ ಮನುಷ್ಯನಿಗೆ, ಈ ಪೊಸೆಸಿವ್ ಇನ್ಸ್ಟಿಂಕ್ಟು. ಸಣ್ಣ ಮಕ್ಕಳಿಗೆ ಬೆಲೂನು ಒಂದೇ, ದೊಡ್ಡವರಿಗೆ ಅದು ಭೂಕಳಬಳಿಕೆ ಇರ್ಬೋದು, ಮತ್ತೊಂದು ಇರ್ಬೋದು, ರಾಜ್ಯ ಇರ್ಬೋದು, ಅಧಿಕಾರ ಇರ್ಬೋದು. ಆ ಬರೀ ಮಿಯರ್ಲಿ ಬೈ ಪೊಸೆಸಿಂಗ್ ಥಿಂಗ್ಸ್ ಯು ಕೆನಾಟ್ ಬಿ ಹ್ಯಾಪಿ. ಯು ಕ್ಯಾನ್ ಬಿ ಹ್ಯಾಪಿ ಓನ್ಲಿ ಬೈ ಮಾಸ್ಟರಿಂಗ್ ಯುವರ್ ಮೈಂಡ್ ಆ್ಯಂಡ್ ಗೋಯಿಂಗ್ ಬಿಯಾಂಡ್ ದಿ ಮೈಂಡ್.
ಮನಸ್ಸಿನ ಆಚೆಗಿರುವಂತಹ ಸಾಮ್ರಾಜ್ಯವನ್ನು ಮುಟ್ಟಬೇಕು, ವಿಶುದ್ಧ ಮನಸ್ಸಿನಿಂದ ಭಗವಂತನ ಧ್ಯಾನ ಮಾಡಬೇಕು. ಅದನ್ನು ತೋರಿಸೋದಕ್ಕೆ ರಾಮಾವತಾರವಾದ್ದರಿಂದ ಅದಕ್ಕೆ ಬೇಕಾದ ಸಾಂಗತ್ಯ ಲಕ್ಷ್ಮಣ ಭರತ ಶತ್ರುಘ್ನ ಇವರ ರೂಪದಲ್ಲಿಯೂ ಹನುಮಂತ ವಿಭೀಷಣಾದಿಗಳ ರೂಪದಲ್ಲಿ ಕರ್ಕೊಂಡು ಬಂದು ಈ ಮನುಷ್ಯ ಜೀವನದ ಎತ್ತರವನ್ನು ತೋರಿಸೋದಕ್ಕೋಸ್ಕರ ರಾಮಾವತಾರ. ಮಹಾರಾಯರೇ, ಋಷಿಮುನಿಗಳೇ, ಮಧ್ಯದಲ್ಲಿ ನಾನು ವಿಷ್ಣು ವಿಷ್ಣು ನಾರಾಯಣ ಅಂತ ಹೇಳಿ ಹೇಳಿ ರಸಾಭಾಸ ಮಾಡಬೇಡಿ, ನಿಮ್ಮ ಹುಡುಗ ಹನುಮಂತನ ಪಾತ್ರ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಒಂದು ಹಳ್ಳಿ ಬಯಲು ನಾಟಕ. ಆ ಹುಡುಗ ಹೇಳ್ದ, ಊರಲ್ಲಿ ಇವತ್ತು ನಾನು ಹನುಮಂತನ ಪಾತ್ರ ಮಾಡ್ತೇನೆ, ಬೆಳಗಿನ ಜಾವ 4 ಗಂಟೆಗೆ ಬರುತ್ತೆ ಸುಂದರಕಾಂಡ, ಎಲ್ಲರೂ ಬರತಕ್ಕದ್ದು, ಎಲ್ಲರೂ ಬಂದಿದ್ದಾರೆ, ಹನುಮಂತನ ಪಾತ್ರ ಬರೋ ಹೊತ್ತಿಗೆ ನಿದ್ದೆ ಮಾಡ್ತಿದ್ದಾರೆ. ಆ ತಾಯಿ ಕೂತಿದ್ದಾಳೆ ಮೊದಲನೇ ಪಂಕ್ತಿಯಲ್ಲಿ, ಅಕ್ಕಪಕ್ಕದವ್ರಿಗೆ ಹೀಗಂತ, ಏ ನಮ್ಮ ಮಗ ನೋಡಿ ಅವನೇ ಹನುಮಂತ ಇದ್ದಲ್ಲ ಅವನು ನನ್ನ ಮಗ, ಹನುಮಂತ ಆಗಿದ್ದನಲ್ಲ ಅವನು ನನ್ನ ಮಗ. ಇದನ್ನು 20 ಸಲ ಹೇಳಿದ್ರೆ, ನಿಮ್ಮ ಮಗ ಅಂತ ನೋಡ್ತೀರಾ ಹನುಮಂತ ಅಂತ ನೋಡ್ತೀರಾ, ಅವನನ್ನು ಸುಮ್ಮನೆ ಕೂತ್ಕೊಂಬುದಕ್ಕೆ ನಾ ಹನುಮಂತ ನೋಡ್ತೇನೆ ನಿಮ್ಮ ಮಗ ನನ್ನಲ್ಲ. ನಾಟಕದಲ್ಲಿ ರಸಾಸ್ವಾದನೆ ಬೇಕಾಗಿದ್ದರೆ ನೀವು ಬೇರೆಯವರಾಗಬೇಕು. ಸಂಗೀತ ರಸಾಸ್ವಾದನೆ ಮಾಡುವಾಗ ಈ ಕೆಲವು ಸಂಗೀತಗಾರರು ಮಧ್ಯೆ ಮಾತನಾಡ್ತಾರೆ, ಈಗ ನಾಡು ಹಾಡುವುದು ಇದ್ರ ಆಗದಲ್ಲಿ ತಾಳ ಹೀಗಿದೆ, ಅದು ಕಥೆ ಬೇರೆ, ಅಲ್ಲಿ ಹೇಳ್ತಿದ್ದಾಗ ಜನ ಹೀಗೆ ಮಾಡಿದ್ರು, ಯಾಕೆ ಬೇಕು ನಡುವೆ? ಸಂಗೀತಕ್ಕೆ ಪ್ರವೇಶ ಭಾಷೆ ಬೇಕಾಗಿಲ್ಲ, ಗ್ಯಾಂಗ್ವೇ ಬೇಕಾಗಿಲ್ಲ, ರನ್ವೇ ಬೇಕಾಗಿಲ್ಲ, ನೇರವಾಗಿ ಹೃದಯಕ್ಕೆ ಹೋಗುತ್ತೆ. ರಸಗಳ ವಿಷಯ ಹಾಗೆಯೇ. ಮಾವಿನ ಹಣ್ಣನ್ನು ಹೆಚ್ಚು ತಿನ್ನುವಾಗ ಮಾವಿನ ಹಣ್ಣು ಕೊಡೋರು, ಇದು ತುಂಬ ಶ್ರೇಷ್ಠವಾದದ್ದು, ನಿಮಗೆ ಬಾಯಲ್ಲಿ ಜೊಲ್ಲು ಬರ್ತಾ ಇರುತ್ತೆ, ಅವರು 1/2 ಗಂಟೆ ಮಾವಿನ ಹಣ್ಣಿನ ಮೇಲೆ ಪ್ರವಚನ ಮಾಡಿ ನಿಮಗೆ ಕೊಟ್ಟರೆ ಅವರು ಮುಸುಡಿ ತಿವಿತೀರಿ ನೀವು, ಅದಕ್ಕೆ ಇಂಟ್ರೊಡಕ್ಷನ್ ಬೇಕಾಗಲ್ಲ. ಅದರಂತೆ ರಾಮಾವತಾರಕ್ಕೆ ಇದು ರಸಪುರಿ ಹಣ್ಣಿದ್ದ ಹಾಗೆ ತಾನೇ ಗೊತ್ತಾಗಬೇಕು. ಅಪಿವೃಕ್ಷ ಪರಿಮ್ಲಾನ ವಿಷಯೇತೆ ಮಹಾರಾಜ, ಎಲ್ಲಿಂದಲ್ಲಿ ಹೊರಟೋದೆ? ಅಯೋಧ್ಯಾಕಾಂಡ. ರಾಮಚಂದ್ರ ಕಾಡಿಗೆ ಹೊರಟು ಬಿಟ್ಟ, ವ್ಯಸಜನ್ ಕಬಲಾನ್ನಾಗ. ಅವತ್ತು ಸಾಯಂಕಾಲ ಸೂರ್ಯನು ಸೂರ್ಯಶ್ಚಾಂತರಧೀಯತ ದೆವ್ವ ಹಿಡಿದಾಗ ನಿಂತು ಬಿಟ್ಟಿದ್ದಾನೆ ದಶರಥ, ಅರಮನೆ ಬಾಗಿಲಲ್ಲಿ ಕಣ್ಣು ಕಾಣಿಸ್ತಾ ಇಲ್ಲ. ರಾಮಮ್ಮೇ ಅನುಗತ ಅದೃಷ್ಟಿ ಅದ್ಯಾಪಿ ನನಿ ವರ್ತತೆ ಕೌಶಲ್ಯೇ, ಎಲ್ಲಿದ್ದೀಯ ಸಾಧು ಮಾಪಾಡಿ ನಾ ಸ್ಪೃಶ, ಮುಟ್ಟಿದ್ಲು ಕೈ ಕೈ, ಎಲ್ಲಿ ಹೋಗ್ತೀರಿ, ನಮ್ಮ ಮನೆಗೆ ನಡೀರಿ, ದುಷ್ಟಚಾರಿತ್ರೆ ಚೇಳು ಕುಟುಕಿದಾಗಾಯಿತು. ಕಣ್ಣಿಲ್ಲದೇ ಇದ್ದವನಿಗೆ ಕೈ ಕೈ ಸ್ಪರ್ಶದಿಂದ ಇವಳು ದುಷ್ಟೆ ಕೈ ಕೈ ಏರಬೇಕು ಅಂತ ಗೊತ್ತಾಗಿ, ಛೀ ಹೋಗು, ರಾಮನನ್ನು ಹಡೆದ ತಾಯಿ, ನಿನಗೆ ನಾನು ಒಳ್ಳೆಯದಾಗ ನಡ್ಕೊಳ್ಳಿಲ್ಲ, ನಿನ್ನ ಒಳ್ಳೆಯ ಕೈಯಿಂದ ನನ್ನನ್ನು ಮುಟ್ಟು, ರಾಮನನ್ನು ಮುಟ್ಟಿದ ಕೈ ಅದು, ಒಳಗೆ ಕರ್ಕೊಂಡು ಹೋಗು ಅಂತ ಹೇಳಿ. ಅವತ್ತು ರಾತ್ರಿ ದಶರಥನ ಆನೆ ಕರಗೋಟಿಯಲ್ಲಿ ಇದ್ದಂಥ ಆನೆಗಳು ಹುಲ್ಲನ್ನು ಮುಟ್ಟಲಿಲ್ಲ, ಗೋವುಗಳು ನೀರನ್ನು ಕುಡಿಯಲಿಲ್ಲ. ಪುತ್ರಂ ಪ್ರಥಮಜಂ ಲಬ್ಧ್ವಾ ಜನನೀನಾಭ್ಯನಂದತ, ಎಷ್ಟೋ ಜನ ಗರ್ಭಿಣಿ ಸ್ತ್ರೀಯರು ಆಸನ್ನ ಪ್ರಸವ, ಅವತ್ತು ಮಗು ಆಗಬೇಕು ಅಂತ ಡೇಟ್ ಕೊಟ್ಟಿದ್ದಾನೆ ಡಾಕ್ಟ್ರು. ಆ ಗರ್ಭಿಣಿ ಕೇಳ್ತಾಳೆ, ಮಹಾರಾಯರೇ, ರಾಮಕಾಡಿಗೆ ಹೋದ ದಿವಸ ನನ್ನ ಕೆಟ್ಟ ಮಗು ಹುಟ್ಟುವುದು ಬೇಡ, ಇದು ನಾಳೆ ಆಗಲಿ ನಾಡಿದ್ದಾಗಲಿ, ಅಮ್ಮ ಸಿಸೇರಿಯನ್ ಆಪರೇಷನ್ ಇಲ್ಲ, ನಾನೇನು ಮಾಡಲಿ, ಅದೇ ನಕ್ಷತ್ರದಲ್ಲಿ ಹುಟ್ಟು ಬಿಡುತ್ತೆ ಅದು. ಅವಳು ಎದೆ ಪಡ್ಕೊಳ್ತಾಳೆ, ಗಂಡು ಮಗು ಹುಟ್ಟಿದೆ, ಚೊಚ್ಚಲ ಮಗು, ತಾಯಿ ಸಂತೋಷ ಪಡಬೇಕು. ಪುತ್ರಂ ಪ್ರಥಮಜಂ ಲಬ್ಧ್ವಾ ಜನನೀನಾಭ್ಯನಂದತ, ಆ ಮಗುವನ್ನು ನೋಡಿ ಹೇಳ್ತಾಳೆ, ಈ ಮಗು ಅಯ್ಯೋ ರಾಮ ಕಾಡಿಗೆ ಹೋದ ದಿವಸ ಹುಟ್ಟಲ್ಲ, ಹುಟ್ಟಿದ ಮಗು ಇದು, ಹುಟ್ಟಿದ ಬ್ಯಾಗ್ ಮಾಡೋದು, ರಾಮ ಹೋದ ಅಂತ ಅಳಬೇಕೆ, ನೋಡಿ ಇದು ಮುಗ್ಧ ಭಕ್ತಿ. ಅವರೆಲ್ಲರಿಗೆ ಗೊತ್ತಾಯಿತು ರಾಮನನ್ನು ಅಲ್ಲಿ ಗಂಗಾ ತೀರದಲ್ಲಿ ಗಂಗಾ ಯಮುನಾ ನದಿಯ ದಡದಲ್ಲಿ ಬಿಟ್ಟು ಬಂದ ಸುಮಂತ್ರ 3 ದಿವಸ ಅಲ್ಲಿದ್ದು ವಾಪಸ್ ಬಂದವನನ್ನು, ಯಾಕೋ ನೀನು ಇಷ್ಟು ದಿವಸ 5 ದಿವಸ ಮಾಡಿದ್ದೀಯಲ್ಲ, 3 ದಿವಸ ಆಗಬೇಕಾಗಿತ್ತು, ಯಾತಕ್ಕೆ ಬಂದೆ ತಡವಾಗಿ ಅಂದರೆ, ನಾನೇನು ಮಾಡಲಿ, ರಾಮ ನನ್ನೂ ಕರ್ಕೊಂಡು ಹೋಗ್ತಾನೋ ಏನೋ ಅಂತ ಆಶಯ ಎದಿವ ರಾಮ ಪುನಃಶಬ್ದ ಅಪಯೇದಿತಿ. ಮಗು ರಾಮ ನಿನ್ನ ಎತ್ತಿ ಬೆಳೆಸ್ತವನು ನಾನು, ನಿಮ್ಮ ಅಪ್ಪನನ್ನೇನೂ ಕೇಳಲಿಲ್ಲ, ನಿನ್ನೂ ಕೇಳಲಿಲ್ಲ, ಆ ಕೈ ಕೈ ಊರಿಗೆ ನನ್ನ ನಟ್ಟಬೇಡವಪ್ಪ, ನನ್ನನ್ನು ಕರ್ಕೊಂಡು ಹೋಗಿಬಿಡು, ನೀ ಹೋಗದೆ ಇದ್ದರೆ ಈ ರಥವನ್ನು ಸುಟ್ಟು ನಾನು ಸುಟ್ಕೊಂಡ್ಬಿಡ್ತೇನೆ ಅಂತ ಅಳ್ತಾನೆ ಅವನು ಸುಮಂತ್ರ. ಬರ್ತಾನೋ ಏನೋ ರಾಮ ಅಂತ ನಾನು ಸ್ವಲ್ಪ ಕಾಯ್ದೆ ಪ್ರಭು, ಏನು ಆಶ್ಚರ್ಯ ಕಂಡು ದಾರಿಯಲ್ಲಿ ಯಾರ ನನ್ನನ್ನು ಬೈತಾ ಇದ್ರೇನೋ ಪ್ರಭು, ಅದನ್ನೆಲ್ಲ ಯಾತಕ್ಕೆ ಹೇಳಿ, ಒಂದು ಆಶ್ಚರ್ಯ ಮಾತ್ರ ಹೇಳ್ತೇನೆ. ರಾಮಚಂದ್ರ ಹೋದ ದಾರಿಯಲ್ಲಿ ಅರಣ್ಯದಲ್ಲಿ ಒಂದೊಂದು ಕಡೆಯು ಈ ಕಡೆ ಆ ಕಡೆ ದಡದಲ್ಲಿದ್ದ ಮರಗಳು
ಸಪುಷ್ಪಾಂಕುರ ಕೋರಿಕಾ ಮೊಗ್ಗು ಎಲೆ ಹೀಚು ಕಾಯಿ ಒಂದೂ ಬಿಡದಂತೆ ರಾಮ ಹೋದ ದಿಕ್ಕಿಗೆ ಟೊಂಗೆಗಳನ್ನು ತಿರುಗಿಸಿಕೊಂಡು ಬಾಡಿ ಹೋಗಿವೆ ಪ್ರಭು. ನಾವು ಭೂಮಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ, ರಾಮ ಹೋದ ಕಡೆಗೆ ಹೋಗೋಕ್ಕಾಗ್ತಾ ಇಲ್ವಲ್ಲ ಅಂತ ಗಿಡ ಮರಗಳು ಅಳ್ತಾ ಇವೆ ಅಂತ ಹೇಳುವ ಪರಿಸ್ಥಿತಿ, ಇಂಥ ಪರಿಸ್ಥಿತಿ, ಇಂಥ ರಸ ಪುಷ್ಟ ಸನ್ನಿವೇಶಗಳನ್ನು ವಾಲ್ಮೀಕಿಯನ್ನು ಬಿಟ್ಟು ಯಾರು ರಚನೆ ಮಾಡಿದ್ದಾರೆ? ಅಯೋಧ್ಯಾಕಾಂಡ ದಾಟಿಕೊಂಡು ಹೋಗೋದು ಎಷ್ಟು ದೊಡ್ಡ ಕಷ್ಟ ನನಗೆ. ಬಾಲಕಾಂಡ ಹಾಗೂ ಹೇಳ್ಬೋದು. ಜ್ಞಾತಿ ಕೇಳ್ದೇವೆ ಅಂದರೆ ಇವರು ತಪಸ್ವಿ, ಅವರು ನಾರದರು ಬಂದರು, ಇವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಒಂದೊಂದು ಕಡೆಯೂ ಲೌಕಿಕದಲ್ಲಿ ಅನುಭವಿಸಬೇಕಾದಂತಹ ಕೆಲವು ಸ್ವಾರಸ್ಯಗಳು. ಈಗ ನಾ ಹೇಳಿದ್ದೇನು ವೇದಾಂತವಲ್ಲ, ವಾಟ್ ಇಟ್ ಮೀನ್ಸ್ ಟು ಲವ್ ಗಾಡ್ ಆನ್ ದಿ ಪಾರ್ಟ್ ಆಫ್ ಈವನ್ ಟ್ರೀಸ್. ಗಿಡಮರಗಳು ಅನುಭವಿಸ್ತವೆ ಭಗವಂತನನ್ನು. ಬಾಡದೇ ಇದ್ದ ತುಳಸಿಯನ್ನು ನೀವು ತಂದು ಅದನ್ನು ಪ್ರೋಕ್ಷಣೆ ಮಾಡಿ ಅಷ್ಟಾಕ್ಷರ ಮಂತ್ರದಿಂದ ಸಾಲಗ್ರಾಮ ರೂಪಿ ಭಗವಂತನ ಮುಡಿಯಲ್ಲಿ ಧರಿಸುವಾಗ ಆ ತುಳಸಿ ಹಿಗ್ಗೋದಿಲ್ಲವೇ? ನೀವು ನೋಡಿಲ್ಲವೇ ಅದನ್ನು? ನೋಡಿಲ್ಲದೆ ಅದು ನೀವು ಭಕ್ತರಲ್ಲ, ನಿಮಗಿಲ್ಲ ಭಾಗ್ಯ. ಸಾಲಗ್ರಾಮಕ್ಕೆ ನೀವು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ತುಳಸಿ ದಳವನ್ನು ಅದರ ಮೇಲಿಟ್ಟರೆ ಶಿರಸ ತಲೆಯೊಡ್ಡಿ ಭಗವಂತ ಸ್ವೀಕಾರ ಮಾಡ್ತಾನೆ. ಆ ತುಳಸಿ ಹಿಗ್ಗುತ್ತೆ, ನನ್ನ ಜನ್ಮ ಸಾರ್ಥಕವಾಯಿತು. ನಮ್ಮ ಗುರುಗಳೊಬ್ಬರು ಹೇಳ್ತಿದ್ರು ತೋಟದಲ್ಲಿ ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ತುಳಸಿ, ಒಂದು 12 ಸಾಲಿಗ್ರಾಮ ಪೂಜೆಗೆ 12 ದಳ ತುಳಸಿ ಕೊಯ್ದುಕೊಂಡು ಬರುವಾಗ ಅವ್ರಿಗೆ ಅನ್ನಿಸ್ತಾ ಇತ್ತಂತೆ ಆ ಗಿಡಗಳು ಹೀಗೆ ಹಾಗೆ ತಲೆ ಆಡಿಸ್ತಾ ಯಾವ ಗಿಡದಿಂದ ಇವರು ತುಳಸಿಯನ್ನು ಕೊಯ್ಲಿಲ್ಲವೋ ಆ ಗಿಡಗಳು ನನ್ನದೂ ಒಂದು ದಳ ತಕೋ ಅನ್ನೋ ಹಾಗೆ ಬೇಡ್ತಾ ಇದ್ದವೋ ಎಂಬುದಾಗಿ ಅವರ ಅನುಭವ. ಅಂಥ ಅನುಭವ ಎಲ್ಲ ಯು ಮಸ್ಟ್ ಫೀಲ್ ಗಾಡ್. ನಾನು ಅರ್ಥ ಹೇಳೋದಲ್ಲ, ಇದು ಅನುಭವೈಕ ವೇದ್ಯವಾದದ್ದು ರಾಮಗುಣ, ರಾಮಾಯಣದ ತುಂಬ ರಾಮಚಂದ್ರ ಸ್ವಾಮಿಯ ಗುಣ. ಇದು 30 ದಿವಸ ಆಗೋ ಹೊತ್ತಿಗೆ ನೀವು ಪೂರ್ತಿ ಉಜ್ಜಿದ ಕಲ್ಲು, ನಮ್ಮ ಹರಿದ್ವಾರದ ಗಂಗೆ ಕಲ್ಲಾಗಿರ್ತೀರಿ, ಕಾಡುಗಲ್ಲಾಗಿರೋದಿಲ್ಲ. ಆ ಅನುಭವವನ್ನು ವಾಲ್ಮೀಕಿ ಕೈಯಲ್ಲಿ ಬರೆಸಬೇಕು ಅಂತ ಬಂದಿದ್ದಾರೆ ನಾರದರು. ಅವರು ಬರೀ ನಾರಾಯಣ ಸ್ಮರಣೆ ಮಾಡ್ತಾ ಮಹತಿ ಆ ತಂಬೂರಿಯನ್ನು ಮೀಡ್ತಾ ಇದ್ದವರು. ಮೊದಲನೇ ಆಶ್ಚರ್ಯ ಅದು. ಪ್ರಥಮಂ ಅತರ್ಕಿತಂ ನಾರದಾಗಮನಂ ತತಶ್ಚ ಲೋಕೋತ್ತರ ವಿಷಯಕ ಪ್ರಶ್ನ. ಇವರು ಬರ್ತಾರೆ ಬೆಳಗ್ಗೆಯನ್ನು, ಸೂರ್ಯೋದಯ ಹೊತ್ತಿಗೆ ಬಂದುಬಿಟ್ಟಿದ್ದಾರೆ ನಾರದರು. ಇವರು ಎದ್ರ ಮೇಲಕ್ಕೆ ಅವರಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಉಪಚಾರ ಮಾಡಿ ಅವರನ್ನು ಕೂರಿಸಿ ಇವರು ಕೈ ಕೊಟ್ಟು ನಿಂತ್ಕೊಂಡು ಏನು ಬಂದ್ರಿ ಅಂತ ಕೇಳಲಿಲ್ಲ. ಪ್ರೀವಿಯಸ್ ಸ್ಟೇಷನ್ ಎಲ್ಲಿಂದ ಬಂದ್ರಿ ಅಂತ ಕೇಳಲಿಲ್ಲ. ಇಲ್ಲಿ ಹೋಗಿ ಅಂತ ಹೇಳಿದವರು ಯಾರೀ ಅಂತ ಕೇಳಲಿಲ್ಲ. ಅವತ್ತು ರಾಮಮಂತ್ರ ಕೊಟ್ಟಿದ್ರಿ, ಇಷ್ಟು ದಿವಸ ಯಾತಕ್ಕೆ ಬರಲಿಲ್ಲ ಅಂತ ಕೇಳಲಿಲ್ಲ. ದಿಢೀರಂತ ಒಂದು ಪ್ರಶ್ನೆ ಬಂದುಬಿಡ್ತು ಅವ್ರ ಬಾಯಲ್ಲಿ. ಸ್ವಾಮಿ ಗುರುಗಳೇ ನಾರದರೇ, ನೀವು ನಾವು ಮಾತನಾಡುವ ಇದೇ ಸಮಕಾಲದಲ್ಲಿ, ಇದೇ ದೇಶದಲ್ಲಿ, ಇದೇ ಭೂಮಿಯಲ್ಲಿ ಈಗ ನಾನು ಹೇಳುವ 16 ಗುಣ ಸಂಪನ್ನನಾದ ಮಹಾಪುರುಷ ಎಲ್ಲಿದ್ದಾನೆ? ಬರೀ ಕಾವ್ಯದೃಷ್ಟಿಯನ್ನು ನೋಡಿದವರಿಗೆ ಯಾವನೊಬ್ಬ ನ್ಯಾಷನಲ್ ಹೀರೋ ದೊಡ್ಡ ಮನುಷ್ಯನ ವಿಷಯವಾಗಿ 16 ಪ್ರಶ್ನೆ ಕೇಳಿದರು. ಹೋಯಿತು, ನಿಮ್ಗೆ ಹೇಳಿಕೊಟ್ಟವರು ದಂಡ, ನೀವು ಕೇಳಿದ್ದು ದಂಡ. ಅಲ್ಲಿ ಮರ್ಮ ನೋಡಿ, 16 ಗುಣಗಳನ್ನು ಹೇಳುವಾಗ ಮೊದಲನೇದು ಅಣ್ಣಗರಾಚಾರ ಸ್ವಾಮಿಗಳು ಗುಣವಾನ್ ಕಶ್ಯ ವೀರ್ಯವ ವೀರ್ಯವಂತ ಅಂದರೂ ಒಂದು ಗುಣ, ಧರ್ಮಜ್ಞ ಅಂದರೂ ಒಂದು ಗುಣ, ಕೃತಜ್ಞ ಅಂದರೂ ಒಂದು ಗುಣ, ಸತ್ಯವಾಕ್ಯ ಅಂದರೂ ಅದು ಒಂದು ಗುಣ, ದೃಢವ್ರತ ಅಂದರೂ ಒಂದು ಗುಣ. ಈ ಗುಣಗಳನ್ನು ಬಿಟ್ಟು ಪ್ರತ್ಯೇಕವಾಗಿ ಗುಣವಾನ್ ಅಂತ ಅದು ಒಂದು ಹೇಳಿದ್ದಾರಲ್ಲ ಮೊದಲಲ್ಲಿ, ಅದು ಒಂದೇ ಹೇಳಿದ್ರೆ ಸಾಕಾಗಿತ್ತಲ್ಲ. ಈ 15 ಅದರಲ್ಲೇ ಅಡಕವಾಗ್ತಿತ್ತಲ್ಲ. ಆ 15 ಒಂದು ತಟ್ಟೆಯಲ್ಲಿ ಹಾಕಿ ತಕ್ಕಡಿಯಲ್ಲಿ ಇದೊಂದನ್ನೇ ಪ್ರತ್ಯೇಕವಾಗಿ ಆತಕ್ಕೆ ಹಾಕಿದರು ಅಂತ ಕೇಳಿದರೆ 15 ನಿಮಿಷ ತಗೊಳ್ಳುತ್ತೆ. ಅದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇನೆ. ಒಂದೊಂದು ಪ್ರಮೇಯ ಎತ್ತಿದರೆ ಇದೆಷ್ಟೆಷ್ಟೊತ್ತು ವೇಳೆ ಹಿಡಿಯುತ್ತೆ, ನಮ್ಮ ಸೊಲ್ಲು ಮುಡಿಯುಮೋ? ಆ ಇರುವ ವೇಳೆಯಲ್ಲಿ ಹೇಳೋಕ್ಕೆ ಸಾಕ್ಯವಾಗುತ್ತೋ ಶಕ್ಯ ಆಗೋದಿಲ್ಲ ಅಂತ ಅಳತೆ ಮಾಡಿ ಮಾಡಿ ನಿಲ್ಲಿಸಬೇಕು. ಈ ಗೋಳ ನೀ ಕೇಳು ನರಸಿಂಹ ದಯಾಳು, ಇನ್ನೊಬ್ರಿಗೆ ಹೇಳೋಕೆ ಬರೋದಿಲ್ಲ ಈ ಗೋಳು. ಮೊದಲನೇ ಗುಣ ಯಾವುದು? ಯಾವುದೊಂದು ಗುಣವಿಲ್ಲದಿದ್ದರೆ ಉಳಿದಿದ್ದೆಲ್ಲ ಗುಣವೂ ದುರ್ಗುಣಗಳಾಗುತ್ತಿದ್ವೋ ಅದೇ ಮಹಾಗುಣ. ವೃಷಗಿರಿ ಮೇಧಿ ಗುಣ ಬೋಧ ಬಲೈಶ್ವರ್ಯ ವೀರ್ಯಶಕ್ತಿ ಪ್ರಮುಖ ದೋಷ ಭವೇಯುರೇತೆ ಯಜಿ ನಾಮದಯೇ ತ್ವಯಾ ವಿನಾಭೂತ. ಭಗವಂತನ ದಯಾಗುಣವೆಂಬುದು, ಸೌಶೀಲ್ಯ ಗುಣ ಎಂಬುದು, ಆ ವಾತ್ಸಲ್ಯ ಗುಣ ಎಂಬುದು ಒಂದಿಲ್ಲದೇ ಇದ್ದರೆ ಅವನಿಗೆ ಎಷ್ಟು ಬಲ ಇದ್ರೇನು, ಎಷ್ಟು ಶಕ್ತಿ ಇದ್ರೇನು, ಎಷ್ಟು ಜ್ಞಾನ ಇದ್ರೇನು, ಅದೆಲ್ಲವೂ ಲೋಕವನ್ನು ಕೊಲ್ಲುವುದಕ್ಕೆ ಉಪಯೋಗವಾಗುತ್ತೆ ಹೊರತು
ಒಬ್ಬರ ಕೈಯಲ್ಲಿ ಕತ್ತಿ ಇದೆ, ಸ್ವಾಮಿ ತುಂಬ ಶಕ್ತಿ, ಬೇಕಾದ್ರೆ ಒಂದೇ ಏಟಿಗೆ ತಲೆ ತೆಗಿತಾರೆ, ಭೀಮನ ಗದಾದಂಡ ಇದ್ದ ಹಾಗೆ, ಅವ್ರಿಗೆ ತುಂಬ ಹಣವಿದೆ, ತುಂಬ ಎತ್ತರದ ವ್ಯಕ್ತಿಗಳು, ಒಳ್ಳೆಯ ಕುಲದವರು ಹೇಳ್ತಲೇ ಹೋದ್ರು. ಒಬ್ಬರು ಒಂದು ತುಂಬ ಒಂದು ಉಪನ್ಯಾಸ ತುಂಬ ಕೊನೆಯಲ್ಲಿ ಕೇಳ್ತಾರೆ, ಅವ್ರಿಗೆ ಏನಾದ್ರು ದಯೆ ಅಂತ ಒಂದು ಗುಣ ಇದೆಯೋ ಅದು ಮಾತ್ರ ಇಲ್ಲೇ. ದಯ ಇಲ್ದೇದ್ರೆ ಇದೆಲ್ಲ ತಗೊಂಡು ಏನು ಮಾಡ್ತೀರಿ ನೀವು? ದಯಾಶತಗಳ ಆಚಾರ್ಯರು ಕೇಳಿದ್ರು, ಅಮ್ಮ ದಯಾದೇವಿ ವೆಂಕಟೇಶ್ವರನ ಪತ್ನಿಯೇ, ನೀನೊಬ್ಬಳು ಅವನಲ್ಲಿ ಇಲ್ಲದೇ ಇದ್ದರೆ, ದಯ ಎಂಬ ಗುಣವೊಂದು ಇಲ್ಲದೇ ಇದ್ದರೆ, ಷಡ್ಗುಣ ಸಂಪೇತ ಷಡ್ಗುಣ ಸಮೇತ ಅಂತ ಹೇಳ್ತಾರೆ ಭಗವಂತನ, ಜ್ಞಾನ ಶಕ್ತಿ ಬಲ ವೀಶ್ಯ ತೇಜಸ್ಸು ಐಶ್ವರ್ಯ ಇದೆಲ್ಲವೂ ದೋಷ ಭವೇ ಯುರೇತೆ, ದೋಷಗಳಾಗ್ತಿದ್ದವು. ಆದ್ದರಿಂದ ಸೌಶೀಲ್ಯವೆಂಬುದು, ವಾತ್ಸಲ್ಯವೆಂಬುದು, ದಯ ಎಂಬುದು ಪ್ರತ್ಯೇಕಿಸಲ್ಪಡುವ ಗುಣ, ಅದನ್ನು ಉಳಿದ ಜೊತೆಯಲ್ಲಿ ಸೇರಿಸಬಾರದು. ದೇವ್ರ ಪೂಜೆ ಮಾಡುವಾಗ ತಟ್ಟೆಯಲ್ಲಿ ಜಾಜಿ ಮಲ್ಲಿಗೆ ಸಂಪಿಗೆ ಹೂವುಗಳ ಜೊತೆಯಲ್ಲಿ ತುಳಸಿಯನ್ನು ಸೇರಿಸಬಾರದು ಅಂತ ಒಂದು ಶಾಸ್ತ್ರ ಜ್ಞಾಪಕ ಇಟ್ಕೊಳ್ಳಿ. ನೀವು ನಿತ್ಯೆಲ್ಲ ಪೂಜೆ ಮಾಡೋರಿಗೆ ಮನೆಯಲ್ಲಿ ಕೆಲವರು ಮನೆಯಲ್ಲಿ ನೋಡಿಬಿಟ್ಟಿದ್ದೇನೆ, ಸೊನ್ನಾಲು ಇರೋದು ಯಾರ ಮನಸ್ಸು ನೊಂದುಕೊಳ್ತಾರೋ ಅಂತ ಒಂದು ಸಂಕಟ. ತುಳಸಿಗಿರುವ ಜಾಗ ಬೇರೆ, ಪುಷ್ಪಕ್ಕೆಲ್ಲ ಪ್ರತ್ಯೇಕ ತಟ್ಟೆಯಲ್ಲಿ ಇಡಬೇಕು. ಭಗವಂತನ ಪಾದದಲ್ಲಿ ತುಳಸಿ ಇದ್ದದ್ದನ್ನು ನೋಡಿ ಎದೆಯಲ್ಲಿ ಕುಳಿತಿದ್ದ ಲಕ್ಷ್ಮಿಗೆ ಅಸೂಯೆಯುಂಟಾಗಿ ಬಂದವರೆಲ್ಲ ಅವಳಿಗೆ ನಮಸ್ಕಾರ ಮಾಡ್ತಾರೆ, ಮೊದಲು ಭಗವತ್ಪಾದಕ್ಕೆ ನಮಸ್ಕಾರ ಮಾಡೋ ನೆಪದಲ್ಲಿ ಅಂತ ತಾನೇ ಕೆಳಗೆ ಇಳಿದು ಬಂದಳು ಪಾದದಲ್ಲಿ ಎಂಬುದಾಗಿ ಬ್ರಾಹ್ಮಣ ಪತ್ನಿಯರು ಕೃಷ್ಣನನ್ನು ಸ್ತೋತ್ರ ಮಾಡುವ ಶ್ರೀಮದ್ ಭಾಗವತ ದಶಮಸ್ಕಂದ ಪೂರ್ವಾರ್ಧದ ಶ್ಲೋಕ ಹೇಳಿದ್ದೆ ಒಂದ್ಸಲ ತಮಗೆ. ತುಳಸಿ ಆಸೆಪಟ್ಟದ್ದು ಪಾದ, ತೋಳಿಣೈ ಮೇಲೂ ಅರ್ಭಿನ್ ಮೇಲೂ ಅಳ್ವ ಹೇಳ್ತಾರೆ, ತಲೆ ಮೇಲೆ ಎದೆ ಮೇಲೆ ಎಲ್ಲಿ ನೋಡಿದರೂ ತುಳಸಿ 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 ಇಷ್ಟು ಅಂತೆ ಭಗವಂತನಿಗೆ. ಆ ತುಳಸಿಗೆ ಸಮವಾದದ್ದು ಅವನ ಗುಣಗಳಲ್ಲಿ ದಯೆ ಎಂಬ ಗುಣ. ಇದಕ್ಕೊಂದು ನಿದರ್ಶನವೇನು ಅಂದರೆ, ಅನೇಕ ಕಡೆ ಹೇಳಿದ್ದೆ ಅಂತ ಅವು ಕೇಳಿರಬೇಕು, ಒಬ್ಬ ದಂಡನಾಯಕ ಕಮಾಂಡರ್ ಇನ್ ಚೀಫ್ ಜನರಲ್ ಕಾರ್ಯಪ್ಪನಂಥ ಅವರು ಅಂತ ಇಟ್ಕೊಳ್ಳಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಯಾವ ಫೀಲ್ಡೋ ಯಾವ ಮಾರ್ಷಲ್ಲೋ, ಅವರ ಮೀಸಿಯೋ ಗಡ್ಡವೋ ಅವ್ರ ಕೈ ತಲೆಯಲ್ಲಿರುವ ಆ ಟೋಪಿಯೋ ಆ ಬಂಡ ಬಂಡದ ಬ್ಯಾಡ್ಜುಗಳೋ ಕೈಯಲ್ಲಿ ಬ್ಯಾಟನ್ ಅದನ್ನು ನೋಡಿದರೆ ನಮಗೆ ನಿಮಗೆ ಭಯವಾಗುತ್ತೆ. ರಾಷ್ಟ್ರವನ್ನು ನಡೆಸಬಲ್ಲ ಶಕ್ತಿ ದಂಡನಾಯಕನಿಗೆ. ಅವನು ಮನೆಗೆ ಬಂದ, ರಿಟೈರ್ ಆಯಿತು ಅಥವಾ ಸರ್ವಿಸಲ್ಲೇ ಇದ್ದ, ಅವನಿಗೊಬ್ಬ ಮೊಮ್ಮಗ ಇದ್ದಾನೆ, 2-3 ವರ್ಷದ ಹುಡುಗ. ಆ ಹುಡುಗನಿಗೆ ಬೋರ್ ಮನೆಯಲ್ಲಿ, ಅಪ್ಪ ಕೈಗೆ ಸಿಕ್ಕೋದಿಲ್ಲ, ಅವನು ಬರೀ ಸರ್ವಿಸು ಇನ್ಫೋಸಿಸ್ಗೆ ಹೋಗಿಬಿಟ್ಟಿದ್ದಾನೆ. ಏನು ಮಾಡೋದು? ಅಮ್ಮ ಅವಳು ಹನಿವೆಲ್ಲಿಗೆ ಹೋಗಿದ್ದಾಳೆ, ಹನಿಮೂನಿಗೆ ಹೋಗಿದ್ದಾಳೆ, ಅಪ್ಪ ಅಮ್ಮ ಇಬ್ಬರೂ ಮನೆಯಲ್ಲಿಲ್ಲ, ಈ ಹುಡುಗನ ಯಾವಳೋ ದಾದಿ ನೋಡ್ಕೊಳ್ತಾ ಇದ್ದಾಳೆ, ಇವನಿಗೆ ದಿ ಓನ್ಲಿ ಕಂಪನಿ ಈಸ್ ಗ್ರ್ಯಾಂಡ್ ಫಾದರ್. ತಾತ ಮನೆಗೆ ಬಂದು ಕೂಡಲೇ ಆಟೋ ಬಿಗಿಪಿ ಎಲ್ಲ ತೆಗೆದು ಕನ್ನಡಕ ನೋಡಿಕೊಂಡು ಮುಖ ತೊಳ್ಕೊಂಡು ಮಗುವಿನ ಜೊತೆಯಲ್ಲಿ ಆಟ ಪಾಠ ಆಡ್ತಾನೆ, ಗೊಂಬೆ ಗಿಂಬೆ ಇಟ್ಕೊಂಡು. ಈ ಮೊಮ್ಮಗ ಕೇಳ್ತಾನೆ, ತಾತ ನೆನ್ನೆ ಆಡಿದ್ವಲ್ಲ ಆಟ ಆಡೋಣವೇ? ಆಗ್ಬೋದಲ್ಲ, ನೆನ್ನೆ ಯಾವ ಆಟ ಆಡಿದ್ರು? ಈ ಅಜ್ಜನನ್ನು 2 ಕೈ ಮೇಲೆ ಕಾಲು ಮೇಲೆ ಮಲಗಿಸಿ ಕುದುರೆ ಮಾಡಿ ಇವನು ಎಲ್ಲೋ ಒಂದು ಹಗ್ಗ ತಂದು ಇವನು ಬಾಯಿಗೆ ಹಾಕಿ ಅವನ ಹೆಗಲ ಮೇಲೆ ಕೂತ್ಕೊಂಡು ಅವನ ಕೈಯಿನ ಕೋಲನ್ನು ತಾನೇ ಹಿಡಿದುಕೊಂಡು ದಂಡನಾಯಕನಿಗೆ ಹೇ ಹೇ ಅಂತ ಇವನು ಹೊಡೀತಾ ಹೊಡೀತಾ ಮನೆ ತುಂಬ ಅವನನ್ನು ಆಡಿಸ್ಬೇಕು. ಅಜ್ಜ ಅಂಬೆಗಾಲಿಟ್ಟು ಆ ವಯಸ್ಸಿನಲ್ಲಿ ಮಗುವಿಗೆ ತುಂಬ ಪ್ರಿಯವಾದದ್ದು. ಆದರೆ ಈ ಅಜ್ಜ ಎಷ್ಟು ದೊಡ್ಡವನು ಅಂದರೆ ಮಗುವಿಗೆ ತಾನೆಷ್ಟು ಭಯಂಕರ ಅಧಿಕಾರದಲ್ಲಿದ್ದೇನೆ ಅಂತ ಕೊಂಚವೂ ಸೂಚನೆ ಕೊಡದೆ ಭೋಗೇ ಮೃದೂಪಕ್ರಮತಾಮ ಭೀಪ್ಸನ್ ಶಿಲಾದಿಭಿರ್ವಾರಯಸೀವ ಪುಂಸಾಂ. ಅಷ್ಟಭುಜಾಷ್ಟಕದಲ್ಲಿ ವೇದಾಂತ ದೇಶಿಕರ ವಾಕ್ಯ, ಭೋಗೇ ಮೃದೂಪಕ್ರಮತ. ಗಂಡ ಹೆಂಡರು ಮೊದಲ ರಾತ್ರಿ ಕಲಿಯುವಾಗ ಬಹಳ ಅಗ್ರೆಸಿವ್ ಇದ್ರೆ ಆಗೋದಿಲ್ಲ ಅಂತ ಬರೆದಿದ್ದಾರೆ ನೋಡಿ ಗುರುಗಳು. ಭೋಗೇ ಮೃದೂಪಕ್ರಮತಾಮ ಭೀಪ್ಸನ್, ಹೆಂಡತಿಯನ್ನು ಗಂಡನೋ ಗಂಡನನ್ನು ಹೆಂಡತಿಯೋ ಪರಸ್ಪರ ವಶ ಮಾಡಿಕೊಳ್ಳಬೇಕಾದರೆ ತುಂಬ ಮೃದುವಾಗಿ ಪಳಗಬೇಕಾದಂತೆ ಭಗವಂತನು ಅನೇಕ ಆಯುಧಗಳನ್ನು ಶಕ್ತಿಗಳನ್ನು ಧರಿಸಿದ್ರು. ಬಂದ ಭಕ್ತರನ್ನು ತಾನು ಪಳಗಿಸಿ ಒಳಗೆ ಕರೆದುಕೊಂಡು ಬಾಯಲ್ಲಿ ನೀರು ಬರಲ್ಲ ನೀನು ಬರ್ಬೋದು ಅಂತ ದೂರದ ತಾಭಿಮುಖ್ಯಂ 7ನೇ ಪ್ರಾಕಾರಾಜಿಗೆ ನೀನು ಬರ್ಬೋದು ಅಂತ ರಂಗನಾಥ ಕರೆವ ಹಾಗೆ ಸ್ವಾಮಿ ತನ್ನ ಗುಣಗಳನ್ನು ಪರತ್ವಾದಿ ಗುಣಗಳನ್ನು ಶಕ್ತಿ ಜ್ಞಾನ ಬಲ ಐಶ್ವರ್ಯಾದಿಗಳನ್ನು ಮರೆಸಿಕೊಂಡು ಭಕ್ತರಿಗೆ ಸುಲಭರಾಗಿದ್ದಾನೆ ಅಂತ ತೋರಿಸಿಕೊಡುವ, ಭಕ್ತರ ಜೊತೆಯಲ್ಲಿ ಸುಲಭವಾಗಿ ಬರೆಯುವ,
ಈ ಗುಣಕ್ಕೆ ಗುಣವಾನ್ ಗುಣವಾನ್. ಮೊದಲು ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಇದನ್ನಿಟ್ಟರು. ಇದನ್ನು ಅಯೋಧ್ಯ ಕಾಣದಲ್ಲಷ್ಟು ವ್ಯಾಖ್ಯಾನ ಮಾಡ್ತಾರೆ, ಕಿಷ್ಕಿಂಧ ಕಾಣದಲ್ಲಷ್ಟು ಮಾಡ್ತಾರೆ, ಯುದ್ಧಕ್ಕೆ ಒಂದು ಶಬ್ದಕ್ಕೆ ರಾಮಾಯಣ ಸಹಸ್ರಿ ಅಂತ ಒಂದು ಪುಸ್ತಕ ಬರಲಿ. ಈ 16 ಗುಣಗಳನ್ನೇ ಕುರಿತು 5 ವಾಲ್ಯೂಮು. ಅದನ್ನು ಕೆಲವರು ಓದಿದವರು ಒಂದೊಂದು ಗುಣಕ್ಕೆ ಒಂದೊಂದು ರಾಮಾಯಣ ಪ್ರದಕ್ಷಿಣೆ ಮಾಡಿಸಿದ್ದೀರಲ್ಲ ಸಹಸ್ರಿ, 1000 ಗುಣ ಆಗಿದ್ದರೆ ಏನು ಗತಿ, 1000 ಪ್ರದಕ್ಷಿಣೆ ಆಗ್ತಿತ್ತು ನಿಮಗೆ. ಅದಾಗಿಲ್ಲ, ಇನ್ನು ಯಾವಾಗಲೂ ಮಾಡಬೇಕು. ಉದಾಹರಣೆ ಕೊಡ್ತೇನೆ, ನಿನ್ನೆ ಮೊನ್ನೆ ಒಂದು ಕಡೆ ಹೇಳ್ತಾ ಇದ್ದೆ, ಅಯೋಧ್ಯೆಯಲ್ಲಿ ಯಾರ ಮನೆಯಲ್ಲಿ ಆದರೂ ಯಾರಾದರೂ ವಯಸ್ಸಾದವರು ತೀರಿಕೊಂಡರು, ದಶರಥನಿಗೆ ಸಮಾಚಾರ ಹೋಯಿತು, ದುಃಖ ವಿಚಾರಣೆ ಮಾಡಬೇಕು. ದಶರಥನಿಗೆ ತುಂಬ ವಯಸ್ಸಾಗಿದ್ದು ಮುದುಕನಾಗಿದ್ದರಿಂದ ಮಗನನ್ನು ಕರೆದು, ಪಯ್ಯ ನೀವು ಪೋಯಿಟ್ ಬೇಡ, ಅವತ್ತದನ್ನು ನಡೆದು ಬಾರಡ, ಅವರಿಗೆ ಕಣ್ಣೊರೆಸಿ ಎರಡು ಮಾತನ್ನು ಹೇಳಬಪ್ಪ. ಅಲ್ಲಿ ಹೋದರೆ ರಾಮಚಂದ್ರ 16 ವರ್ಷದ ರಾಜಕುಮಾರ, 18 ವರ್ಷ ರಾಜಕುಮಾರ, ಅವರೆಲ್ಲ ಅಳ್ತಾ ಕೂತಿದ್ರೆ ಅವರ ಜೊತೆಯಲ್ಲಿ ತಾನೂ ಸಮಾನ ದುಃಖಿಯಾಗಿ, ವ್ಯಸನೇಷು ಮನುಷ್ಯಾಣ ಭೃಷಂ ಭವತಿ ದುಃಖಿತ ಉತ್ಸವೇಶು ಸಮಾಜೇಶು ಪಿತೇವ ಪರಿತುಷ್ಯತಿ. ಒಂದು ಮನೆಯಲ್ಲಿ ಮುಂಜಿ ಆಯಿತು, ಎಲ್ಲ ಪರಿವಾಚ ಬಿಳ್ಳೆ ಆ ತನಿ ಶ್ಲೋಕದಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ಹೇಗೆ ಅನುಭವಿಸಿದ್ದಾರೆ ಪೂರ್ವಾಚಾರ್ಯರು. ಉಪನಯನವಾಯಿತು, ಮದುವೆ ಆಯಿತು, ದಶರಥನ ಮೊದಲು ಪತ್ರಿಕೆ, ಬುದ್ಧಿ ನೀವು ಬರಬೇಕು, ಮಕ್ಕಳನ್ನು ನಡೆಸಬೇಕು, ಪಟ್ಟೋ ಪೀತಾಂಬರುವೋ ಹಣ ಕಾಸು ಎಲ್ಲ ಕೊಟ್ಟು, ಪಯ್ಯ ರಾಮ ನೀವು ಪೋಯಿಟ್ ಬೇಡ, ನೀವು ಹೋಗಬಾರೋ ಅವ್ರ ಮನೆಗೆ. ಅಗ್ರ ಪಂಕ್ತಿಯಲ್ಲಿ ಕೂತ್ಕೊಂಡು ರಾಮಚಂದ್ರ, ಉತ್ಸವೇಶು ಸಮಾಜೇಶು ಪಿತೇವ ಪರಿತುಷ್ಯತಿ. ಆ ಮನೆಗೆ ಹಿರಿಯ ತಂದೆ ಹಾಗೂ ಹಾಗೆ ಹಿಗ್ಗಿ ಸಂತೋಷ ಪಡ್ತಿದ್ದ. ಇದಲ್ಲವೇ ಸೌಲಭ್ಯ ನೋಡಿ, ಯೋಚನೆ ಮಾಡಿ. ಅವನಿಗೆ ಶಬರಿ ಕೊಟ್ಟ ಹಣ್ಣು ಒಂದೇ, ಭಗವತಿ ಭರದ್ವಾಜೇ ಭುಕ್ತಿ ತಥಾ ಶಬರಿ ಗೃಹೆ ಸಂಕಲ್ಪ ಸೂರ್ಯೋದಯ. ಶಬರಿ ಕಂಡು ಕೊಟ್ಟ ಹಣ್ಣಿನಲ್ಲೆಷ್ಟು ಪ್ರೀತಿಯೋ, ಭರದ್ವಾಜರು ಮಾಡಿಸಿದ ಷಡ್ಡಸೋಪೇತ ಅಡಿಗೆ ಊಟದಲ್ಲಿಯೂ ಅಷ್ಟೇ ತೃಪ್ತಿ. ಅವರು ದೊಡ್ಡವರು ಇವರು ಸಣ್ಣವರು ವ್ಯತ್ಯಾಸವಿಲ್ಲ. ನಾ ಹಣ್ಣು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೇನಪ್ಪ, ನಮ್ಮ ಗುರುಗಳ ಅಪ್ಪಣೆಯನ್ನು ಬಿಟ್ಟಲು ಶಬರಿ. ತಾಯಿ ಕೊಡಮ್ಮ, ತುಂಬ ದಿವಸ ಆಯ್ತು ನಮ್ಮ ಅಮ್ಮನನ್ನು ನೋಡಿ, ನೀನೇ ಅವಳ ರೂಪದಲ್ಲಿ ಇದ್ದೀಯೇ ಕೊಡು ಅಂತ ಅವಳ ಕೈಯಿಂದ ಹಣ್ಣನ್ನು ಸ್ವೀಕಾರ ಮಾಡಿದೆ. ಕಣ್ಣುಲಾರ ಸೇವಿಸಿ ಕಮ್ಮನಿ ಫಲವನ್ನು ತ್ಯಾಗರಾಜರು ಎಂತ ನೀನೇ ವರ್ಣಿಂತನು ಶಬರಿ ಭಾಗ್ಯಂ. ಒಂದೇ ಒಂದು ಅಧ್ಯಾಯ ಶ್ರೀಮದ್ ರಾಮಾಯಣದಲ್ಲಿ ಆ ಶಬರಿ ಅದರ ಮಹಿಮೆ ಎರಡು ದಿವಸ ಹೇಳಬೇಕು ತಮಗೆ. ಅದು ಆ ಸೌಲಭ್ಯ ಗುಣ. ಪುಸಕ್ಕಂತೇವನು ಪಟ್ಟಾಭಿಷೇಕ ಮಾಡಬೇಕು ಅಂತ ನೋಡಿದ ದಶರಥ ಚಕ್ರವರ್ತಿ. ಇಲ್ಲ ಇಲ್ಲ, ಜಗತ್ತಿನ ತುಂಬ ನನ್ನ ಸೌಲಭ್ಯ ಗುಣ ತೋರಿಸಿಬಿಡ್ತೇನೆ ಅಪ್ಪಾಜಿ, ನಾನು ಯಾರಂತೂ ಜಗತ್ತಿಗೆ ಗೊತ್ತಾಗಬೇಕು, ನಾ ದೊಡ್ಡವನಲ್ಲ. ದೊಡ್ಡವನಂತ ಹೇಳೋದಿದ್ದೇ ಇದೆ, ಶಾಸ್ತ್ರ ಹೇಳುತ್ತೆ, ವೇದ ಹೇಳುತ್ತೆ, ವೇದದಲ್ಲಿ ಸೌಲಭ್ಯ ಗುಣಗಳು ಕಡಿಮೆ. ಯ ಸರ್ವಜ್ಞ ಸರ್ವವಿತ್ ಯೋ ಅಸ್ಯಾಧ್ಯಕ್ಷ ಪರಮೇವ್ಯೋ. ಉಪನಿಷತ್ತು ಓದಿದ್ರೆ ಭಯ ಬರುತ್ತೆ, ಅದು ಆಳ್ವಾರ ಸಾಹಿತ್ಯ ಓದಿದರೆ ಗೌರವ ಬರುತ್ತೆ, ಭಕ್ತಿ ಉಂಟಾಗುತ್ತೆ. ರಾಮಾಯಣವನ್ನು ಓದಿದರೆ ದೇವರು ತುಂಬ ಸುಲಭ ನಮಗೆ ಎಂಬುವ ಪ್ರೀತಿಯಿಂದ ನೀವು ಓದ್ತೀರಿ. ಅದನ್ನು ತೋರಿಸೋದಕ್ಕೆ ವೇದಗಳಲ್ಲಿ ಅವಕಾಶವಿಲ್ಲವಾದ್ದರಿಂದ ವೇದವೇದ್ಯ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇರ ಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನ. ಇವರು ಗುಣಗಳನ್ನು ಹೇಳಿದರು. ವೀರ್ಯವಾನ್, ಒಂದು ಮಗುವನ್ನು ಹಡೆದ ತಾಯಿ ಅವಳ ಹಲ್ಲು ಹೇಗಾಗ್ತದೆ, ಮೈ ಸುಕ್ಕು ಹೇಗೆ ಬರ್ತದೆ, ಅವಳ ಯೌವನ ಹೋಗಿಬಿಡುತ್ತೆ ಒಂದೇ ಮಗು ಹಡೆದದ್ದಕ್ಕೆ. ಎಷ್ಟು ಕೋಟಿ ಸಲ ಬ್ರಹ್ಮಾಂಡ ರಚನೆ ಮಾಡಿದ್ದಾನೆ ಭಗವಂತ ನಾಭಿಕಮಲದಿಂದ, ಎಷ್ಟೊಂದು ಬ್ರಹ್ಮರನ್ನು ಹಡೆದಿದ್ದಾನೆ, ಅವನಿಗೆ ಯೌವನ ಏನಾದರೂ ಕೊಂಚವಾದರೂ ಹೋಗಿದೆಯೇ? ಅವನ ವೀರ್ಯ ಎಂಥದ್ದು! ಕೃತಜ್ಞಶ್ಚ ಧರ್ಮಜ್ಞಶ್ಚ, ಧರ್ಮವನ್ನು ತಿಳಿದವನು, ಶರಣಾಗತಿ ಮಾಡಿದವರನ್ನು ಕಾಪಾಡಬೇಕು ಅಂತ ಗೊತ್ತಿದ್ದವನು, ಒಂದೇ ಒಂದು ಸಲ ಶರಣಾಗತಿ ಮಾಡಿದವನನ್ನು ಅವನ ಅಂತ್ಯಕಾಲದವರೆಗೆ ಸ್ಮರಣ ಮಾಡುವ ಕೃತಜ್ಞ ಭಗವಂತ. ಕೃತಿ ಕೃತಜ್ಞ ತುಮಸಿ ಸ್ವಭಾವತಃ ಸತ್ಯವಾಕ್ಯ, ಕೊಟ್ಟ ಮಾತನ್ನು ಮೀರದೇ ಇರುವವನು ದೃಢವ್ರತಃ, ಸಂಕಲ್ಪವುಳ್ಳವನು ಅಂತ ಹೀಗೆಲ್ಲ ಆ 16 ಗುಣಗಳನ್ನು ಹೇಳಲಾಗಿ. ಸಾಕು ಸಾಕು, ಉಪನ್ಯಾಸ ಟೈಮ್ ಮುಗೀತಾ ಇದೆ ಅಂತ ಹೇಳಿ ಅವ್ರು ಹೇಳ್ತಾರೆ ಮುಂದೆ ನಾರದರು. ಅಪ್ಪ ವಾಲ್ಮೀಕಿ ಎನ್ನಡ, ರಾಮ ಮಂತ್ರ ಸೊಲ್ಲಿ ಕೊಡ್ತೇನೆ ಅವನಕ್ಕೆ, ಅದು ಅಷ್ಟಾಕ್ಷರತ್ತೊಡೆಯ ಅವರು ಪಿರುವೇನು ಪುರಿಯಾದ ಬೋಚು. ಇದು ಅಷ್ಟಾಕ್ಷರದ ಅರ್ಥಾನ್ ನೀವು ತಿಳಿಯಲೇ ಇಲ್ಲವಲ್ಲ. ಇದೆಲ್ಲ ಗುಣಗಳು ಅಷ್ಟಾಕ್ಷರ ಮಂತ್ರದಲ್ಲಿದೆ, ಅದನ್ನು ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ ರಾಮಾಯಣದಲ್ಲಿ. ನನ್ನ ಬಾಯಿಗೆ ಬೀಗ ಹಾಕಿದ್ದಾನೆ ಭಗವಂತ. ಅತ್ತ ಮರೆಸಿ ಸೊಲ್ರೆ, ಅದನ್ನು ಮರೆಸಿ ಹೇಳ್ತೇನೆ ಕೇಳು ಎಂಬುದಾಗಿ ಹೇಳಿ. ರಕ್ಷಿತ ಜೀವಲೋಕಸ್ಯ, ಅಷ್ಟಾಕ್ಷರ ಮಂತ್ರ ಅರ್ಥ ಇದು.
रक्षिता जीवलोकस्य धर्मस्य परिरक्षितः रक्षिता स्वस्य धर्मस्य स्वजनस्य च रक्षिता। ಈ ಶ್ಲೋಕದಲ್ಲಿ ಮೂರು ಸಲ ಬರುತ್ತೆ, ರಕ್ಷಿತ ರಕ್ಷಿತ ರಕ್ಷಿತ. ರಕ್ಷಣೆ ಮಾಡುವವನು ಅಕಾರವಾಚ್ಯನಾದವನು ಯಾರನ್ನು ಕಾಪಾಡ್ತಾನೆ? ಜೀವಲೋಕಸ್ಯ, ಬರೀ ಮನುಷ್ಯನಿಗೆ ಗುಣ ಇದೆ ನೋಡಿ, ನಿಮ್ಮನ್ನೆಲ್ಲ ಕಾಪಾಡುವ ಶಕ್ತಿ ನನಗಿದೆಯೇ, ನನ್ನ ಕಾಪಾಡಿಕೊಳ್ಳೋ ಶಕ್ತಿ ಯಾರು ನನಗಿದೆಯೇ? ಒಂದು ಜೀವನಕ್ಕೆ ಒಂದು ಜೀವನ್ ತಂಜಮಲ್ಲನ್, ರಹಸ್ಯ ರತ್ನಾವಳಿ ದೇಶಕರು ಬಂದಿಟ್ಟರು. ಒಂದು ಜೀವಾತ್ಮ ಇನ್ನೊಂದು ಜೀವಾತ್ಮನಿಗೆ ದಾರಿ ತೋರಿಸೋದಿಲ್ಲ, ತೋರಿಸಿದರೆ ಕುರುಡ, ಕುರುಡನಿಗೆ ದಾರಿ ತೋರಿಸ್ದಾಗತ್ತೆ. 5 ರೂಪಾಯಿ ಚಿಲ್ಲರೆ ಇದೆಯಾ ಅಂತ ಕೇಳಿದ ಭಿಕ್ಷಕನನ್ನೊಬ್ಬ. ನನ್ನ ಹತ್ರ ಚಿಲ್ಲರೆ ಇದ್ರೆ ನಿಮ್ಮನ್ನು ಯಾತಕ್ಕೆ ಕೇಳ್ತಾ ಇದ್ದ ಅಂದ ಅವನು. ಈ ಪರಸ್ಪರ ಭಿಕ್ಷಕರತ್ತ ಆಗತ್ತೆ ಒಬ್ಬ ಜೀವ ಒಬ್ಬನಿಗೆ. ರಕ್ಷಿತ ಜೀವಲೋಕಸ್ಯ, ಜೀವಲೋಕವನ್ನು ರಕ್ಷಣೆ ಮಾಡಬೇಕಾದ ಕರ್ತವ್ಯ ಹೊಣೆ ಅವನಿಗೇನು ಅಂತ ಕೇಳಿದರೆ, ಧರ್ಮಸ್ಯ ಪರಿರಕ್ಷಿತ. ಇಡೀ ಜಗತ್ತಿಗೆ ಧರ್ಮವಿದೆ. ದೇರ್ ಇಸ್ ಎ ಡೈರೆಕ್ಷನ್ ಆ್ಯಂಡ್ ಪರ್ಪಸ್ ಫಾರ್ ಹಿಸ್ಟ್ರಿ, ನಾಳೆ ವಿವರಿಸ್ತೇನೆ. ಇತಿಹಾಸಕ್ಕೆ ದಿಕ್ಕು ಕೊಡುವ ಒಂದು ದೇವರು. ಧೂರ್ತರು, ರಾಕ್ಷಸರು, ಅಸುರಪ್ರಾಯರು, ಈ ಜಗತ್ತೆಲ್ಲ ನಮ್ಮದೇ ಅಂತ ಹೇಳುವಾಗ, ನಿನ್ನದಲ್ಲ, ನಿನ್ನ ಹುಟ್ಟು ನಡಗಿಸ್ತೇನೆ, ಮಂಗಳಮಯವಾದ ದಿಕ್ಕಿನತ್ತ ಜೀವನ ಹೋಗಬೇಕು, ಪ್ರತಿಯೊಬ್ಬರ ಜೀವ ಆವಿಷ್ಕಾರವಾಗಿ ಜ್ಞಾನ ವಿಕಾಸ ಆಗಬೇಕು ಅಂತ ನನ್ನ ಸಂಕಲ್ಪ. ಅಸತೋಮಾ ಸದ್ಗಮಯ ಅಂತ ಬಡ್ಕೊಳ್ತಾ ಇದ್ದ ಜೀವಾತ್ಮ, ಅದನ್ನು ಉದ್ಧಾರ ಮಾಡಬೇಕಾದ ನನ್ನ ಕರ್ತವ್ಯ ಅಂತ. ಧರ್ಮಭ್ರಷ್ಟನಲ್ಲ ಭಗವಂತ, ಗಾಡ್ ಈಸ್ ನಾಟ್ ಸೆಕ್ಯುಲರ್, ನೀವು ಸೆಕ್ಯುಲರ್ ಆಗ್ಬೋದು. ರಕ್ಷಿತ ಧರ್ಮಸ್ಯ ಪರಿರಕ್ಷಿತ, ರಕ್ಷಿತ ಸ್ವಸ್ಯ ಧರ್ಮಸ್ಯ, ಅವನು ಶರಣ್ಯ, ಶರಣ್ಯನಿಗೂ ಧರ್ಮ ಉಂಟು. ಸ್ವಜನಸ್ಯ ಚ ರಕ್ಷಿತ, ನಿನ್ನವನು ಅಂತ ಒಂದು ಸಂಬಂಧವನ್ನಿಟ್ಕೊಂಡ್ರೆ ಆ ಸಂಬಂಧವುಳ್ಳವರನ್ನೆಲ್ಲ ಕಾಪಾಡ್ತಾನೆ ಭಗವಂತ. ಅದೇ ಅಷ್ಟಾಕ್ಷರ ಮಂತ್ರ, ಅಷ್ಟಾಕ್ಷರ ಮಂತ್ರ ಅರ್ಥ ನಾಳೆ ವಿವರಿಸ್ತೇನೆ. ಇದು ಒಂದು ಮೊದಲನೇ ರಹಸ್ಯ. ಇದು ನೀವು ಹೇಳಿದ ಅರ್ಥ ಸಮಂಜಸ ಅಂತ ಹೇಗೆ ಗೊತ್ತು ಅಂದರೆ, ರಾಮಾಯಣದಲ್ಲಿ ಇದೇ ವಾಕ್ಯ 2 ಸಲ ಬರುತ್ತೆ. ಎಲ್ಲಿ ಬರುತ್ತೆ? ನೀನು ರಾಮದೂತ ಅಂತ ನಾನು ಹೇಗೆ ನಂಬಲಿ ಅಂದು ಸೀತಾದೇವಿ. ಮೊದಲು ಹನುಮಂತ ಯಮಾರಿ ಹೋದ, ರಾಮಕಮಲ ಪತ್ರಾಕ್ಷ, ನೀ ರಾಮದೂತನಾಗಿದ್ದರೆ ರಾಮ ಯಾರು ಅಂತ ಹೇಳು ಅಂತ ಕೇಳಿದ್ಲು. ಅವನು ಶ್ರೀಮನ್ನಾರಾಯಣ ಅಂತ ಹೇಳಬೇಕಾಗಿತ್ತು, ಅದನ್ನು ಹೇಳಲಿಲ್ಲ. ಕಣ್ಣು ದೊಡ್ಡದಾಗಿದೆ ಅವ್ರ ಕಣ್ಣುಗಳಾಲೆಯೇ ಪುರಿಂಜುಪೋಚು ಅವರ್ ಎಂಬಿರುವ ದೀರ್ಘನೇತ್ರನಾದವನು ಕಮಲಪತ್ರಾಕ್ಷ, ಸರ್ವಸತ್ವ ಮನೋಹರ, ಕಾಡಲ್ಲಿ ಹೋಗುವ ಕೋತಿ ಗೀತಿ ಎಲ್ಲ ಪ್ರಾಣಿಗಳಿಗೂ ಅವನು ನೋಡಿದ ಕುತೂಹಲವಾಗುತ್ತೆ ಅಂತ ಹೇಳಿದ ಮೇಲೆ ಅವಳು ನೋಡಿದಳು, ಇವಳು ವಿಧಾನ, ಅವನು ನೋಡಿ ಯೋಗ್ಯತೆ, ರಾಮನ ಹತ್ರ ಪಳಗಿದ್ದಿ, ಅವನು ಯಾರು ಅಂತ ಗೊತ್ತಿಲ್ವೇ ಅಂತ ಕೇಳಿದರೆ, ರಕ್ಷಿತ ಜೀವಲೋಕಸ್ಯ ಸ್ವಜನಸ್ಯ ಚ ರಕ್ಷಿತ ಮರ್ಯಾದಾನಾಂಚ ಲೋಕಸ್ಯ ಕರ್ತ ಕಾರಯಿತಾಶ ಸಹ. ಎರಡನೇ ಪಾದದಲ್ಲಿ ಸ್ವಲ್ಪ ಅಡಿಷನಲ್ ಮ್ಯಾಟ್ರ್ ಕೊಟ್ಟರು. ಇಡೀ ಜೀವಲೋಕವನ್ನು ರಕ್ಷಿಸುವುದಕ್ಕೆ ರಾಮಾವತಾರವಮ್ಮ ನಮ್ಮ ಕಿಷ್ಕಿನ ದೇವರಿಗೆ ಬಂದಿದ್ದಾನೆ, ಸ್ವಜನರನ್ನು ರಕ್ಷಿಸ್ತಾನೆ ಅವನು, ಅದಕ್ಕಾಗಿಯೇ ಸುಗ್ರೀವನ್ನು ರಕ್ಷಣೆ ಮಾಡಿದ. ಸ್ವಜನತ್ವವನ್ನು ವಾಲಿ ದೇವಾಂಶದಲ್ಲಿ ಬಂದರೂ ನಾನು ನಿನ್ನವನು ಅಂತ ಹೇಳಲಿಲ್ಲ, ಆದ್ದರಿಂದ ವಾಲಿಗೆ ಭಯಪ್ರಧಾನವಿಲ್ಲ. ಮರ್ಯಾದಾನ ಅಂಚಲೋಕಾನ, ದೇವತೆ ಆಗಿರಬೇಕು, ಗಂಧರು ಆಗಿರಬೇಕು, ಯಕ್ಷ ಆಗಿರಬೇಕು, ರಾಕ್ಷ ಆಗಿರಬೇಕು, ಇರುವೆ ಆಗಿರಬೇಕು, ಹುಲ್ಕಡ್ಡಿ ಆಗಿರಬೇಕು, ಪ್ರತಿಯೊಂದಕ್ಕೂ ಧರ್ಮವನ್ನು ಕೊಡತಕ್ಕವನು. ಅಲ್ಲಿ ಹನುಮಂತ ಹೇಳಿದ ಮೇಲೆ ಅಪ್ಪು ಸರಿಯಾಗೋಚು, ಹಾಗಿದ್ದರೆ ನಾರಾಯಣ ತತ್ವ ನೇನು ಗೊತ್ತಿದೆ, ಅವನು ರಾಮ ನಾರಾಯಣ ಅಂತ ಅರ್ಥ ಮಾಡ್ಕೊಂಡಿದ್ದೀಯ ಅಂತ ಶಾಬಾಸ್ ಅಂದು ಸೀತಾದೇವಿ. 3ನೇ ಸಂದರ್ಭದಲ್ಲಿ ಲಂಕೆಯಲ್ಲಿ ಅಗ್ನಿಪ್ರವೇಶ ಸೀತಾದೇವಿ ಮಾಡ್ತಾ ಇರೋ ಸಂದರ್ಭದಲ್ಲಿ ವಿಭೀಷಣನ ಕಡೆಯ ಅಳಿದುಳಿದ ಸೈನ್ಯದವರು ಪಲ್ಲಕ್ಕಿ ಹೊತ್ಕೊಂಡು ಬರ್ತಾ ಇರುವಾಗ ವಾನರ ವೀರರು ಒಬ್ಬರ ಮೇಲೆ ಒಬ್ಬರು ಬಿದ್ದು ಮುಸುಕು ತೆಗೆದು ಪಲ್ಲಕ್ಕಿಯನ್ನು ಒಬ್ಬ ಸೀತೆಗೋಸ್ಕರ ಕಬಂಧ ವಿರಾಧಾರನ ಕೊಂದು ಕಲ್ಲಿನ ಸೇತುವೆ ಸಮುದ್ರದಲ್ಲಿ ಕಟ್ಟಿ ರಾವಣ ಕುಂಭಕರ್ಣ ಇಂದ್ರಜಿತ್ತಾದಿಗಳನ್ನು ಸಂಹಾರ ಮಾಡಿದ ಅಂದರೆ ಈ ಸೀತೆ ಎಷ್ಟು ಸುಂದರಿಯಾಗಿರಬೇಕು ಅಂತ ನೋಡೋಣ ಅಂತ. ಕಪಿಸಹಜ ಚಾಪಲ್ಯದಿಂದ ಕರ್ನಾಟಕದ ಸೈನ್ಯ ಆ ಮುಸುಕು ತೆಗೆದು 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 ನೋಡ್ತಾ ಇರುವಾಗ ವಿಭೀಷಣನ ಕಡೆಯವರು ವೇತ್ರ ಜರ್ಜರ ಪಾಣಿಯ ಕಂಚುಗೋಷ್ಣೀಷಧಾರಿಣ ಹೆಲ್ಮೆಟ್ ಗಿಲ್ಮೆಟ್ ಹಾಕಿದ್ರು ಬೆಳಗಾಂ ಪೊಲೀಸ್ನವರಿದ್ದಾಗೆ ಕೈಯಲ್ಲಿ ಬೆತ್ತ ತಗೊಂಡು ಲಾಠಿ ಚಾರ್ಜ್ ಮಾಡಿಬಿಟ್ರು. ಕೋತಿಗಳ ಬೆನ್ನೆಲ್ಲ ಮುರಿದು ಹೋಯಿತು. ರಾಮ 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 ಅಂತ ಅವನ ಹಿಂದೆ ಹೋಗುವಾಗ ಭಗವಂತ ಇಲ್ಲಿ ನಾರದರು ಹೇಳಿದ ವಾಕ್ಯಕ್ಕೆ ತಾನೇ ವ್ಯಾಖ್ಯಾನ ಮಾಡ್ತಾನೆ. ಕಿಮರ್ಥಂ ಮಾಮನಾದೃತ್ಯ ಕ್ಲಿಶ್ಯತೆಯಂ ತ್ವಯಾ ಜನ, ನನ್ನನ್ನು ಅನಾದರಿಸಿ ನನ್ನವರು ಯಾಕೋ ಹೀಗೆ ಬಡಿತಾ ಇದ್ದೇ ವಿಭೀಷಣ, ಅವ್ರಿಗೆ ಬಡಿದಿದ್ದು ಏಟು ಎಲ್ಲ ಒಂದೊಂದು ನನಗೆ ಬಡಿದಾಕಾಣೋ. ನಿವರ್ತಯ ನಮ್ಮ ಉದ್ಯೋಗಂ
ಜನೋಯಂ ಸ್ವಜನೋ ಮಮ, ಇವರೆಲ್ಲ ನನ್ನವರಪ್ಪ ಅಂತ ರಾಮಚಂದ್ರ. ಅವರನ್ನ ಕೋತಿಗಳು ಅಂತ ಅನಿಸಲಿಲ್ಲ. ಪ್ರಪನ್ನರು ಹನುಮಂತನ ಮೂಲಕ, ಸುಗ್ರೀವನ ಮೂಲಕ ಅವರೆಲ್ಲ ಪ್ರಪನ್ನರು ಅಂತ ಆ ಏನು ಅಂಗೀಕಾರವನ್ನು ಮಾಡಿದ ಅದನ್ನೇ ಅಭಯಂ ಸರ್ವಭೂತೇಭ್ಯ ದದಾಮಿ. ಯಾರಿಗೆ ತವಾಸ್ಮಿ ಇತಿ ಚ ಯಾಚತೆ, ಈ ಸಂಬಂಧವನ್ನು ಹೇಳ್ಕೋಬೇಕು. ಆ ಸಂಬಂಧವನ್ನು ತೋರಿಸುವುದು ಅಷ್ಟಾಕ್ಷರ ಮಂತ್ರ. ಆದ್ದರಿಂದ ನಾರದರು ವಾಲ್ಮೀಕಿಗೆ ಹೇಳಿದರು, ಸರ್ವಭಷ್ಟಾಕ್ಷರ ಅಂತಸ್ಥಂ, ನೀ ಕೇಳೋ ಅರ್ಥ 16 ಗುಣ ಅಲ್ಲ, 16,000 ಗುಣಗಳು ಅಷ್ಟಾಕ್ಷರದಲ್ಲಿವೆ. ಆ ಅಷ್ಟಾಕ್ಷರ ಅರ್ಥವನ್ನು ವಿವರಿಸಿ ನೀ ರಾಮಾಯಣ ಬರೀ ಅಂತ ಪ್ರೇರಣೆ ಕೊಡೋಕ್ಕೆ ಬಂದಿದ್ದೀನಿ ಮಗು ವತ್ಸ. ಈಗ ನೀನು ತಿಳ್ಕೊಂಡ ಕಥೆ ಹೇಗೋ ಇರಬಹುದು, ರಾಮಾಯಣದ ಕಥೆ ನಾನೊಂದು ಚೌಕಟ್ಟು ಕೊಡ್ತೇನೆ. 100 ಶ್ಲೋಕದಲ್ಲಿ ಸಂಕ್ಷೇಪ ರಾಮಾಯಣ. ಇಕ್ಷ್ವಾಕು ವಂಶ ಪ್ರಭವ ರಾಮೋ ನಾಮ ಜನೈ ಶ್ರುತಃ, ಅವನ ಹೆಸರು ಅದಲ್ಲ. ಈ ಅವತಾರದಲ್ಲಿ ಜನರಿಗೆ ರಾಮ ಅಂತ ಅವರು ಹೇಳಿದರೆ ಇವನಿಗೆ ಪ್ರೀತಿಯಾಗುವಂಥ ಒಂದು ಅವತಾರ, ತಾತ್ಕಾಲಿಕವಾದ ಹೆಸರು ಅಂತ ಅವನ ಕಥೆಯೆಲ್ಲ ಹೇಳಿ ಅವರು ಪ್ರೇರಣೆ ಕೊಟ್ಟು ಹೋದರು ಎಂಬಲ್ಲಿಗೆ ಇವತ್ತಿಗೆ ಮಂಗಳವನ್ನು ಅನುಷ್ಠಾನ ಮಾಡ್ತಾ ಇದ್ದೇನೆ. ಇವತ್ತು ಕಥೆ ಎಲ್ಲೆಲ್ಲೋ ಬಳಸ್ಕೊಂಡು ಎಲ್ಲೋ ಬಂದ್ರಿ ಅಂತ ಹೇಳಬೇಡಿ. ದಾರಿ ತಪ್ಪಿಸ್ಲಿಲ್ಲ ದೇವರು ನಮ್ಮನ್ನು. ಗುರುಗಳು ಎದುರಿಗೆ ಕೂತಿದ್ದರು. ಅವರ ಪವಿತ್ರವಾದ ಕಿವಿಗಳಲ್ಲಿ ಎರಡು ತೊದಲು ಮಾತನ್ನು ಹೇಳುವಂತಹ ಭಾಗ್ಯ. 30 ದಿವಸವೂ ಸ್ವಾಮಿಗಳಲ್ಲೇ ಕೂತಿದ್ದರೆ ತುಂಬ ಚೆನ್ನಾಗಿ ಬರ್ತಿತ್ತು ಪ್ರವಚನ. ಅವರಿಗೆ ಪಾಪ ದೈಹಿಕವಾದ ಶ್ರಮ, ಅದು ನಮ್ಮಲ್ಲಿ ತುಂಬ ಕೃಪೆ ಉಳ್ಳವರು. ಅದನ್ನು ನಾನು ತುಂಬ ಹತ್ತಿರದಿಂದ ಅನುಭವಿಸಿದ್ದೀನಿ. ಗುರುಕೃಪೆ ಎಂಬುದು ವಾಚಾಮಗೋಚರ. ಈ ನಾರದರ ಕೃಪೆ ಹೇಗೆ ಬಂತು ಅದಕ್ಕೆ ದೇಶಿಕರು ಒಂದು ಶ್ಲೋಕ ಹೇಳ್ತಾರೆ. ಈಶ್ವರನ ಕೃಪೆ ಬರೋದು ಭಾಳ ಸುಲಭವಂತೆ, ಗುರುಕೃಪೆ ಬರೋದು ಕಷ್ಟ. ಗುರುಕೃಪೆ ಬರಬೇಕಾದ್ರೆ 6 ಸಂಗತಿಗಳು ಒದಗಿ ಬರಬೇಕು. ಮೊದಲನೇದು ಈಶ್ವರಸ್ಯ ಚ ಸೌಹಾರ್ದಂ, ದೇವರು ಕರುಣೆ ಇದ್ದರೆ ಗುರು ಸಿಗ್ತಾನೆ. ಯದೃಚ್ಛಾ ಸುಕೃತಂ ತಥಾ, ನಿಮಗೆ ಗೊತ್ತಿಲ್ಲದೆ ಜನ್ಮಾಂತರದ ಮಾಡಿದಂಥ ಒಂದು ಸುಕೃತ ವಿಶೇಷ. ವಿಷ್ಣು ಕಟಾಕ್ಷಂ, ಭಗವಂತನ ಕರುಣೆ ಎಂಬುದು ನಿಮ್ಮೇಲೆ ಬೀಳ್ತಕ್ಕಂಥ ಒಂದು ಕಾಲಪಕ್ವಾಗಬೇಕು. ಅದ್ವೇಷಂ, ಭಗವಂತನಲ್ಲಿ ದ್ವೇಷ ಗೀಷ ಇರಬಾರದು. ಆಭಿಮುಖ್ಯಂ ಚ ಸಾತ್ವಿಕೈ ಸಂಭಾಷಣಂ, ಭಗವಂತನ ಕಡೆ ಹೋಗಬೇಕು ಅಂತ ಒಂದು ಪ್ರಯತ್ನ. ಸತ್ಪುರುಷರ ಜೊತೆಯಲ್ಲಿ ಸತ್ಸಂಗ ಸಮಾಗಮ, ಇದು 6 ಫ್ಯಾಕ್ಟರ್ಸ್ ಇದ್ದರೆ ಆಚಾರ್ಯ ಪ್ರಾಪ್ತಿ. ಸದಾಚಾರ್ಯರು ಸದ್ಗುರುಗಳು ಸಿಕ್ಕಬೇಕಾದ್ರೆ ತಪಸ್ಸು ಮಾಡಬೇಕು. ಅವರೇ ಹುಡುಕೊಂಡು ಬಂದರು ವಾಲ್ಮೀಕಿಯನ್ನು ಅಂತ ಕಥೆ ಆರಂಭವಾಗ್ತಾ ಇದೆ. ನಾಳಿನ ಪ್ರವಚನದಲ್ಲಿ ಈ ಸಂಕ್ಷೇಪ ರಾಮಾಯಣದಲ್ಲಿ ಆ ಸಣ್ಣ ಸಣ್ಣ ಶ್ಲೋಕಗಳಲ್ಲಿ ಏನು ಚಮತ್ಕಾರ ಇಟ್ಟಿದ್ದಾರೆ ವಾಲ್ಮೀಕಿ ಅವರು ಕೇಳಿದ್ದರಲ್ಲಿ ಒಂದೆರಡು ಶ್ಲೋಕವನ್ನು ತಮಗೆ ವಿವರಿಸಿ ಕ್ರೌಂಚ ಪ್ರಸಂಗವನ್ನು ಹೇಳಿ ಸಾಧ್ಯವಾದರೆ ಮುಂದಕ್ಕೆ ಹೋಗಿ ಬ್ರಹ್ಮದೇವರು ಬಂದದ್ದು ರಾಮಾಯಣ ರಚನೆಯನ್ನು ಹೇಳ್ತೇನೆ ಅಂತ ಇನ್ನು ಮಂಗಳವನ್ನು ಮಾಡೋಣ. ಮಂಗಳಾಗ್ಬೋದಾ? ಬಹಳ ಹೊತ್ತು ತಗೊಳ್ಳೋದಿಲ್ಲ, ಒಂದೇ ನಿಮಿಷ, ಎಲ್ಲರೂ ಕೂತ್ಕೊಂಡು ಕೇಳಬೇಕು. ಮಂಗಳಂ ಕೋಸಲೇಂದ್ರಾಯ ಮಾನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ, ಮಂಗಳಾಶಾಸನ ಪರೈಹಿ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶುಭವಸ್ತರಿತಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಮಂಗಳಂ ಮಂಗಳಂ ಮಂಗಳಂ, ನಿತ್ಯ ಶ್ರೀರ್ನಿತ್ಯ ಮಂಗಳಂ.